देवी चंपकवनवासिनी कृपा करी श्री चौड़ाम्बिके देवी पुल्लिंदीवरलोचनत्रययुते श्री चौड़ाम्बिके देवी भक्तकल्पलतिके सर्वार्थ सिद्धि प्रदे श्री चौड़ाम्बिके देवी मां पाहि संरक्षिणी सर्वेश्वरी श्री चौड़ाम्बिके। ಯಜಮಾನರು ಇಂಟರ್ವ್ಯೂ ಕರೆದಿದ್ರು, ಇನ್ನೂ ಗೇಟೆ ತೆಗೆದಿಲ್ಲ. ಎಂಟು ಮುಕ್ಕಾಲು. ನಮಸ್ಕಾರ. ನನ್ನ ಹತ್ರ ಇರೋದು ಒಂದೇ ಕೆಲಸ, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಒಂದೇ ಸೆಕೆಂಡ್ ಟೈಮ್, ಒಂದೇ ಸಾಲಿನಲ್ಲಿ ಉತ್ತರ ಇರಬೇಕು. ಈ ಒಂದು ಕೆಲಸಕ್ಕೆ 15 ಅಪ್ಲಿಕೇಶನ್ ಬಂದಿತ್ತು, ಎಲ್ರಿಗೂ ಬರಕ್ ಹೇಳಿದ್ದೆ, ಆದ್ರೆ ಇಲ್ಲಿ ಬಂದಿರೋದು 5 ಜನ, ಮಿಕ್ಕಿದ 10 ಜನ ಎಲ್ಲಿ? ಕೆಲಸ ಸಿಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಸರ್. ಲಂಚ ಕೊಡೋ ಶಕ್ತಿ ಇಲ್ಲಿ ಇರ್ಬೋದು ಸರ್. ರೆಕಮೆಂಡೇಶನ್ ಇಲ್ಲದೆ ಇರ್ಬೋದು ಸರ್. ಬೇರೆ ಕಡೆ ಕೆಲಸ ಸಿಕ್ಕಿರ್ಬೋದು ಸರ್. ಬಂದಿರೋದು 10 ಜನ ಅಲ್ಲ ಸರ್, 11 ಜನ ಸರ್. ನಿನ್ನ ಹೆಸರು ರಂಗನಾಥ್ ಅಂತ. ನೀನ್ ಬಂದಿದ್ದಿಲ್ಲ? ಬಂದಿಲ್ಲ ಅಂತ ತಿಳ್ಕೊಳ್ಳಿ ಸರ್. ನನ್ನ ಕೆಲಸಕ್ಕೆ ನಾನೇ ಕಲ್ಲು ಹಾಕೊಂಡೆ ಸರ್. ನಾನು ಬರೀ ರಂಗನಾಥ್ ಅಲ್ಲ ಸರ್, BA LLB ಡಿಪ್ಲೊಮಾ ಇನ್ ಜರ್ನಲಿಸಂ, ಸರ್ಚಿಂಗ್ ಫಾರ್ ಜಾಬ್ ಫ್ರಮ್ 6 ಇಯರ್ಸ್. ನಾನು ನಿನ್ನ ಕೆಲಸ ಕೊಟ್ರೆ ನೀನು ನನ್ನ ಕಂಪ್ನಿಗೆ ಏನು ಮಾಡ್ತೀಯ? ನೀವು ಮಾಡ್ತಾ ಇರೋದು ಗ್ರೆನೇಡ್ ಬಿಸ್ನೆಸ್, ಅದ್ರ ಲಾಭ ಜಾಸ್ತಿ. ಆದರೆ
ಲೇಬರ್ ಪ್ರಾಬ್ಲಮ್, ಪೊಲಿಟಿಕಲ್ ಪ್ರೆಷರ್, ಕರಪ್ಷನ್ ಹೆಚ್ಚು, ಆದ್ರಿಂದ ಕಾಂಪಿಟೇಷನ್ ಜಾಸ್ತಿ. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದೇ ಗ್ರಾನೈಟ್ ಬದಲು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಕಟ್ಟಿದ್ರೆ ಇರೋ ದುಡ್ಡಿನಲ್ಲಿ 40 ಫ್ಯಾಕ್ಟ್ರಿ ಕಟ್ಬಹುದು, 4,000 ಜನರಿಗೆ ಕೆಲಸ ಕೊಡಬಹುದು, ಈ 4 ಜನರನ್ನ ಆಫೀಸರ್ ಮಾಡಿ ಬದುಕೋದಕ್ಕೆ ನೀರು ಕೊಡಬಹುದು. ಶಬಾಷ್, ನಿನಗೆ ನೀರು ಕೊಟ್ರೆ ನೀನ್ ಇವ್ರಿಗೆಲ್ಲ ನೀರು ಕೊಡ್ತೀಯ, ನಿನಗೆ ಕೆಲಸ ಕೊಟ್ರೆ ಬೇರೆಯವ್ರು ಕೆಲಸ ಕೊಡ್ತೀಯ. ಇದೇ ನಮ್ಮ ದೇಶದ ನಿರುದ್ಯೋಗ ಸಮಸ್ಯೆ ಮೂಲ ಪರಿಹಾರ. ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಸೆಕ್ರೆಟರಿ. ನೆಕ್ಸ್ಟ್ ಪ್ರೋಗ್ರಾಮ್ ಏನು? ನಿಮ್ ತಂಗಿ ನೋಡಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು ಸರ್. ಅಣ್ಣ, ನನ್ ಕಣ್ ಬಂದ್ಬಿಡ್ತು, ಕಣ್ ಬಂದ್ಬಿಡ್ತು. ಇದು ಮಲ್ಲಿಗೆ ಹೂವ, ಮಲ್ಲಿಗೆ ಹೂವ. ಸ್ವಾಮೀಜಿ, ನನ್ನ ತಂಗಿ ಕಣ್ಣು ಬಂದ್ಬಿಡ್ತು. ನನ್ನ ತಂಗಿ ತರ ಇವರೆಲ್ಲ ಪ್ರಪಂಚ ನೋಡ್ಬೇಕು. ತಗೊಳ್ಳಿ ಹಣನ, ಇವ್ರೆಲ್ಲರಿಗೂ ಕಣ್ಣು ಬರ್ಸೋದಕ್ಕೆ ಹಣ ಒದಗಿಸ್ಕೊಡೋ ಕೆಲಸ ನನಗ್ ಕೊಡಿ. ಇವ್ರೆಲ್ಲರಿಗೂ ಕಣ್ಣು ಕೊಡಿಸಿ, ಇವ್ರೆಲ್ಲರಿಗೂ ಕಣ್ಣು ಕೊಡಿಸಿ, ಕೆಲಸ ಕೊಡಿಸಿ, ಇವ್ರೆಲ್ಲರಿಗೂ ಕಣ್ಣು ಕೊಡಿಸಿ. ಯಾರ್ಗೆ ಕಣ್ಣು ಕೊಡ್ಸೋ ಸ್ವಾಮೀಜಿ? ಎಲ್ರಿಗೂ. ನಾನ್ ಸ್ವಾಮೀಜಿ ಅಲ್ಲ ಕಣೆ, ವಾಚ್ಮನ್. ವಾಚ್ಮನ್ ಸ್ವಾಮೀಜಿ ಅಂತ ವೇಷ ನಮಸ್ಕಾರ ಹಾಕೊಂಡ್ಬಿಟ್ಟಲ್ಲ. ಕಣ್ ಕಾಣಿಸೋದಿಲ್ವಾ? ನನಗ್ ಕಾಣಿಸತ್ತೆ, ನಮ್ ತಂಗಿ ಕಾಣಿಸಲ್ಲ. ಇಲ್ಲಿ ಕಣ್ಣಿದ್ದವ್ರು ಯಾರು ಕನ್ಸು ಕಾಣೋದಿಲ್ಲ, ಸ್ವಾಮೀಜಿ ಒಳಗಡೆ ಇದ್ದಾರೆ. ಹಂಗ ನಾನ್ ಕನ್ಸು ಕಾಣ್ಬೇಕಾರ ನಾನು ಎಬ್ಬರ್ಸ್ಬೇಡ, ಯಾಕೆಂದ್ರೆ ಕನ್ಸಲ್ಲಿ ಫುಟ್ಬಾಲ್ ಆಡ್ತಾ ಇರ್ತೀನಿ, ಆಮೇಲೆ ಜಾಡ್ಸ್ ಒದ್ರು ಒದ್ ಬಿಡ್ತೀನಿ. ಬಾನೇ ಹತ್ರ ಹೋಗಣ. ಬಾಮ. ನಮಸ್ಕಾರ ಸ್ವಾಮೀಜಿ. ಯಾರಪ್ಪ ನೀವು? ತಮ್ಮಯ್ಯ ಅಂತ ನನ್ನ ಹೆಸರು. ಏನಾಗ್ಬೇಕಾಗಿತ್ತು? ಇವಳು ನನ್ನ ತಂಗಿ, ಇವಳಿಗೆ ಕಣ್ಣಿಲ್ಲ, ಇವಳು ನನ್ನ ಆಶ್ರಮಕ್ಕೆ ಸೇರಿಸ್ಬೇಕಾಯ್ತು. ಏನ್ ಕೆಲಸ ಮಾಡ್ತಾ ಇದ್ದೀರಪ್ಪ? ಎಕನಾಮಿಕ್ಸ್ ಅಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್. ನಾನು ಚೆನ್ನಾಗಿ ದುಡಿಬೇಕು, ನನ್ನ ತಂಗಿ ಕಣ್ಣು ಬರ್ಸ್ಬೇಕು ಅನ್ನೋದೇ ನನ್ನ ಆಸೆ. ಈ ನಗರದಲ್ಲಿ 3 ಕೆಲಸ ಹುಡುಕ್ತಾನೆ ಇದ್ದೀನಿ, ಅದು ನನ್ನಿಂದ ದೂರ ಹೋಗ್ತಾನೆ ಇದೆ. ಪ್ರತಿಭೆ ಇರೋರಿಗೆ ತಾಳ್ಮೆ ಇರಬೇಕಾದ್ರು ಬಹಳ ಮುಖ್ಯ. ಈ ಮಗುನ ಇಲ್ಲ ಬಿಟ್ಟು ಹೋಗ್ಬೋದು. ತುಂಬಾ ಸಂತೋಷ ಸ್ವಾಮೀಜಿ. ನಮಸ್ಕಾರ ಮಾಡ್ಕೊಮ್ಮ. ನಾ ಬರ್ಲಾ? ಬೊಂಬೆ ಬೇಕಾ ಸ್ವಾಮಿ? ಬೊಂಬೆ ಬೊಂಬೆ ಬೇಕಾ ಸ್ವಾಮಿ? ಬೊಂಬೆ ಬೊಂಬೆ ತಗೊಳ್ಳಿ ಸ್ವಾಮಿ. ಮನೆದಿದ್ರೆ ಇಡ್ಬೋದಾಯ್ತು, ಮನೆ ಇಲ್ದ್ರೆ ಎಲ್ಲಿ ತಗೊಂಡಿರ್ಲಿ. ರೇಟ್ ಜಾಸ್ತಿ ಇಲ್ಲ, 15 ರೂಪಾಯಿ. 1 ರೂಪಾಯಿ ಕೊಡ್ತೀಯಾ? ಅರಮನೆಯಲ್ಲಿ ದಂತದ ಗೊಂಬೆ ಕೊಡ್ತಾರಂತೆ, ಅದನ್ನೇ ತಗ. ಮುಸುರಿ ನೋಡೋ. ಮಾರಮ್ಮ ಹೆಂಗಿದೆ ಮೈಗೆ? ನಾನಂದಿದ್ದು ಗೊಂಬೆನ ಮಾರಮ್ಮ ಅಂತ. ಏ, ನಮ್ಗೆ ರಾಜ ಚಿತ್ರ ಅನ್ನಕ್ಕೆಲ್ಲ ಸಿಕ್ಕಿದ್ನಪ್ಪ ನನಗೆ. ಬೊಂಬೆ ಅಂತ ಮಕ್ಕಳು ಬಂದ್ರು, ಬೊಂಬೆ ಬೇಕಪ್ಪ ನಿಂಗೆ? ತಾಳ್ ಕೊಡ್ತೀನಿ. ದುಡ್ಡು ತಂದಿದ್ಯಾ? ಈ ಬೊಂಬೆ ಆಯ್ತಲ್ಲ 10 ರೂಪಾಯಿ, ಈ ಪುಟಾಣಿ ಮೊಲ ಆಯ್ತಲ್ಲ 5 ರೂಪಾಯಿ. ಚೆನ್ನಾಗಿದೆಲ್ಲ. ನಿಂಗೆ ಯಾವ್ದು ಬೇಕು ಮಗ? ಈಶ್ವರನ ತಗೋ, 15 ರೂಪಾಯಿ. ಚೆನ್ನಾಗಿದೆಲ್ಲ. ಅಕ್ಕ ಅಂತ ಅಕ್ಕ ಕತ್ತೆ ತಂದು ಕೊಡಕ್ಕ. ದುಡ್ಡು ತಂದಿದೀನಿ ನಮ್ಮ. 15 ರೂಪಾಯಿ ಇದೆಯಾ? 10 ರೂಪಾಯಿ ಇದೆ. 10 ರೂಪಾಯ ನಂದೇ ಚೆನ್ನಾಗಿರುತ್ತೆ. ನೋಡ್ಕೊತೀರಿ ಹುಡುಗ, ಈಗ ಬಂದ್ಬಿಡ್ತೀನಿ. ನಾನು ಕಣ್ಣೋದು ಏನೋ ಕರ್ತನ ಮಾಡ್ತೀಯಂತ ಕತ್ತೆ ತಂದು ಎಷ್ಟು ಚಿಕ್ಕ ವಯಸ್ಸಿಗೆ ಕಳ್ತಾನ. ಏಯ್, ಇನ್ನೊಂದ್ಸರಿ ಈ ಪಾರ್ಕ್ ಕಂಡ್ರೆ ಪೊಲೀಸ್ ಕರೆ ಕೊಟ್ಬಿಡ್ತೀನಿ. ಮೈ ಮೇಲೆ ಪ್ರಜ್ಞೆ ಇಲ್ದೆ ಮಲಗಿದ್ರೆ ಹಿಂಗೆ ಆಗೋದು. ತಗೋ ನಿನ್ ಬ್ಯಾಗು. ಥ್ಯಾಂಕ್ ಯು ವೆರಿ ಮಚ್. ಮೊದ್ಲ 1 ರೂಪಾಯಿ ಭದ್ರವಾಗಿದೆಯಾ ನೋಡ್ಕೋ. 1 ರೂಪಾಯಿ ಇಲ್ಲಮ್ಮ, ಇದ್ರೆ ನನ್ನ ಜೀವನ ಇದೆ, ಜೀವನದ ಭವಿಷ್ಯ ಇದೆ, ನನಗೆ ಗೋಲ್ಡ್ ಮೆಡಲ್ ಕೊಟ್ಟರು ಸರ್ಟಿಫಿಕೇಟ್ ಇದೆ. ಆ ಹುಡುಗ ಏನ ದೇಪ್ಕೊಂಡು ಹೋಗ್ಬಿಟ್ಟಿದ್ರೆ ನನ್ನ ಲೈಫ್ ಹಾಳಾಗೋಗ್ಬಿಟ್ಟಿರೋದು. ಅದನ್ನ ಉಳಿಸ್ಕೊಟ್ಟು ಮಹತಾಯಿ ನೀನು. ಯಾಕಪ್ಪ ಮಾರಮ್ಮಲ್ವಾ? ಯಾವಲ್ಲೇ ತಮಾಸಿಗಂದೆ. ಹೌದು, ನೀನ್ ನೋಡಿದ್ರೆ ತುಂಬಾ ಓದ್ದ ನಂಗೆ ಕಾಣ್ತೀಯಲ್ಲ. ಯಾ ಯಾ, ಅದಕ್ಕೆ ಮತ್ತೆ ದೊಡ್ಡ ಕೆಲಸ ಸಿಗಲ್ಲ, ಸಣ್ಣ ಕೆಲಸ ಕೊಡಲ್ಲ. ನಿಮಗೆ ಬಹಳ ಅನುಭವ ಇದ್ದಂಗಿದೆ. ಹೌದು, ನೀವು ಬಹಳ ಓದಿದ್ರು. ಅದನ್ನ ಯಾಕ್ರಿ ಮೇಲೆ ಹೇಳ್ತೀರಾ? ಜೋರಾಗಿರ್ರಿ, ಫೇಲ್ ಆಗಿದ್ದೆ ಒಳ್ಳೇದಾಯ್ತು, ಫೇಲ್ ಆಗಿದ್ದಕ್ಕೆ ಗೊಂಬೆ ಮಾಡ್ತಿದ್ರಾ. ಪಾಸ್ ಆಗಿದ್ರೆ ನನಗೆ ಪಾರ್ಕ್ ಲಾಟ್ರಿ ಹುಡಿಬೇಕಾಯ್ತು. ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಅದಕ್ಕೆ ನಮ್ ಜನ ಒಪ್ಪಿರೋದು. ಬರ್ಲಾ? ಗೋವಿಂದ, ಗೋವಿಂದ. ಯಾರಪ್ಪ ಅದು? ತಿರ್ಪೇವನ? ತಿರ್ಪೇವನಲ್ಲಮ್ಮ ನಾನು. ನೀನಾ? ಗೋವಿಂದ. ಏನು
ಗೋವಿಂದ ಇಲ್ವಾ? ಗೋವಿಂದ ತಿರುಪತಿಲಿ ಆನಂದ್ರಾಗವನೆ. ಆ ಗೋವಿಂದ ಅಲ್ಲ, ನಿಮ್ ಮಗ ಗೋವಿಂದ. ನನ್ ಮಗನ? ಅವನು ನಿನಗೆ ನಿನ್ ತಂಗಿಗೆ ಆರ್ತಿಯಿಂದ ಊಟ ಜಾಗ ಕೊಟ್ಟು ನನ್ ಮಗ ಗೋವಿಂದ ಗೋವಿಂದ ಆಗ್ಬಿಟ್ಟ. ಇಲ್ಲ ಸ್ವಾಮಿ, ನಾನ್ ನಿಮ್ಗೆ ತೊಂದರೆ ಕೊಡಲ್ಲ. ನನ್ನ ತಂಗಿನ ಅನಾಥಾಶ್ರಮಕ್ಕೆ ಸೇರಿಸಿದೀನಿ, ನಾನು ದೇವಸ್ಥಾನದಲ್ಲಿ ಮಲ್ಕೋತಾ ಇದೀನಿ. ಮತ್ತಿನ್ನೇ ನಿನ್ ಸಂಕಟ? ನಾನು ಅಡ್ರೆಸ್ ಇಲ್ದೇ ಇರೋನು, ಹತ್ತಾರು ಕಡೆ ಇಂಟರ್ವ್ಯೂಗೆ ಅರ್ಜಿ ಹಾಕಿದೀನಿ. ನಿಮ್ ಮನೆ ಅಡ್ರೆಸ್ ಕೊಟ್ಟಿರ್ತೀನಿ, ಒಂದ್ ವೇಳೆ ನಾನು ಇಂಟರ್ವ್ಯೂ ಲೆಟರ್ ಬಂದ್ರೆ ಅದನ್ನು ಗೋವಿಂದ ಅನ್ಸ್ಬಿಡ್ಬೇಡಿ. ಲೋ ತಮ್ಮಯ್ಯ, ಎಲ್ಲೆಲ್ಲ ನಿನ್ನ ಹುಡ್ಕೋದು? ಊರೆಲ್ಲ ಹುಡುಕಿ ಹುಡುಕಿ ಸಾಕ ಆಗೋಯ್ತು. ನೋಡು, ಪ್ರೀಮಿಯರ್ ಕಂಪನಿಯಿಂದ ಇಂಟರ್ವ್ಯೂ ಬಂದಿದೆ ಇವತ್ತು, ಈಗ್ಲೇ ಹೋಗ್ಬೇಕಂತ. ಸರಿ ಹೋಗೋಣ. ಅವ್ನು ಸಂಘ ಮಾಡಿ ಈಗ್ಲೇ ಕೆಟ್ಟೋಗಿದ್ಯಾ? ಈಗ ಮಾಡಿದ್ರೆ ಸಾಲನೇ ಸಾಕಾಗೈತೆ. ನಡಿಲೆ ಒಳಗ ನಡಿಯ. ಅಪ್ಪ ಗಣೇಶಪ್ಪ, ಸನ್ ಆಫ್ ಈಶ್ವರಪ್ಪ, ಇನ್ನು ನನ್ನ ಕೈನಲ್ಲಿ ಎಷ್ಟು ಇಂಟರ್ವ್ಯೂ ಮಾಡಿಸ್ತೀಯಪ್ಪ? ಈ ಇಂಟರ್ವ್ಯೂ ಓಟ್ ಬಂದ್ರೆ ಕೇವಲ ನನ್ನ 100 ಇಂಟರ್ವ್ಯೂ ಆಗ್ಬಿಡುತ್ತೆ. ವಿದ್ಯೆಯನ್ನ ಕೊಟ್ಟೆ, ನಿದ್ದೆ ಕಿತ್ಕೊಂಡೆ, ತಂಗಿನ ಕೊಟ್ಟೆ, ಕಣ್ ಕಿತ್ಕೊಂಡೆ, ಕಳ್ಳ ಇನ್ ನಿಂಗ್ ನ್ಯಾಯನ? ನೋಡು, ನನಗೆ ಇಂಟರ್ವ್ಯೂ ಮೇಲೆ ನಂಬಿಕೆನೆ ಇಲ್ಲ, ಆದ್ರೆ ನಿನ್ ಮೇಲೆ ಮಾತ್ರ ಭಯಂಕರವಾದ ನಂಬಿಕೆ. ಅಪ್ಪಿ ತಪ್ಪಿ ನಾನೇನಾದ್ರೂ ಇಂಟರ್ವ್ಯೂ ಫೇಲ್ ಆಗ್ಬಿಟ್ರೆ ನಿನ್ ಮೇಲಿನ ನಂಬಿಕೆನ ಕಳ್ಕೊಬೇಕಾಗತ್ತೆ. ಬಿ ಕೇರ್ಫುಲ್. ಪೂಜಾರಪ್ಪ ಏನ್ ಆರಾಮ ಬಂದ್ಬಿಟ್ಟಲ್ಲ, ಹಿಂಗೆ ಎಬ್ಬರಿಸೋದು ಮಂಗಳಾರತಿಗೆ? ಸ್ವಾಮಿ, ಸ್ವಲ್ಪ ಮಂಗಳಾರತಿ ಕೊಡ್ತೀರಾ? ಮಂಗಳಾರತಿ ಕೊಡೋದಿಲ್ಲ, ಮಂತ್ರನೂ ಹೇಳೋದಿಲ್ಲ, ಹೋಗಯ್ಯ. ಅದಕ್ಕೆ ಈ ದೇವಸ್ಥಾನ ಬೋಳ್ ಬೋಳಾಗಿದೆ, ರಕ್ಷಣೆ ಇಲ್ಲ. ಇಲ್ಲಿ ಬರೋರೆಲ್ಲ ನಿನ್ನಂತ ಓಸಿ ಗಿರಾಕಿಗಳೇ ಕಡೆಯ. ನೀನು ದಕ್ಷಿಣೆ ಕೊಟ್ಟಿರ್ತಾನೆ ದೇವರಿಗೆ ರಕ್ಷಣೆ ಮಾಡೋದು. ನೀವು ಡೆಕೋರೇಟ್ ಮಾಡದೆ ತಾನೆ ದಕ್ಷಿಣೆ ಬರೋದು? ಗಂಟಿರ್ಬೇಕಲ್ಲ ಡೆಕೋರೇಷನ್ ಮಾಡೋದಕ್ಕೆ. ಅಪ್ಪ ಗಣೇಶಪ್ಪ, ದುರಾಸೆ ಇರೋ ಮನುಷ್ಯರ ನೀನು ಹೆಂಗ್ ಬೇಕಾದ್ರೂ ನೋಡು, ಆದ್ರೆ ನನ್ನನ್ನ ಮಾತ್ರ. ನಾನ್ ಪರ್ಚೇಸ್ ಮಾಡಿರೋ ಗ್ಲಾಸ್ ಅನ್ನ ಹಾಕೊಂಡು ಕೂಲ್ ಆಗಿ ನೋಡು. ಕೂಲಿಂಗ್ ಆಯ್ನ ಮಹ, ಕೂಲಿಂಗ್ ಆಯ್ನ ಮಹ, ಕೂಲಿಂಗ್ ಆಯ್ನ. ಇವರು ನಿನ್ ಮಂತ್ರ ಹೇಳಿದ್ರೆ ಏನಂತೆ? ನಾನ್ ನಿನ್ ಮಂತ್ರ ಹೇಳ್ತೀನಿ. ಬಾಮ್ ಲಾಡು ಕಡುಬು ಈಟಿಂಗ್ ಆಯ್ನ ಮಹ, ಎಲಿ ಮೇಲೆ ಟ್ರಾವೆಲಿಂಗ್ ಆಯ್ನ ಮಹ, ವಾಟರ್ ನಲ್ಲಿ ಫಾಲಿಂಗ್ ಆಯ್ನ ಮಹ, ನನ್ನಂತ ನಿರುದ್ಯೋಗಿಗೆ ಕೂಲಿಂಗ್ ಆಯ್ನ ಮಹ, ಕೂಲಿಂಗ್ ಆಯ್ನ ಮಹ, ಕೂಲಿಂಗ್ ಆಯ್. ಏನೇ ಮಾಡ್ತಿದ್ಯಾ? ನನ್ನ ಹೊಸ ಕೂಲಿಂಗ್ ಗ್ಲಾಸ್ ನಾನ್ ತಗೊಂಡೋಗ್ತಾ ಇದೀನಿ. ದೇವ್ರಿಗೆ ಹಾಕಿರೋದನ್ನ ನೀನ್ ಹಾಕೊಂಡು ಇನ್ ಅಷ್ಟೇ. ನಾನು ಹೋದ್ಮೇಲೆ ನೀನ್ ಹಾಕೊಂಡ್ಬಿಡ್ತೀಯ ಅಷ್ಟೇ. ನಾನ್ ಹಾಕೊಡು ಅಷ್ಟೇ. ಮತ್ತಿನ್ನೇನು? ದೇವ್ರಿಗೆ ನೀನ್ ಹಾಕಿದ್ಯಲ್ಲ ಅದಷ್ಟೇ. ನಮಸ್ಕಾರ ಸರ್. ಎಂ ಡಿ ಅವ್ರ ಹತ್ರ ಮಾತಾಡಿ, ನಿನ್ ಕರೆಸ್ತೇನೆ, ಕೂತ್ಕೋ. ಏನಪ್ಪ, ಎಂ ಡಿ ಅವ್ರ ಇದಾರ? ಹೋಗಿ ಸರ್. ಇವನ್ ಯಾರಪ್ಪ, ಅಪಾಯಿಂಟ್ಮೆಂಟ್ ಇಲ್ಲದೆ ಗೋಳಿ ನುಗ್ಗದ ನುಗ್ತಾವನೆ? ಪಕ್ತವನು ಬಾರಿ ಕುಳ, ಈಗ ಬಂದಿರೋನು ರೆಕಮೆಂಡ್ ಮಾಡಕ್ ಬಂದವನೆ. ನಮ್ಗೆ ಈ ಕೆಲ್ಸ ಸಿಗಲ್ಲಪ್ಪ, ನಾನ್ ಬತ್ತಿಂಗ್ರು. ಹಂಗಂತೀಯ? ನಮಸ್ಕಾರ. ಬನ್ರಪ್ಪ. ಇಬ್ರುನಾ? ಹ್ಮ್, ಇಬ್ರು ಬನ್ನಿ ಸರ್. ನೀವ್ ಈರಂಗ್ ಹೋಗಿ ಸರ್. ನೀವ್ ಈರಂಗ್ ಹೋಗು, ಹೋಗು. ಏನೋ ವಕ್ರಸ್ಕೊಂತು. ನಮಸ್ಕಾರ ಸರ್. ಯುವರ್ ಮಿಸ್ಟರ್ ತಮ್ಮ? ಹೌದು ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಎಕನಾಮಿಕ್ಸ್ ಅಂದ್ರೆ ಏನಯ್ಯ? ಎಕನಾಮಿಕ್ಸ್ ಇಸ್ ಸೈನ್ಸ್, ಎಕನಾಮಿಕ್ಸ್ ಇಸ್ ಆರ್ಟ್, ಎಕನಾಮಿಕ್ಸ್ ಇಸ್ ನೀಡ್ ಅಂಡ್ ಡೀಡ್ ಆಫ್ ದ ನೇಷನ್ ಸರ್. ಮಿಸ್ಟರ್ ತಮ್ಮಯ್ಯ, ಭಾರತದ ಭವಿಷ್ಯದ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಭಾರತದ ಭವಿಷ್ಯ ದುರಂತದಲ್ಲಿದೆ. ಸರ್ಕಾರ ಪರಿಸ್ಥಿತಿನ ಉತ್ತಮಗೊಳಿಸಕ್ ಹೋಗಿ ಸೋತಿದೆ. ನಮ್ಮಲ್ಲಿ ಗಿಡ ನೆಡೋರಿದ್ದಾರೆ ಹೊರತು ನೀರಿರೋರು ಇಲ್ಲ ಸರ್. ಸಾರ್ವಜನಿಕ ಸಂಸ್ಥೆಗಳಲ್ಲಿ ಸರ್ಕಾರಿ ಹಣ ಹೂಡಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾರ್ವಜನಿಕ ಸಂಸ್ಥೆಗಳಲ್ಲಿ ಸರ್ಕಾರದ ಹಣ ಹೂಡಿಕೆ ಖಂಡಿತವಾಗ್ಲೂ ಇರ್ಬೇಕು ಸರ್. ಇಲ್ಲ ಅಂದ್ರೆ ಸರ್ಕಾರಕ್ಕಂತ ಸಂಸ್ಥೆಗಳ ಮೇಲೆ ಅಧಿಕಾರ ಇರಲ್ಲ. ಅಧಿಕಾರ ಇಲ್ಲ ಅಂದ್ರೆ ಉದ್ಯೋಗಸ್ಥರಿಗೆ ಸೇಫ್ಟಿ ಇರಲ್ಲ. ಸೇಫ್ಟಿ ಇಲ್ಲ ಅಂದ್ರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗುತ್ತೆ ಸರ್. ವೆರಿ ಗುಡ್. ಹಣ ಖರ್ಚು ಮಾಡೋ ಕೆಲಸಕ್ಕೆ ಡಿಗ್ರಿ ಯಾಕ್ರಿ? ಜಾಣತನ ಇದ್ರೆ ಸಾಕು. ನಮ್ ಹುಡುಗ ಜಗತ್ ಜಾಣ, ನೋಟಿನ ಮೇಲೆ ಹುಟ್ಟದವನು, ನೋಟಿನ ಮೇಲೆ ಮಲಗದವನು. ನೀವು ವಿದ್ಯಾವಂತರು, ಬದುಕನ ಬಲ್ಲವರು. ನನ್ನ ಪ್ರತಿಭೆಗೆ ತಕ್ಕನಾದ ಕೆಲಸಕ್ಕೆ 3 ವರ್ಷದಿಂದ ಅಲಿತಾ ಇದ್ದೀನಿ. ದಯವಿಟ್ಟು ಈ ಕೆಲಸಕ್ಕೆ ನನ್ನ ಹೆಸರನ್ನ ರೆಕಮೆಂಡ್ ಮಾಡಿ ಸರ್. ಓಕೆ, ಯು ಆರ್ ಅಪಾಯಿಂಟೆಡ್. ನಮ್ಮ ಎಂ ಡಿ ಅವರಿಗೆ ತಮ್ಮ ಫೈಲ್ನ ರೆಫರ್ ಮಾಡ್ತೀವಿ, ಅಲ್ಲಿಂದ ನಿಮ್ಗೆ ಇಂಟಿಮೇಶನ್ ಬರುತ್ತೆ, ತಾವಿನ ಹೊರಡ್ಬೋದು. ಥ್ಯಾಂಕ್ ಯು ಸರ್. ಮಿಸ್ಟರ್ ತಮ್ಮಯ್ಯ, ನಿಮ್ಗೆ ಈ ಕೆಲಸ ಸಿಗೋದಿಲ್ಲ ಸರ್. ಈ ಚೇಂಬರ್ನಲ್ಲಿ ಇಂಟರ್ವ್ಯೂ ನಾಟಕ ನಡೀತಾ ಇದೆ. ಪಕ್ಕದ ಎಂ ಡಿ ಚೇಂಬರ್ನಲ್ಲಿ ಮಂತ್ರಿ ಅಕ್ಕನ ಮಗನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾ ಇದ್ದಾರೆ. ಯಾಕೆ ಸರ್? ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಇಂಥ ಪ್ರತಿಭೆಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ. ನನ್ನ ಮನಸ್ಸು ಒಪ್ಪೋದಿಲ್ಲ ಸರ್. ಐ ಆಮ್ ಸಾರಿ. ಏಯ್, ನಿನಗೆ ಎಷ್ಟೋ ಪರ್ಸೆಂಟು? ಎಷ್ಟೋ ಪರ್ಸೆಂಟು? 36. ನನಗೆ 96. 5 ಸಬ್ಜೆಕ್ಟಲ್ಲಿ ಡಿಸ್ಟಿಂಕ್ಷನ್. ಈ ಕೆಲಸಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಏನಂತ ಹಾಕಿದ್ರಿ? ಮೆರಿಟ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಅಂತ. ಇದ್ರಲ್ಲಿ ಮೆರಿಟ್ ಯಾರು, ಅವನಾ ಇಲ್ಲ ನಾನಾ?
ನನ್ನ ಮೆರಿಟ್ನ ಚೀಟ್ ಮಾಡಿ ನಿನ್ನ ಮೇಲೆ ಸಿಂಪಲ್ ಅವನ್ ಕ್ರಿಮಿನಲ್ ಕೇಸ್ ಹಾಕಿದ್ರೆ ಮಿನಿಮಮ್ 10 ವರ್ಷ ಒಳಗೆ ಹೋಗ್ತೀಯ. ಯಾಕೆ ಮಾಡಿದೆ? ಆದ್ರೆ ಕೆಲವು ಸಾರಿ ರೆಕಮೆಂಡೇಶನ್ ರೆಕಮೆಂಡೇಶನ್ ನ ಮಾಡು. ಮಾಡುವಾಗ ಇದನ್ನ ಜ್ಞಾಪಕ ಇಟ್ಕೊಂಡು ಹೆಲ್ಪ್ಲೆಸ್ ಮಾಡು, ಹೋಪ್ಲೆಸ್ ಮಾಡಬೇಡ. ಸಮಯ ಬಾರಪ್ಪಲ್ಲಿ, ಒಂದ್ ಕೆನೆಗೆ ಹೊಡಿಬಾರ್ದು, ಇನ್ನೊಂದ್ ಕೆನೆಗೂ ಹೊಡಿಬೇಕು. ಇನ್ನೊಂದ್ ಕೆನ್ನೆ ತೋರಿಸ್ತವನು ಮಹಾತ್ಮ ಗಾಂಧಿ, ಆದ್ರೆ ನೀನು ಕೊಳ್ತು ನಾರ್ತಾರ ಡೂಪ್ಲಿಕೇಟ್ ಸೇಂದಿ. ನಿನ್ನಂತ ಒಂದೇ ಕೆನ್ನೆ ಸಾಕು. ಸೂರ್ಯ ಅಂಧಕಾರ ಕಳೆಯುವಂತೆ ಒಬ್ಬ ಸಮರ್ಥ ನಾಯಕ ತನ್ನ ನಾಡಿನ ನೋವನ್ನು ಕಳೆಯಬಲ್ಲ. ಹಂಗಂತ ಹೇಳಿದ್ರಿ ಓದ್ರಿ, ನಿಮ್ ಮಾತು ಉಳಿತು, ನಿಮ್ ಹೆಸರು ಉಳಿತು, ಅದ್ರ ಜೊತೆ ಸಮಸ್ಯೆನೂ ಹಂಗೇ ಉಳಿತು. ಈಗ ಎಲ್ಲಿದ್ದಾರೆ ಪಂಡಿತ್ರಿ ಅಂತ ಸಮರ್ಥ ನಾಯಕರು? ಎಲ್ಲಾ ಕರಿಮ್ಕೋರ್ರು, ಲಂಚಕೋರ್ರು, ಗಾಂಧಿ ನೇಗಿರ ಮಕ್ಕಳ ಟೋಪಿನ ನಮಗೆ ಹಾಕ್ತಾವ್ರಿ, ನಮ್ಮ ಜನನೂ ಸ್ಟೈಲ್ ಆಗಿ ಹಾಕ್ಸ್ಕೊಂತಾವ್ರಿ. ಆಹಾ, ಅಡ್ವಿದ್ದೆ ಮಹಾತ್ಮ ಗಾಂಧಿ. ವಿದ್ಯಾವಂತರೇ ನಾಡಿನ ಅಡಿಪಾಯ ಅಂದಲ್ಲ ತಂದೆ. ನೀನಿಂಗ್ ಬಂದೆ, ಹಿಂಗ್ ಓದೆ, ನಾನು ಹಿಂಗಾದೆ. ಪಾಪ ನೀನ್ ತಾನೆ ಏನ್ ಮಾಡ್ತೀಯ? ಬ್ರಿಟಿಷ್ ಅವ್ರು ನಿನ್ನ 28 ವರ್ಷ ನೋಡ್ಕೊಂಡ್ರು, ಆದ್ರೆ ನಮ್ಮವ್ರು ನಿನ್ನ 1 ವರ್ಷನೂ ಉಳಿಸ್ಕೊಳಕ್ ಆಗ್ಲಿಲ್ವೇ ಗಾಂಧಿ ತಾತ? ನೀವು ಪಂಡಿತರು ಮಾಯ ಆಗಿದ್ದೇ ಆಗಿತ್ತು. ನಮ್ಮ ದೇಶದಲ್ಲಿ ಏನೇನ್ ಮಾಯ ಆಯ್ತು ಗೊತ್ತಾ? ನ್ಯಾಯ ಮಾಯ ಆಯ್ತು, ನೀತಿ ಮಾಯ ಆಯ್ತು, ಚಿನ್ನ ಮಾಯ ಆಯ್ತು, ಮರ ಮಾಯ ಆಯ್ತು, ಇನ್ನೂ ಏನೇ ಆಯ್ತು. ಗಾಂಧಿ ಮಾಯ ಆಗಿದ್ ನಿಜ, ಗಾಂಧಿ ನೀತಿ ಮಾಯ ಆಗಿದ್ ನಿಜ, ಆದ್ರೆ ಇಲ್ಲಿರೋ ಪ್ರತಿಮೆ ಮಾಯ ಆಯ್ತಲ್ಲ. ಅಪ್ಪಿತಪ್ಪಿ ಏನಾದ್ರು ಪ್ರಾಣಿ ನಿಮ್ಬಿಡ್ತಾ ಕಲಿಯುಗ? ಅಯ್ಯಯ್ಯೋ, ಪ್ರತಿಮೆ ಕಳ್ಳ ಅಂತ ನನ್ನ ಹಿಡಿದು ಒಳಗಾಗ್ಬಿಟ್ರೆ ಕಷ್ಟ. ನಿರುದ್ಯೋಗಿ ಎಲ್ಲಾರು ಸರ್ಕಾರಿ ಕೆಲಸ ಬೇಕು ಅಂತ ನಂಬ್ಕೊಂಡು ಕೂತ್ಕೊಂಡಿದ್ರೆ ತಲೆ ನಿಂಗಾಗ್ಬಿಡುತ್ತೆ. ಈ ಸದ್ಯಕ್ಕೆ ನಿಂಗಾಗಿದೆಯಲ್ಲ, ಹಂಗೆ ನಿನ್ ಕಾಲ ಮೇಲೆ ನಿಂತ್ಕೊಳ್ಳಯ್ಯ. ಓ, ಗಾಂಧಿ ಮಾತ್ರ ಹೇಳಿದ ಮಾತಾಡ್ತೀನಿ, ಈ ಸದ್ಯಕ್ಕೆ ರೈಲ್ ಮೇಲೆ ಇದ್ದೀನಿ, ಆಮೇಲೆ ಏನಂತೀರಾ? ಸ್ವಲ್ಪ ಜಾಸ್ತಿ ಮಾತಾಡ್ತೀಯ ಅಂತೀನಿ. ಹೌದಾ? ತಗೋಯ್ ಬಂದ್ ತಿನ್ನು, ಪೇಂಟ್ ಹಾಸ್ಪಿಟಲ್ ಲೋಸ್ ಮಾಡ್ಬಿಟ್ರ ದಿನ ಪೇಂಟ್ ಆಗಿರಪ್ಪ. ನಾ ತಿನ್ನಲ್ಲಯ್ಯ, ಒಂದಿನ ತಿಂದ್ರೆ ನಿನ್ ಗಂಟೆ ನೋಗುತ್ತೆ. ಒಟ್ಟಲ್ಲಿ ಎಲ್ಲಾ ನಿರುದ್ಯೋಗಿಗಳು ಕಾರ್ಪೆಷನ್ ಆಗಿ ಒಂಥರ ಬಂದ್ ತಿಂತಾರೆ ಅನ್ಕೋತೀನಿ. ನಮ್ ತರ ನೀವು ತಿನ್ನಿ.
ಹೌದು, ಬರೀ ನಮ್ದೇ ಸ್ಟೋರಿ ಕೇಳ್ತಾ ಇದ್ದೀರಲ್ಲ, ತಮ್ದೇನ್ ಫ್ಲಾಶ್ ಬ್ಯಾಕ್ ಇಲ್ವೋ? ನಂದೇನೆ ಇದೆ ಸಿಂಪಲ್. ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ನಮ್ಮ ತಾಯಿ ಚಿಕ್ಕಂದಲ್ಲೇ ತಿರ್ಕೊಂಡ್ಬಿಟ್ರು. ನನ್ನ ತಂದೆ ನನಗೋಸ್ಕರ ಒಂದು 50 ಲಕ್ಷ ರೂಪಾಯಿನ ಬಿಟ್ಬಿಟ್ಟು ಹೋದ್ರು. 50 ಲಕ್ಷನ? ಹ್ಞೂ, ಅದನ್ನೆಲ್ಲ ಒಂದು ವರ್ಷದಲ್ಲೇ ಕಳೆದ್ಬಿಟ್ಟೆ. ಅಯ್ಯೋ ಪಾಪಿ, 50 ಲಕ್ಷನ ನುಂಗಿ ನೀರು ಕುಡ್ಬಿಟ್ಟೆ ಅಂತ ಇದೆಯಲ್ಲ, ಏನೋ ಬಂತು ನಿಂಗೆ ದೊಡ್ಡ ರೋಗ? ಆ ರೋಗನೇ ಬಂದಿದ್ದು. ಏನೋ ದೊಡ್ಡವರ ಬೇಕು ಅಂತ ಒಂದು 30 ಲಕ್ಷ ಕಳೆದೆ. ಕೆಟ್ಟ ಸ್ನೇಹಿತರು ಸಹವಾಸ ಮಾಡಿ ಒಂದು 20 ಲಕ್ಷ ಕಳೆದೆ. ಅದು ಇದು ಮಾಡಿ ಸಾಲ್ಗಾರ ಆಗಿದ್ದೀನಿ. ಸಾಲ್ಗಾರೇನು, ತಿರುಪಿ ಅವ್ರ ತರ ಬನ್ನು ತಿಂತ ಇದ್ಯಾ? ಯೋ ತಮಾಷೆಗಂದ ಕೊಡಪ್ಪ. ಹೌದು, ಏನ್ ಕಾರ್ಯಕ್ರಮ ನಿಂದು? ನನ್ನ ಕಾರ್ಯಕ್ರಮನಾ? ನನ್ನ ಕಾರ್ಯಕ್ರಮ ಹೇಳ್ತೀನಿ ಕೇಳು. ಬೆಳಿಗ್ಗೆ ಇದ್ರೆ ಈ ಪಾರ್ಕಲ್ಲಿ ದಿನಕ್ಕೊಂದು ವೇಷ ಹಾಕ್ತೀನಿ. ಮಕ್ಕಳನ್ನ ಹಬ್ಬಗಳನ್ನ ಆರಿಸ್ಕೊಂಡಿದ್ರೆ ದಿನಕ್ಕೊಂದು 20-25 ರೂಪಾಯಿ ಸಿಕ್ಕುತ್ತೆ. ನೋಡೋ, ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ನನಗೆ ಅಂತ ಯಾವ ಗುರಿ ಧ್ಯೇಯ ಒಂದು ಇಲ್ಲ. 50 ಲಕ್ಷನ ನುಂಗಿ ನೀರು ಕುಡಿದು ಗೂಡಿಸಿ ಗುಂಡಾತ್ರ ಮಾಡಿರೋ ನಿನಗೆ ಎಲ್ಲಿಂದ ಬಂತು ಗುರಿ ಧ್ಯೇಯ? ಕಟ್ಕೊಂಡಳಂದ ಕದ್ದು ಮುಚ್ಚಿ ಇಡಕ್ ಆಗಾಕಿಲ್ಲ, ಇಟ್ಕೊಂಡಳಂದ ಈಚೆ ಕರ್ಕೊಂಡ್ ಬರಕ್ ಆಗಾಕಿಲ್ಲ, ಅದಕ್ಕೆ ಕದ್ದು ಮುಚ್ಚಿ ಕಾಲ ಕಳಿದೆ ಆನಂದ ಅಂತ ಕರ್ಕೊಂಡ್ ಬಂದಿವನಿ. ಈ ಶಂಬುಲಗೆ ಇಲ್ಲಕಪ್ಪ ಬಂದ ಯಾರೇ ಅವನು? ಇವನು ನನ್ನ ಲೈಫ್ಗೆ ಬಗಲಿ ಗೂಟ ಇದ್ದಾಗೆ. ಇವನ ಹೆಸರು ಬದ್ದಿ ಬಸಪ್ಪ ಅಂತ, ಭಾರಿ ಶ್ರೀಮಂತ. ಅಕ್ಕಿ ಕಲ್ಲು ಮಣ್ಣು ಬೆರೆಸಿ ಸೀಮೆಣ್ಣೆ ಬ್ಲಾಕ್ ಮಾಡಿ ಯಾಕ ಚಿಕ್ಕ ಸಂಬಂಧ ಮಾಡ್ಬಿಟ್ಟಾರೆ. ಟೋಟಲ್ ಆಗಿ ಮನೆ ಆಳ ಅನ್ನು 100% ಪಕ್ಕದಲ್ಲಿ ಇರೋದು ನಿಂತಿನ ಅನ್ವಲ್ಲ ತೋಟ್ಟು ಬಿಡ್ತೀನಿ ನೋಡ ಹಂಗೆ. ಅಲ್ಲ, ಒಂದ್ ದಿಸಕರ ನಂಗೆ ಯಾಮ್ಜಿ ರೋಡ್ ತೋರಿಸಿದೀಯೇ? ಒಂದ್ ದಿಸಕರ ನಂಗೆ ಪಬ್ಲಿಕ್ ನಾಗೆ ಐಸ್ ಕ್ರೀಮ್ ಕೊಡಿಸಿದೀಯೇ? ಅಯ್ಯೋ, ಮಾತೆತ್ತಿದ್ರು ಇದೊಂದು ಹಳೆ ಪದೆ ಇಲ್ಲ, ಜನಗಳೇ ಹೇಳಿದ್ರು ಒಂದು ಹಳೆ ಟೆಂಟು ಇಲ್ಲ, ನಾಟಕದ ಕಂಪನಿ ಕರ್ಕೊಂಡು ಹೋಗ್ಬಿಡ್ತೀಯ. ನಾಟಕದ ಕಂಪನಿ ಅಂದಾಗ ನನಗೆ ಜ್ಞಾಪಕ ಬರ್ತದೆ ನೋಡು. ಅಲ್ಲ, ಮೊನ್ನೆ ನಾಟಕ ಕರ್ಕೊಂಡು ಹೋಗಿದ್ದಲ್ಲ, ಫಸ್ಟ್ ಬೆಲ್ ಆದಾಗ ಮೊಗ್ಲಾಗಿದ್ದೆ, ಸೆಕೆಂಡ್ ಬೆಲ್ ಹೊಡೆದಾಗಲೂ ಮೊಗ್ಲಾಗಿದ್ದೆ, ಥರ್ಡ್ ಬೆಲ್ ಹೊಡೆದಾಗ ನೋಡ್ತೀನಿ ಆ ಸ್ವಾಮಿ ಮೊಗ್ಲಾಗ ಪತ್ತೇನೆ ಇಲ್ವಲ್ಲ. ನಾನು ಬರ್ತೀನಿ ಕಣ. ಏ ಇರಪ್ಪ, ನನ್ನ ನೋಡಿದ್ರೆ ಪಟ್ಟೆ ಬಿಡಿಸಿ ನೋಡ್ತಾನೆ ಇಲ್ಲಿಂದ. ಯಾಕೆ ನಾನು ಸಾಲ ಕೊಡ್ಬೇಕಯ್ಯಾ ಇವ್ನ್ಗ? ಜೀವನದಲ್ಲೇ ಒಂದು ಒಳ್ಳೆ ಕಾರ್ಯ ಮಾಡೋಣ ಅಂತ ದೇವಸ್ಥಾನಕ್ಕೆ ಒಂದು 100 ಮೂಟೆ ಹಾಕಿ ಸಾಲ ಕೊಡ್ತಾರೆ. ಅದು ಅಷ್ಟು ಕೊಪ್ಪಿಡ್ಲಪ್ಪ, ಆ ದೇವನ್ ಚಕ್ರಬದ್ದಿ ಅಂತ ಸೇರಿಸಿ ನಮ್ ಸುತ್ತ ಚಕ್ರ ತರ ಸುತ್ತ ಇದ್ದಾನೆ. ಯಾವ 100 ಮೂಟೆ ಅಕ್ಕಿ ಅಂತ ಬಡ್ಡಿ ಅಂತ 50 ಲಕ್ಷ ಕಳ್ಕೊಂಡೆ ಅಂತ್ಯ, ಗಾಂಧಿ ವೇಷ ಹಾಕೊಂಡು ರೈಲ್ ಮೇಲೆ ಇರ್ತೀಯ, ಬಂದ್ ತಿನ್ಕೊಂಡು ನನಗೆ ರೈಲ್ ಬಿಡ್ತೀಯ. ನಾನ್ ನಿನ್ ನಂಬಲ್ಲಪ್ಪ. ನಂಬಲ್ವಾ? ಈಗ ನೀನ್ ನಂಬಿಸ್ಬೇಕು ಅಂತಂದ್ರೆ ನನ್ನ ಮಗನ ಬಾಯಿಲಿ ನಾನು ಹೋಗ್ತೀನಿ, ನಿನ್ ಯಾಪ್ ಹೇಗಿರು? ನಮಸ್ಕಾರ ಬದ್ದಿ ಬಸಪ್ಪೋರ್ಗೆ. ಯಾವಲ್ಲ ಅವನು ರಮೇಶ್ ಠಾಣೆ ಕ್ಲೈಮ್ಯಾಕ್ಸ್ ಮಾಡಕ್ ಬಂದವನು. ನಾನು ನಾನೇ ಅಯ್ಯೋ, ಈ ವಯ್ಯ ಮೊನ್ನೆ ನಾಟಕದಲ್ಲಿ ಥರ್ಡ್ ಬೆಲ್ಲಗ ಬಿಟ್ಬಿಟ್ಟು ಹೊಂಟ ಬಿಟ್ಟ, ಇವತ್ತಿನ್ನ ಫಸ್ಟ್ ಬೆಲ್ಲ ಶುರುವಾಗಿಲ್ಲ, ಆಗ್ಲೇ ಜಾಗ ಖಾಲಿ ಮಾಡ್ಬಿಟ್ನಲ್ಲ. ಈ ವಯ್ಯನ್ ಈ ವಯ್ಯನ್ ಹೆಂಗಪ್ಪ ಜೀವನದಾಗ ನಂಬಿಕೊಳ್ಳೋದು? ಶ್ರೀ ಭೂಲಿ ಗಣೇಶನಿಗೆ, ಶ್ರೀ ಭೂಲಿ ಗಣೇಶನಿಗೆ, ಶ್ರೀ ಭೂಲಿ ಗಣೇಶನಿಗೆ. ಸ್ವಾಮಿ, ಇದು ಚಾವಣಿಯಲ್ಲಿ ಗಣೇಶನ ಗುಡಿ ಅಲ್ವೇ? ಯಾರೇ ತಪ್ಪ ಮಾತಾಡ್ತಿದ್ಯಾ? ಇದು ಭೂಲಿ ಗಣೇಶನ ಗುಡಿ. ಭೂಲಿ ಗಣೇಶನ? ಹೌದಯ್ಯಾ. ಅಲ್ಲೋಡಯ್ಯ ಸ್ವಾಮಿನ ಬ್ಯಾಕ್ ಆಗ್ತಾ ಇದ್ದಾನೆ, ಅಲ್ಲೋಡಯ್ಯ ಜನ ಸಮೂಹನ. ನನಗೆ ಬಿಡ್ತಾವನಲ್ಲ, ಏನಿದು ಪವಾಡ? ಪವಾಡನ ಒಂದ ಎರಡ ಮೂಳೆ ಮುರಿದ್ರೆ ಜಾಯಿಂಟ್ ಆಗುತ್ತೆ, ಸಕಲ ರೋಗಗಳು ನಿವಾರಣೆ ಆಗುತ್ತೆ, ಕ್ಯಾನ್ಸರ್ ಇರ್ಲಿ ಬಾಯಿ ಬರುತ್ತೆ. ಹೌದಾ? ನನ್ ಪರಿಚಯ ಇದೆ ನಿಮ್ಗೆ? ಗೊತ್ತಿಲ್ಲ, ಹೋಗಿ. ತಪ್ಪು ನಿಮ್ದಲ್ಲ ಬಿಡಿ. ಕೂಲಿಂಗ್ ಗ್ಲಾಸ್. ಓ, ಏನೇ ಹುಡುಗಿ, ಯಾರೇ ಮುಖ್ಯ? ಅಯ್ಯೋ, ನಿಮ್ಮ ಅಜ್ಜಿ. ನಮಸ್ಕಾರ. ಯಾರಮ್ಮ ಇವನು? ಅದೇ ಅಜ್ಜಿ, ಅವತ್ತು ಪಾರ್ಕ್ ನಲ್ಲಿ ಮಲಗಿದ್ದಾಗ ಬ್ಯಾಗ್ ಎತ್ಕೊಂಡು ಹೋಗ್ತಿದ್ದೆ ನಾವು ಉಳಿಸ್ತೇನಲ್ಲ,
ಅವರು ನಮ್ಮ ಅಜ್ಜಿಗೆ ಗಂಟಲು ಕ್ಯಾನ್ಸರ್ ಆಗಿತ್ತು. ದೇವ್ರ ಕಿರಣ ಬಿದ್ರೆ ವಾಸಿ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಅಯ್ಯೋ ಹುಚ್ಚಿ, ಕ್ಯಾನ್ಸರ್ ರೋಗ ವಾಸಿ ಆಗೋದಾದ್ರೆ ಪ್ರಪಂಚದ ಎಲ್ಲಾ ಕ್ಯಾನ್ಸರ್ ರೋಗಿಗಳು ಇಲ್ಲೇ ಇದ್ದಿರು. ನಂಬಿಕೆ ಇರ್ಬೇಕು, ಮೂಡ್ ನಂಬಿಕೆ ಇರಬಾರ್ದು. ನಮ್ಮಂತ ಬಡವರಿಗೆ ದೇವ್ರತನ ಪದ್ಯಕ್ಕು ಡಾಕ್ಟರ್ ಅಲ್ಲ. ಸಂತೋಷ, ನೀನು ತೀರ್ಥ ತಗೊಳ್ಳಿ ಮೆಲ್ಲಿಗೆ. ಸ್ವಾಮಿ ಕೂಲಿಂಗ್ ತೀರ್ಥ ಹಾಕಿ. ಅಜ್ಜಿ, ಕಷ್ಟದಲ್ಲಿ ಇರೋರ್ ನೋಡಿ ನೀನ್ ಎಷ್ಟು ಮರಕ ಪಡ್ತೀಯಪ್ಪ. ಆ ದೇವ್ರ ದಿನ ಒಳ್ಳೇದ್ ಮಾಡ್ಲಿ. ಎಲ್ಲ ನಿಮ್ಮಂತ ಆಶೀರ್ವಾದ ಬರ್ತೀನ ಅಜ್ಜಿ. ಇರಪ್ಪ ಕೂತ್ಕೋ. ಲಕ್ಷ್ಮಿ ನೋಡ್ತಾ ಇದೆಯಲ್ಲಮ್ಮ, ಊಟಕ್ಕೆ ಬಡ್ಸಮ್ಮ. ಸರಿ ಅಜ್ಜಿ. ಅಜ್ಜಿ, ನಾನು ಅಷ್ಟು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು? ಹೊಟ್ಟೆ ಹಸ್ತಿರೋರಿಗೆ ಮಗು ಹಸ್ತಿರೋದು ಗೊತ್ತಾಗೋದು, ಹೊಟ್ಟೆ ತುಂಬಿದವ್ರಿಗೆ ಹೊಟ್ಟೆ ತುಂಬಿದವರೇ ಕಾಣ್ತಿರ್ತಾರೆ. ಅಪ್ಪಿ ತಪ್ಪಿ ನಾನೇನಾದ್ರೂ ಒಂದ್ ವರ್ಷ ನಿಮ್ ಜೊತೆ ಇದ್ಬಿಟ್ರೆ ಭಗವದ್ಗೀತೆ ತರ ಬಡವ್ರ ಗೀತೆನು ಬರೆದ್ಬಿಡ್ಬೋದು. ಹೌದು, ಅಡಿಗೆ ಆಗಿದೆಯೋ? ಆಗಿದ್ಯಪ್ಪ. ಮತ್ತೆ ಸ್ಮೆಲ್ಲೆ ಬರ್ತಿಲ್ಲ? ಬಿಸಿ ಅನ್ನ ಆಗಿದ್ರೆ ವಾಸನೆ ಬಂದಿರೋದು, ಆದ್ರೆ ಇದು ತಂಗಳನ್ನ, ನಿಮ್ ಪರವಾಗಿಲ್ವಾ? ನಾನು ಡೈಲಿ ತಿನ್ನೋದು ಬಿಸಿ ಅನ್ನೇ, ಆದ್ರೆ ಫಾರ್ ಎ ಚೇಂಜ್ ತಂಗಳನ್ನ ತಿನ್ಬಿಡ್ತೀನಿ ಕೊಡಿ. ಸ್ವಾಮಿ, ಕಚ್ಚಂ ಶರಣಂ ಬಿಚ್ಚಾಮಿ ಆಗೋಗ್ಬಿಟ್ಟಿದೆ. ಅಯ್ಯೋ, ದಯವಿಟ್ಟು ಮಾನ ಉಳಿಸ್ಕೊಳ್ಳಿ. ನಾನು ಮಾನ ಉಳಿಸಿದ ಪುಣ್ಯಾತ್ಮ ಕಡೆಯ ನಿಮ್ಮ. ನನ್ ಕಚ್ಚೆ ಬಿಚ್ಚೋ ಇದೆ ಅಂತ ಹೇಳಿ ಹಣ ಇರೋ ಸೂಟ್ ಕೇಸ ಹೊರ್ಕೊಂಡ್ ಬಂದ್ಬಿಡಲ್ಲ ಕಂತ್ರಿ ನನ್ ಮಕ್ಕಳು. ಯಾವ ಕಡೆ ಹೋದ್ರು? ಎಲ್ಲಿಗೆ ಓಡೋಗ್ತಾ ಇದೀಯಾ? ಅಯ್ಯೋ, ಇಬ್ರು ಕಳ್ಳರು ನನ್ನ ಕ್ಯಾಶ್ ಬಾಕ್ಸ್ ಹೊಡ್ಕೊಂಡು ಹೋಗಿದ್ದಾರೆ, ಅವ್ರು ಹುಡುಕ್ತಾ ಇದೀನಿ. ನಿನ್ನ ಕ್ಯಾಶ್ ಬಾಕ್ಸ್ ನ ಹುಡುಕೊಟ್ರೆ ನನಗೇನ್ ಕೊಡ್ತೀಯ? ಅಯ್ಯೋ, ಮೊದ್ಲು ಹುಡುಕೊಡು, ನೀ ಕೇಳಿದ್ ಕೊಡ್ತೀನಯ್ಯಾ. ಹೌದಾ? ಯಾರು ಕರಿತಿದೀಯಾ? ನನ್ನ ಕುದುರೆನ. ನನ್ನ ಕುದುರೆಗೆ ಆ ಕಳ್ಳರಲ್ಲಿರ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ. ಈಗ ನಾವು ಹಂಚ್ಕೊಳ್ಳಲ್ವಾ? ಮುಕ್ಕಾಲ್ ನಂದ್ ಕಾಲ್ ನಿಂತು ಕದ್ದಿದ್ ನಾನಲ್ವಾ? ನನ್ನ ನಾನ್ ಕದ್ದಿದ್ರಲ್ಲಿ ಮುಕ್ಕಾಲ್ ನಿನ್ ಕೊಡ್ಲಿಲ್ವಾ, ಕಾಲ್ ನಾನ್ ತಗೊಳ್ಲಿಲ್ವಾ? ನನ್ನ ನೀವು ಕದ್ದಿದ್ದು ಬ್ರೆಡ್, ಇದು ದುಡ್ಡು. ಬ್ರೆಡ್ ಆದ್ರೇನು, ದುಡ್ಡು ಆದ್ರೇನು, ಲೆಕ್ಕ ಲೆಕ್ಕಾನೆ. ನಿನ್ನಿಂದ ನನ್ನ ಹಣ ಸಿಕ್ತಪ್ಪ. ಚಿಕ್ಕಪ್ಪ ಅಲ್ಲಪ್ಪ, 50,000 ರೂಪಾಯಿ ಕ್ಯಾಶ್ ಅಪ್ಪ. ಅಯ್ಯೋ, ಅದ್ ನಂಗೆ ಗೊತ್ತಪ್ಪ, ನೀನೇ ನನ್ ಚಿಕ್ಕಪ್ಪ. ನೀನ್ ಯಾರಪ್ಪ? ನಿನ್ನ ಮುದ್ದಿನ ಮಗ ನೋಣಿ ತೂ ಮುಂದೆದೆ. ಏನು ನಿನ್ ವೇಷ? ಹೊಟ್ಟೆ ಪಾಡಿಗೊಂದು ವೇಷ. ಒಂದ್ ಬೈಟು ಕಾಫಿ ಕುಡಿಸ್ತೀಯ? ನೀನ್ ಮಾಡಿರೋ ಸಹಾಯಕ್ಕೆ ಕಾಫಿ ಏನೋ? ನಿನಗೊಂದ್ ಒಳ್ಳೆ ದಾರಿನೇ ತೋರಿಸ್ತೀನಿ ನಡಿ. ಅಯ್ಯೋ, ನನ್ ಬಾಡ್ಲಿ ಚಿಕ್ಕಪ್ಪ. ಈಗಾಗಿ ನನ್ ಕತೆ ಅಲ್ವೋ, ನಿಮ್ಮಪ್ಪ ಸಾಯುವಾಗ ಅಷ್ಟೊಂದು ಆಸ್ತಿ ಬಿಟ್ಟು ಅಂದಲ್ಲ, ಏನೋ ಮಾಡ್ದೆ? ಏನ್ ಮಾಡು ಚಿಕ್ಕಪ್ಪ, ಸ್ನೇಹಿತ ಸಹವಾಸದಿಂದ ಎಲ್ಲ ಕಳ್ಕೊಂಡ್ಬಿಟ್ಟೆ. ಈಗ ದುಡ್ಡಿನ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಾಯ್ತು ಚಿಕ್ಕಪ್ಪ. ಗೊತ್ತಾಯ್ತಾನೆ, ನಾನು ಹೇಳ್ದಾಗ ಕೇಳು, ನಿನ್ನ ಲೈಫ್ನೇ ಚೇಂಜ್ ಮಾಡ್ಬಿಡ್ತೀನಿ. ಅದೇನ್ ಹೇಳಿ ಚಿಕ್ಕಪ್ಪ? ಮೊದ್ಲು ನೀನೊಂದು ಮದುವೆ ಮಾಡ್ಕೋ. ಮದುವೆನ? ನಾನೇ ತಿನ್ನೋ ಗತಿ ಇಲ್ಲದೆ ಬೆಳಿಗ್ಗೆ ಎದ್ದೆ ದಿನಕ್ಕೊಂದು ವೇಷ ಹಾಕೊಂಡು ಮೈ ತುಂಬಾ ಸಾಲ ಮಾಡ್ಕೊಂಡು ಹೊಟ್ಟೆ ಹೊರಿತಾ ಇದ್ದೀನಿ. ಪಾಪ ಹುಡುಗಿನ ಮದುವೆ ಮಾಡ್ಕೊಂಡು ಅವ್ರಿಗೂ ಒಂದು ವೇಷ ಹಾಕಿಸಿ ನನ್ನ ಪಕ್ಕದಲ್ಲಿ ನಿಲ್ಸ್ಕೋಬೇಕಷ್ಟೇ. ಸಾವಿರ ಮೇಲೆ ಸ್ವರ್ಗರು ಬಿದ್ರು ಅಂತಾರಲ್ಲ ಆ ಥರ, ಏನು ಉಪಯೋಗ ಇಲ್ಲ. ಅಯ್ಯೋ ಹುಚ್ಚ, ಸಾಲ ಮಾಡಕ್ ಯಾಕೋ ಹೆದರ್ತೀಯ? ಸಾಲ ಮಾಡಕ್ ಜನ ಹೆದರ್ತಾ ಇದ್ದದ್ದು ಸತ್ಯ ಹರಿಚಂದನ್ ಕಾಲದಲ್ಲಿ. ಇಂಡಿಯಾದಲ್ಲಿ ಈಗ ಸಾಲ ಮಾಡದೇ ಇದ್ದೋನೇ ಪಾಪಿ. ನಾನು ಹೇಳ್ದಾಗೆ ಮದುವೆಗೆ ಒಪ್ಕೋ. ಸರಿ, ನೀವಿಷ್ಟು ಹೇಳ್ತಾ ಇದ್ರ ಮೇಲೆ ಒಪ್ಕೋತೀನಿ. ಯಾರ ಹುಡುಗಿ? ಹೆಣ್ಣು ಗಂಡಿನ ಗುಲಾಮಳಲ್ಲ. ಇದನ್ನ ನಾವು ಪುರುಷ ಪ್ರಪಂಚಕ್ಕೆ ಸಾಧಿಸಿ ತೋರಿಸ್ಬೇಕು. ಮೂಲಭೂತವಾಗಿ ಹೆಣ್ಣಿನ ಹಿಂದೆ ಪ್ರಾಣಿಯಂತೆ ಸದಾ ಅಲಿಯೋನು ಗಂಡು, ಪ್ರೇಮಿಯಂತೆ ನಟಿಸೋನು ಗಂಡು, ಬೊಂಬೆ ಅಂತೆ ಕುಣಿಯೋನು ಗಂಡು. ಆದ್ರೆ ನಾವು ಹೆಂಗಸರು ಪೆದ್ರು. ಇದನ್ನ ಅರ್ಥ ಮಾಡ್ಕೊಂಡೆ
ಗಂಡ ಹಾಕೋ ನೇಣಿಗೆ ಕುತ್ತಿಗೆ ಕೊಡ್ತೀವಿ, ಅವರ ದಾಸಿಯಾಗಿ ಬಾಳೋದಕ್ಕೆ ಒಪ್ಪಿಗೆನೂ ಕೊಡ್ತೀವಿ. ಹೆಣ್ಣು ಅಂದ್ರೆ ಮಕ್ಕಳನ್ನು ಹೊರ ಹೊಟ್ಟೆ ಅಂತ ಬರೆಯೋ ಗಂಡಿನ ಕಾದಂಬರಿ ಕಾವ್ಯಗಳಿಗೆ ಬಹಿಷ್ಕಾರ, ಹೆಣ್ಣು ಅಂದ್ರೆ ಕಾಮದ ಕಟ್ಟೆ ಅಂತ ತಿಳಿಯೋ ಗಂಡಿನ ಕಾಮನ ಕಟ್ಟಲೆಗಳಿಗೆ ನೋಡಪ್ಪ ಅದೇ ಹುಡುಗಿ. ಹೆಣ್ಣು ಅಂದ್ರೆ ಅಡಿಗೆ ಮನೆ ಬರ್ಸೋ ಬಟ್ಟೆ ಅಂತ ತಿಳ್ಕೊಂಡಿರೋ ಗಂಡಿನ ಬಲಾತ್ಕಾರಕ್ಕೆ ಪ್ರತೀಕಾರ. ಹಾ, ನಾನು ಮದ್ವೆ ಆಗ್ತೀನಿ, ಆದ್ರೆ ಯಾರನ್ನ? ಹೆಂಡತಿನ ದಂಡಿಸೋ ಯಜಮಾನನಲ್ಲ, ಹೆಂಡತಿ ಕಾಲು ಒತ್ತೋ ಗುಲಾಮ ಗಂಡನ್ನ. ಯಾಕೋ ಹೆದರ್ಕೊಂಡ್ಬಿಟ್ಟೆನಾ? ಹೆದರ್ಕೊಳ್ಳದ? ಹೆದರ್ಕೊಂಡು ಮುದ್ರಕೊಂಡ್ಬಿಟ್ಟೆ. ಲೋ ಚಿಕ್ಕಪ್ಪ, ಅವಳಿಂದ ನಾನು ಹಿಡ್ಕೊಟ್ರೆ ಎಷ್ಟು ಸಿಗುತ್ತೆ ಕಮಿಷನ್? ಅಯ್ಯೋ ಪೆದ್ದ, ರಾಗಿಣಿನ ಯಾರು ಅಂತ ತಿಳ್ಕೊಂಡಿದ್ಯಾ? ಯಾರು? ಅವಳು ನನ್ನ ತಂಗಿ ಮಗಳು. ಚಿಕ್ಕಪ್ಪ, ನೀನು ನಮ್ಮ ಸರಸ್ವತಿ ಮಗಳ? ಹೌದು ಕಣಯ್ಯ. ನಿಮ್ ಮಾವ ಅವಳು ನಿನಗ್ ಕೊಟ್ಟೆ ಮದುವೆ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದ. ನಿಮ್ಮ ಮತ್ತೆ ಸತ್ತೋದ್ಲು, ನಿಮ್ ಮಾವ ಮತ್ತೆ ಮದುವೆ ಆದ, ನಿಮ್ ಮಾವನು ಸತ್ತ, ಮರತಾಯಿ ಅವಳ ತಮ್ಮ ಸೇರ್ಕೊಂಡು ಅವಳನ್ನ ದಾರಿ ತಪ್ಪಿಸ್ತಿದ್ದಾರೆ. ನಾವಿಬ್ರು ಸೇರ್ಕೊಂಡು ಅವಳನ್ನ ಸರಿ ದಾರಿಗೆ ತಂದು ಅವಳ ಆಸ್ತಿನ ಕಾಪಾಡ್ಬೇಕು. ಇದಕ್ಕೆ ನಿನ್ ಸಹಾಯ ನನಗ್ ಬೇಕು. ಇಷ್ಟು ದೊಡ್ಡ ಸ್ಟೋರಿನೋ ಚಿಕ್ಕಪ್ಪ, ಅವಳು ಈ ಬಾಳಿನ ಒಪ್ಪುತ್ತಾಳ? ಒಪ್ಕೊಳ್ದೆ ಏನಯ್ಯ, ಅವಳೇ ಗಂಡು ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾಳೆ. ಎಲ್ಲಿ ನೋಡು? ಎಷ್ಟಮ್ಮ ಆನೆ? 50 ರೂಪಾಯಿ. 5 ರೂಪಾಯಿ ಕೊಡ್ತೀಯನಮ್ಮ? 5 ರೂಪಾಯಿಗ ಆನೆ ಬಾಲನು ಬರಲ್ಲ, ಹೋಗಯ್ಯೋ. ಊಟ ಅಂದ್ರೆ ಫ್ರೀ ಆಗೋ ಕೇಳ್ತಾನೆ ಬಾಂಡ್ಲಿ. ಹೌದು, ಏನಮ್ಮ ಫ್ರಂಟ್ ಅಲ್ಲಿ ಆನೆ ಇಲ್ಲ ಮನ್ಕೊಂಬಿಟ್ಟವಲ್ಲ. ಅದು ಹೊಟ್ಟೆ ಕೂಳ್ ಹಾಕಿಲ್ಲ ಅದಕ್ಕೆ. ಹೌದು, ಬಂದ ವಿಷಯ ಏನು? ಹೇಗಿದೆ ವ್ಯಾಪಾರ ನೋಡ್ತಾ ಇದೆಯಲ್ಲ, ನೊಣ ಹೊಡಿತಿರೋದು. ಅದ್ ಸರಿ, ನಿನಗೆ ಎಷ್ಟು ಬಿತ್ತು? 17 ತುಂಬಿ 18 ಬಿತ್ತು. ನಾನು ಕೇಳಿದ ವಯಸ್ಸಲ್ಲ, ಒಂದ್ ಆನೆಗೆ ಎಷ್ಟು ಬಿತ್ತು ಅಂತ. ಒಂದ್ ಆನೆ ಬೆಲೆ 35 ರೂಪಾಯಿ ಬೀಳುತ್ತೆ, ಖರ್ಚು ವೆಚ್ಚ ಎಲ್ಲ ಹೋಗಿ 5-10 ಮಿಗುತ್ತೆ. ಒಂದ್ ದಿನಕ್ಕೆ ಎಷ್ಟ್ ಮಾರ್ತೀಯ? 4 ಹೋದ್ರೆ ಹೆಚ್ಚು. 4? ಇಲ್ಲಿ ಹೋಲ್ಸೇಲ್ ಆಗಿರೋನೆಲ್ಲ ಮಾರಿ ಅದ್ರಲ್ಲಿ ಬಂದಿರೋ ದುಡ್ಡನ್ನ ತಗೊಂಡು ಕಾಯಿಲೆ ಇರೋ ನಿಮ್ಮ ಅಜ್ಜಿಗೆ ಟ್ರೀಟ್ಮೆಂಟ್ ಕೊಡೋ ಅಷ್ಟರಲ್ಲಿ ನಿಮ್ಮ ಅಜ್ಜಿ ರೇಟ್ ಹೇಳ್ಬಿಟ್ಟಿತ್ತು. ನಮ್ಮ ಅಜ್ಜಿಗೋಸ್ಕರನೇ ನಾವು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಡೋಂಟ್ ವರಿ, ನಾನೊಬ್ಬ ಬಕ್ರಾನ ಕಳಿಸ್ತೀನಿ, ಹೋಲ್ಸೇಲ್ ಆಗಿ ಅವ್ನಿಗೆ ಹಾಕ್ಬಿಡು, ಕೇಳಿದ್ರೆ 100 ರೂಪಾಯಿ ಕಮ್ಮಿ ಕೊಡ್ಬೇಡ. ಎಷ್ಟೇ ಮಿನಿಟ್ ಏನೇ ಕಚ್ಚಾ ಸುಪ್ಪಾರಿ ಎಲ್ಲ ಕಮ್ಮಿ ಹಾಕಿದೀಯಾ? ಏನ್ ಮಾಡೋದು ಸರ್, ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಯಾವತ್ತು ಹೀಗೇನೆ ಸಿಗಣ, ಒಂದ್ ಟೆನ್ಷನ್ ಸಿಗಾಕ್ಬಿಟ್ಟಿದೀನಿ. ಯಾಕಪ್ಪ? ಏನಿಲ್ಲ, ಒಂದ್ 5 ಗೋಲ್ಡ್ ಬಿಸ್ಕೆಟ್ ಸಿಕ್ತು, ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಪೊಲೀಸ್ ಒಂದ್ ಬೇರೆ ಫಾಲೋ ಮಾಡ್ತಾ, ಆ ಹುಡುಗಿ ಆನೆ ಮಾಡ್ತಾಳ ಗೋಲ್ ಕೂತ್ರ ಆ ತೂತೊಳಗಡೆ ಹಾಕ್ಬಿಟ್ಟಿದೀನಿ. ಏನಾರು ಮಾಡಿ ಎತ್ಕೋಬೇಕು, ಹೆಂಗೋ ಮಾಡುದು. ನನ್ಗೇನು ತೋರ್ಸ್ತಾನೆ ಇಲ್ಲಪ್ಪ. ಹುಡುಗಿ ಮನೆ ಗೊತ್ತಾ? ಗೊತ್ತು ಗೊತ್ತು. ಹಂಗಾರೆ ಸಾಯಂಕಾಲ ಪಿಕಪ್ ಮಾಡ್ಬಿಡ, ಈಗ ಟೆನ್ಷನ್ ಕಮ್ಮಿ ಆಗಕ್ಕೆ ಸ್ಪೆಷಲ್ ಬೀಡ್ ಹಾಕು. ಕೊಡ್ತೀನಿ. ಏಯ್, ಒಂದ್ ನನ್ ಕೊಡಯ್ಯ. ತಗೊಳ್ಳಿ. ಬಿತ್ತು ಬಕ್ರ. ದಾನಗಳು 50 ರೂಪಾಯಿ ಒಂದಕ್ಕೆ. ಎಷ್ಟಿದೆ ಎಲ್ಲ? 37 ಇದೆ. 37. 37. 1850 ರೂಪಾಯಿ ಆಯ್ತು. ತಗೋ, ಇದ್ರಲ್ಲಿ 2000 ರೂಪಾಯಿ ಇದೆ. ಈ ಬೆಸ್ಟ್ಗೊಂದು 150 ರೂಪಾಯಿ ಎಲ್ಲ ನೀನೇ ಇಟ್ಕೋ, ಹೋಗ್. ಇಷ್ಟೊಂದು ಆನೇನ? ಇಷ್ಟೊಂದಷ್ಟು ನಿನಗೆ ಯಾಕೆ? ಈ ಬೆಸ್ಟ್ಗೂ ಸೇರಿಸಿ ನಿಂಗೆ ಕಾಸು ಕೊಟ್ಟಿದ್ರೆ ಇಲ್ವೋ? ನಿನ್ ಕೆಲಸ ಇಟ್ಕೋ, ಹೋಗ್. ಸರಿ. ಟೆನ್ಷನು ಅಂತೀಯ, ನಗ್ತೀಯ, ಏನಪ್ಪ ಇದು? ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡು. ಹಲೋ. ನಮಸ್ಕಾರ ಅತ್ತಮ್ಮ. ನಮಸ್ಕಾರ. ಮುಷಂಡಿಗಳು ನಾಚಿಗೆ ಇಲ್ದೆ ಹ್ಯಾಗ ಸಾಲ ಕೂತಿದಾರ ನೋಡು. ಗಂಡಸ್ರ ಇವರು? ಈ ಮನೆ ಮಹಾರಾಣಿ ಕೊಡು ಗುಲಾಮ ಗಂಡನ ಪೋಸ್ಟ್ಗೆ ಎಂಪ್ಲಾಯ್ಮೆಂಟ್ ಆಫೀಸ್ ಮುಂದೆ ಸಾಲ ಕ್ಯೂ ನಿಲ್ಲೋ ಹಾಗೆ ಇಲ್ಲಿ ಬಂದು ಕೂತಿದ್ದಾರೆ. ಅಯ್ಯೋ, ನೀನ್ ಸುಮ್ಮನೆ ಇರಕ್ಕ, ರಾಗಿಣಿ ಕೇಳಿಸ್ಕೊಂಡ್ಬಿಟ್ಟಾಳು. ಅಯ್ಯೋ, ಅವ್ಳು ಕೇಳಿಸ್ಕೊಂಡು ಈಗ ಏನ್ ಮಾಡ್ಬೇಕು ಬಿಡು. ರಾಗಿಣಿ ಬಂದ್ಬಿಟ್ಯಾ? ಒಬ್ಬೊಬ್ಬರನ್ನೇ ಎಲ್ಲರೆದ್ರಿಗೂ ರಾಗಿಣಿ ರಾಗಿಣಿ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಸಾರಿ ಮೇಡಮ್, ಒನ್ ಬೈ ಒನ್ ನಾನ್ ಸೆಲೆಕ್ಟ್ ಮಾಡ್ತೀನಿ. ಹಲೋ.
ಹಲೋ ಥ್ಯಾಂಕ್ ಯು. ಇವ್ರನ್ನೆಲ್ಲ ಡ್ರಾಯಿಂಗ್ ರೂಮ್ ಕಳ್ಸ. ಸರಿ ಮೇಡಮ್. ಮಿಕ್ಕದವ್ರನ್ನೆಲ್ಲ ಅರ್ಥವಾಯ್ತ್ರಿ, ನಾವೇ ಹೋಗ್ತೀವಿ, ನೀವು ಹೋಗ್ರೆ, ನೀವು ಬಂದ್ರೆ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್ ಮಿಸ್ಟರ್ ರಾಮ ಕೃಷ್ಣ. ನಾನಿ. ಅದೇನು ಹೆಸರು ಆಗಿದೆ? ನಾನಿ ಇಟ್ಸ್ ಶಾರ್ಟ್ ಫಾರ್ಮ್ ಆಫ್ ಹರಿನಾರಾಯಣ. ನನ್ನ ಮೂರು ಕಂಡೀಷನ್ ಯಾರು ಒಪ್ತಾರೋ ಅವ್ರನ್ನೇ ನನ್ನ ಮದ್ವೆ ಆಗೋದು. ಕಂಡೀಷನ್ ನಂಬರ್ ಒನ್, ನನ್ನ ಮದ್ವೆ ಆಗೋರು ಮಕ್ಕಳು ಆಗದೇ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೋಬೇಕು. ಸಾರಿ ಮೇಡಮ್, ಅಷ್ಟೊಂದು ಕೇಳಾಗ ಬದುಕೋಕ್ ನನ್ಗೆ ಇಷ್ಟ ಇಲ್ಲ. ನೀವಿನ್ನು ಹೋಗ್ಬಹುದು, ತಮ್ದೇನೋ. ನಾನು ಅದಕ್ಕೆ ಓಕೆ. ಕಂಡೀಷನ್ ನಂಬರ್ ಟೂ, ಮದ್ವೆ ಆದ್ಮೇಲೆ ನನ್ನ ಜೊತೆ ಮಲಗೋ ಹಾಗಿಲ್ಲ. ಮತ್ತ್ಯಾಕ್ರಿ ಮದ್ವೆ? ಅದೇ ಇಲ್ಲ ಅಂದ್ಮೇಲೆ ನಿಮ್ಗೆ ಯಾಕ್ರಿ ತಾಳಿ ಕಟ್ಬೇಕು? ಏ ಸಮಯ, ದಯವಿಟ್ಟು ಕಳ್ಕೊಳ್ಳಿ. ಬರ್ತೀನಿ ಬರ್ತೀನಿ ಅಮ್ಮ ತಾಯಿ, ಈ ಜನ್ಮದಲ್ಲಿ ನಿಮ್ಮ ಮದುವೆ ಆಗಲ್ಲ, ಗುಡ್ ಬೈ. ಅಯ್ಯೋ ಮೇಡಮ್, ನೌ ಯು ಕ್ಯಾನ್ ಟೆಲ್ ಮಿ ದಟ್ ಥರ್ಡ್ ಕಂಡೀಷನ್. ಯೋ, ಮೊದಲ ಎರಡು ಕಂಡೀಷನ್ ಓಕೆನ ಹೇಳಯ್ಯ. ವಾ, ನಾನು ಯಾವಾಗಲೂ ಓಕೆ. ನಂಬರ್ ತ್ರೀ, ನನ್ನ ಗಂಡ ಆಗೋನು ನಾನು ಬದುಕಿರೋವಾಗಲಿ ಸತ್ತ ಮೇಲಾಗ್ಲಿ ಎರಡನೇ ಮದ್ವೆ ಆಗ್ಬಾರ್ದು, ಆಸ್ತಿಲಿ ಭಾಗ ಕೇಳಬಾರ್ದು. ಛೇ ಛೇ ಛೇ, ನನಗೆ ಎರಡು ಬೇಡ ಬಿಡಿ, ಎರಡು ಬೇಡವಾ? ಮೇಡಮ್, ಈ ನನ್ನ ಮಗನ ಮೇಲೆ ನನಗೆ ಯಾಕೋ ಅನುಮಾನ. ರೇ ಸ್ವಾಮಿ, ಇವ್ರು ಬದುಕಿರೋವಾಗಂತೂ ನನ್ನ ಮಂಚ ಹತ್ತೋಗಿಲ್ಲ, ಖರ್ಚು ಮಾಡೋ ಹಾಗೆ ಇಲ್ಲ. ಇವ್ರು ಸಾಯ ಅಷ್ಟೊತ್ತಿಗೆ ನನಗೆ ವಯಸ್ಸಾಗೋಗಿರುತ್ತೆ, ಬರೋ ಹೆಂಡತಿ ನನ್ನ ಜೊತೆ ಇರೋದೇ ಇಲ್ಲ. ಅದಕ್ಕೆ ನನಗೆಲ್ಲ ಒಪ್ಪಿಗೆ. ಯಾರು ಒಪ್ಕೊಂಡಿರೋ ಈ ಮೂರು ಕಂಡೀಷನ್ ನೀವು ಒಪ್ಕೊಂಡಿದ್ದೀರಲ್ಲ, ಯಾಕೆ? ಒಂದು ಭ್ರಮೆಗೆ. ನಿಮ್ಮ ಹೆಂಡತಿ ನಾನು ನಿಮ್ ಗಂಡ ಅನ್ನೋ ಒಂದೇ ಒಂದು ಭ್ರಮೆಗೆ. ಇಷ್ಟನ ಅಂದ್ರೆ ಇನ್ನೇನ್ ಮಾಡ್ಬೇಕು? ರಿಜಿಸ್ಟರ್ ಅಂದ್ರೆ ಇಷ್ಟನ ಅಂತ. ಇನ್ನೆಷ್ಟು ಇರುತ್ತೆ? ಹಾರ ಬದಲಾಯಿಸ್ಕೊಳ್ಳೋದು, ಸೈನ್ ಮಾಡೋದು, ಹೋಗೋದು ಅಷ್ಟೇ. ಅಲ್ಲ, ನಾನು ರಿಯಲ್ ಆಗಂತೂ ರಿಜಿಸ್ಟರ್ ಮ್ಯಾಲೆ ನೋಡಿಲ್ಲ, ನೋಡಿಯೋದಿಲ್ಲ ಇಂಗ್ಲಿಷ್ ಪಿಕ್ಚರ್ ನಲ್ಲಿ. ಯೋ, ಇಂಗ್ಲಿಷ್ ನವ್ರ ಮದುವೆ ಆಗೋದು ಹೀಗೇನೆ. ನೀನ್ ಸರಿಯಾಗಿ ನೋಡಿದ್ಯಾ? ಅಲ್ಲಿ ಹಾರನೂ ಇರಲ್ಲ, ಅವ್ರ ಹಾರ ಬದಲಾಯಿಸ್ತಾ ಇದ್ರು. ಸ್ವೀಟ್ ಆಗಿ ಮುತ್ಕೊಡ್ತಾರೆ. ನಾನ್ ನಿನ್ ವಿಚಾರ ಹೇಳಿಲ್ಲ ಬಿಡಿ, ನಾನು ಹೇಳಿದ್ದೆಲ್ಲ ಇಂಗ್ಲಿಷ್ ವಿಚಾರ. ನಂದೇನಿದ್ರು ಬರೀ ಭ್ರಮೆ. ಸೆಕ್ರೆಟರಿ? ಎಸ್ ಮೇಡಮ್. ನಮ್ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಹನಿಮೂನ್. ಹಾ ಸೆಕ್ರೆಟರಿ, ನಮ್ ಹನಿಮೂನ್ ಏರ್ಪಾಟ್ ಮಾಡಿದ್ಯಾ? ಹೇ, ಮನೇಲಿ ಕೆಲಸ ಮಾಡೋಣ ಬಿಡಿಸಿದೀನಿ, ಮನೆ ತುಂಬಾ ಬೇಕಾದಷ್ಟು ಕೆಲಸ ಬಿದ್ದೈತೆ, ಮೊದಲು ನೋಡಿ. ಆಹಾ, ವೆರಿ ಸಿನ್ಸಿಯರ್ ಕ್ಯಾರೆಕ್ಟರ್. ಅಲ್ಲ, ನಾನು ಬರೀ ಮೂರು ಕಂಡೀಷನ್ ಮಾತ್ರ ಒಪ್ಪಿ ಮದ್ವೆ ಆಗಿದ್ದೀನಿ, ಇವ್ರು 30 ಕಂಡೀಷನ್ ರೆಡಿ ಆಗಿದಾರಲ್ಲ. ಸರ್, ನೀವೇ ಯಾಕೆ ಸರ್ ಈ ಕೆಲಸ ಮಾಡಬಾರ್ದಾಗಿತ್ತು? ಅಯ್ಯೋ, ಅದನ್ನ ಇನ್ನೊಂದ್ಸಲ ಕೇಳಪ್ಪ, ಅದಕ್ಕೋಸ್ಕರ ನಾನು ಬಡ್ಕೊಂಡೆ. ಈ ಎಲ್ಲಾ ಕೆಲಸ ಮಾಡಕ್ ನೀನ್ ರೆಡಿ ಆಗಿದ್ಯಾ? ನೀನೇ ಮದುವೆ ಮಾಡ್ಕೊಂಡ್ ಬಿಡೋ ಅಂತ. ಆದ್ರೆ ಇವ್ಳು ಕೇಳ್ಬೇಕಲ್ಲ. ಚಿಕ್ಕಮ್ಮ, ನೀವು ಸುಮ್ಮನೆ ಇರಿ, ನಾನೊಬ್ಳೆ ಅಲ್ಲ, ಬೇರೆ ಯಾವ ಹುಡುಗಿನೂ ಇವನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಳ್ಳಲ್ಲ. ಅಕ್ಕ ತಗೊಳ್ಳಿ, ಪರವಾಗಿಲ್ಲ. ಏನಮ್ಮ, ನಿನ್ನ ಹತ್ರ ಲವ್ ಬರ್ಸಿದ್ಯಾ? ಇಲ್ಲ. ಹೋಗ್ಲಿ, ಕೃಷ್ಣ ರಾಧ ಗಂಡ ಹೆಂಡತಿ ತಪ್ಕೊಂಡ್ರ ಹತ್ರ ಯಾವ್ದಾದ್ರು ಗೊಂಬೆ ಇದೆಯಾ? ಯಾವ, ನನ್ನ ಹತ್ರ ಅಂತದೆಲ್ಲ ಇಲ್ಲ. ನನ್ನ ಹತ್ರ ಇರೋದೇ ರಾಧಾಕೃಷ್ಣ ಗೊಂಬೆ, ತಗೊಂಡೋಗು. ಈ ರಾಧಾಗೆ ಏನಾದ್ರೂ ನಿಮ್ ತರ ಜೀವ ಬಂದ್ಬಿಟ್ರೆ ಗೊಂಬೆ 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 ನಿನ್ನ ಮುದ್ದಾಡಬ್ಬೆ ಕುನ್ನಾರ ಗೊಂಬೆ ಎಗರ್ಸು ಒದಿಬೇಕು ನಾರ ಗೊಂಬೆ. ನಿಮ್ಮ ಐನ್ ಎತ್ ಕುಕ್ಕದೆ ಮೂರ್ ಪೀಸ್ ಆಗಂಗಿದೆ, ಗೊಂಬೆ ಬೇಕಾ ನಿಂಗೆ? ಇಡೋ ಗೊಂಬೆ. ಆಯ್ತಣ. ಯೋ, ನನ್ ಗಿರಾಕಿ ಯಾಕೆ ಹಂಗ ಓಡಿಸ್ತೆ? ಇಷ್ಟ ಅವನೇ ಅವ್ನು ನಿನ್ ನೋಡಿ ಏನೇನೋ ಅಂತಾನೆ. ಅವನ್ ನನಗಂದ್ರೆ ನಿಂಗೇನು? ನಿಂಗ್ ಯಾರು ಏನಾರ ಅಂದ್ರೆ ನಂಗ್ ತಡ್ಕೊಳಕಾಗಲ್ಲ. ಯಾಕಾಗಲ್ಲ? ಅವೆಲ್ಲ ಹೇಳಕ್ಕಾಗಲ್ಲ, ನಾನ್ ಹೇಳ್ಬೇಕಾಗಿರೋದಿಲ್ಲ, ಅವನ್ ಹೇಳ್ತಾವನೆ. ನೀನೇನ್ ಹೇಳ್ಬೇಕು ಅಂತಿದ್ದೆ ಹೇಳಿಯ? ಪರವಾಗಿಲ್ಲ, ಹೇಳ್ಬಿಡ್ಲಾ? ಹೇಳಬಿಡ್ಲ ಹೇಳು. ದಂತದ ಗೊಂಬೆ, ಚಂದನದ ಗೊಂಬೆ, ಕರ್ಪೂರದ ಗೊಂಬೆ, ಬಂಗಾರ ಬಂಗಾರ ಇದ್ದಂಗಿದ್ಯಾ? ಪುರದ ಬೆಳ್ಳಿಯ ನಟದ ಚೆರುವೆ 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 ಆ ಸಂಗೀತ ಮರದ ಇಂಪಾದ ಸ್ವರದ ಗಿಡಿ 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 ಕ್ಷಣ ಕ್ಷಣ ಮಧುವಾಗು ಪ್ರತಿ ಕ್ಷಣ ವಧುವಾಗು ಶೃಂಗಾರ ನಟದ ಮಂಟಾರ ಮನದ ಚಿರುವ ಕ್ಷಣ ಕ್ಷಣ ಸವಿಯಾಗು ಪ್ರತಿ
ಸ್ವಲ್ಪ ಚೆನ್ನಾಗಿ ತಿಂದಪ್ಪಾಗು. ಯಾಕೆ ಸುಮ್ಮನೆ, ಏನ್ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿತ್ತ? ಹೌದು, ಇವ್ರಿಗೆ ಊರೆಲ್ಲ ಸುತ್ತಿ ತೋರ್ಸೋಣ ಅಂತ. ಎಲ್ಲೆಲ್ಲಿ ನ್ಯಾಯ ಅನ್ಯಾಯ ಹೇಗಾಗಿ ನಡೀತಿದೆ ಅಂತ. ಆಹಾ, ಇವತ್ತು ಇವ್ರಿಗೆ ಕೋರ್ಟ್ ತೋರಿಸ್ಬಿಡೋಣ. ಕೋರ್ಟ್ ನೋಡ್ಬೇಕಲ್ಲ, ನೋಡ್ವಿ ಅಂತಮ್ಮ. ಇವ್ರನ್ನ ಕೋರ್ಟ್ ಕಟ್ಕಡೆಯಲ್ಲಿ ನಿಲ್ಸಿ ಫೈನ್ ಕಟ್ಟಂತ ನಿನ್ ಖಂಡಿತ ತೋರ್ಸೇ ತೋರಿಸ್ತೀವಿ. ಯಾಕೆ ಸುಮ್ಮನೆ? ಯಾಕೆ ಸ್ವಾಮಿ, ನೋ ಎಂಟ್ರಿ ಬೇರೆ, ಡಬಲ್ಸ್ ಬೇರೆ, ಕೂರಿಸ್ಕೊಂಡು ಜಾಲೆ ಹೋಗ್ತಾ ಇದೆಯಲ್ಲ ಅದಕ್ಕೆ. ನಾನು ಅವಾಗಲೇ ಹೇಳಿದೆ ಆ ರೋಡಲ್ಲಿ ಹೋಗೋಣ ಅಂತ. ಗೊತ್ತಾಗಲಿಲ್ಲ, ಶಾರ್ಟ್ ಕಟ್ ಅಂತ ಈ ಕಡೆ ತಿರುಗಿಸ್ಬಿಟ್ಟೆ. ಈಗ ಏನ್ ಮಾಡೋ ಅಂತೀರಾ ಸ್ವಾಮಿ? ಏನ್ ಮಾಡೋದು, ಕೋರ್ಟ್ಗೆ ಹೋಗೋದು, 600 ರೂಪಾಯಿ ಫೈನ್ ಕಟ್ಟೋದು. ಅಣ್ಣ, ಈ ಸೈಕಲ್ ಬೆಲೆನೆ 500 ರೂಪಾಯಿ. 600 ರೂಪಾಯಿ ಫೈನ್ ಎಲ್ಲಿಂದ ಕಟ್ಟಲಿ? ಈ ಸೈಕಲ್ನ ನೀವೇ ತಗೊಂಡೋಗ್ಬಿಡಿ. ಇದೇನ್ ಸ್ವಂತದ್ದು ಅಲ್ಲ, ಮುಲ್ಲಾ ಸಾಬಿದು. ಹೌದು, ಒಂದ್ ಕೆಲಸ ಮಾಡಿ, ನಾನು 2 ರೂಪಾಯಿ ಬಾಡಿಗೆ ಕಟ್ತೀನಿ, ನೀ ಸೈಕಲ್ ನ ಮಾರಿ 500 ರೂಪಾಯಿ ಫೈನ್ ಕಟ್ಬಿಡಿ. ಅದ್ಯಾಕೆ ಮುಲ್ಲಾ ಸಾಬಿಗೆ ಹೇಳಿ ನಾನೇ ಕದ್ದಿತ್ತು ಅಂತ ಒಳಗಡೆ ಕಳಿಸ್ಬಿಡು. ಮತ್ತೆ ನಾನು ಏನ್ ಮಾಡೋ ಸೊಮೆ? ಕೋರ್ಟ್ಗೆ ಹೋದ್ರೆ 600, ಇಲ್ಲೇ ಆದ್ರೆ 50. ನಮ್ಮ ಹುಡುಗಿಗೆ ಐಸ್ ಕ್ಯಾಂಡಿ ಕೊಡ್ಸೋಣ ಅಂತ 20 ರೂಪಾಯಿ ಇಟ್ಟಿದ್ದೆ, ಅದನ್ನ ತಗೊಂಡು ನಮ್ಮನ್ನು ಬಿಡಿ. ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಕೊಟ್ಟು ನನ್ನ ಅವಮಾನ ಮಾಡ್ತೀಯಾ? ಆಫೀಸ್ ಆಗಿದ್ರೆ ಟೇಬಲ್ ಕೆಳಗೆ ಕೊಡ್ಬೋದಾಯ್ತು. ಆಫೀಸ್ ಇಲ್ಲ, ಸರಿ ಸೈಕಲ್ ಹ್ಯಾಂಡ್ ಕೆಳಗೆ ಕೊಡ್ತೀನಿ ತಗೊಳ್ಳಿ. ಏನ್ರಿ, ನೀವು ಲಂಚ ಮುಟ್ತೀರಾ? ನಾನೇ ನಮ್ಮ ಲಂಚ ಮುಟ್ಟೆ. ಬೇರೆ ಸೆಟಪ್ ಮಾಡಿದ್ದೀನಿ. ಸೆಟಪ್ಪ ಹಿಂಗಂದ್ರೆ 20 ರೂಪಾಯಿ ಅವನ್ ಕೈ ಕೊಟ್ಟು ರೈತ ಹೇಳು ಅಂತ ಅರ್ಥ. ನಾವು ಹೋಗೋಣ, ಬರ್ತೀವಣ. ಮನೆ ನಮಸ್ಕಾರ ಸ್ವಾಮಿ. ನಮಸ್ಕಾರ. ಎತ್ತಿ ಎತ್ತಿ ಇಪ್ಪತ್ತೈತಿ ಎತ್ತಿ. ಅಲ್ಲೇ ನೀವು ತಪ್ಪಿಸ್ಕೊಂಡಿರೋದು, ಅವ್ರು ನಮ್ಮ ಮಾಬ ಅವರು ನಿಮ್ಮ ಹತ್ರ ಇಸ್ಕೊಳಕ್ ಹೇಳಿದ್ದಾರೆ ನಮ್ಮ ಹುಡುಗಿ ಐಸ್ ಕಂಡಿ ಕೊಡ್ಸಕ್ಕೆ. ನಿಂಗೆ ಗೊತ್ತಾಗಲ್ಲ ಸುಮೇರ್, ಎತ್ತಿ ಎತ್ತಿ. ಹಾಗೆಲ್ಲ ಹೇಳಲ್ವೇ ಅವರು? ಹೇಳಲ್ವಾ, ಬೇಕಾದ್ರೆ ಕೇಳಿ ನೋಡಿ. ನೀನ್ ಐಸ್ ಕ್ಯಾಂಡಿ ಕೇಳಿದೆಲ್ಲ, ಐಸ್ ಕ್ರೀಮ್ ಕೊಡ್ತೀನಿ ಬಾ ಮಾವ, ಮುಂಡಾಯಿಸಿದೀನಿ ಬಾ. ಹೋಗಲ್ಲ, ಹೋಗಿ ಹೋಗಿ. ಕೊಟ್ರಾ? ಕೊಟ್ಟಾಯ್ತು. ಎತ್ತು ಎತ್ತು. ಏನ 20 ರೂಪಾಯಿ ಇವತ್ತಿನ ಕಲೆಕ್ಷನ್? ಅದೇ ನಿಮ್ಮ ಮಳೆ ಬಂದು ಇಸ್ಕೊಂಡೋದ್ರಲ್ಲ ಅಳಿಯ. ಅದೇ ನಿಮ್ ಮಗಳಿಗೆ ಐಸ್ ಕ್ರೀಮ್ ತಿನ್ಸಕ್ಕೆ ಅಂತ ನಿಮ್ಮ ಮಳೆ ಇಸ್ಕೊಂಡೋದ್ರಲ್ಲ, ನೀವೇ ಕೊಡು ಅಂದ್ರೆ. ಅರ್ಥ ಆಯ್ತು, ಇಷ್ಟೊತ್ತಿಗೆ ನನ್ ದುಡ್ಡಲ್ಲಿ ಅವಳಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇರ್ತಾನೆ.
ಚೆನ್ನಾಗಿದೆಯಲ್ಲ ಎಲ್ಲ ನಮ್ಮ ಮಾವನ್ ಕೃಪಾ ಕಟಾಕ್ಷ. ಅಲ್ಲ ನೀನ್ ಮಾಡಿ ತಪ್ಪಲ್ವಾ? ಅವನ್ ಮಾಡಿ ತಪ್ಪಲ್ವಾ? ಸರಿ ಯಾಕೆ ಡಿಸ್ಕಷನ್? ಐಸ್ ಕ್ರೀಮ್ ಚಿಪ್ತ ಹಂಗೆ ಹೋಗೋಣ ನಡಿ. ಇವಳೆ ನನ್ನ ತಂಗಿ. ನೀನೇ ಬಂದಿದ್ದಂತ ಅವಳಿಗೆ ಹಾಗೊತ್ತಾಯ್ತು? ನಾನು ಇವಳ ನೋಡಕ್ ಬಂದಾಗೆಲ್ಲ ಮಲ್ಲಿಗೆ ಹೂವ ತಗೊಂಬರ್ತೀನಿ. ಆ ವಾಸನೆಯಿಂದ ನಾನು ಕಂಡಿಡ್ತಾಳೆ. ಆ ದೇವ್ರ ದಯದಿಂದ ನನ್ಗೇನಾದ್ರು ಕೆಲಸ ಸಿಕ್ಕಿ ಇವಳ ಕಣ್ ಬರ್ಸಿದ್ರೆ ಮೊಟ್ಟ ಮೊದಲು ಇವಳು ತೋರಿಸದೆ ಮಲ್ಲಿಗೆ ಹೂವ. ಇವಳು ಹುಟ್ಟದಾಗಿಂದ ಕುರುಡಿನ? ಇವಳು ಹುಟ್ಟದಾಗ ನಮ್ಮ ತಾಯಿಯವ್ರು ತೀರ್ಕೊಂಡ್ರು. ಕುರುಡು ಮಗಳು ಹುಟ್ಟದಲ್ಲ ಅನ್ನೋ ಕೊರಗಲ್ಲಿ ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಬರೀ ಎರಡೊತ್ತು ಕೂಳುಗೋಸ್ಕರ ಆಗಿದ್ರೆ ನಾನು ಓದ್ತಾನೆ ಇರಲಿಲ್ಲ. ನನ್ನ ಉದ್ದೇಶ ಇಷ್ಟೇ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು, ಇವಳಿಗೆ ಕಣ್ ಬರ್ಸ್ಬೇಕು. ಈ ಮಕ್ಕಳುಗಳನ್ನ ನೋಡಿದ್ರೆ ನನ್ನ ಕರುಳು ಕ್ಯೂಸ್ ಆಗ್ತಾ ಇದೆ. ದೇವರು ಗುಡಿಯಲ್ಲಿಲ್ಲ, ಈ ಮಕ್ಕಳು ಹೃದಯದಲ್ಲಿದ್ದಾರೆ. ಆ ದೇವರೇ ಏನಾದರೂ ನನ್ನ ಹಣ ಶಕ್ತಿ ಕೊಟ್ರೆ ಇವರೆಲ್ಲರೂ ಕಣ್ಬರ್ಸ್ಬಿಡ್ತೀನಿ. ಇದು ಒಂದೇ ನನ್ನ ಜೀವನದಲ್ಲಿ ದೊಡ್ಡ ಆಸೆ. ಪುರೋಹಿತ್ರೆ, ನಮ್ಮ ಯಜಮಾನ ಹುಟ್ಟಿದಬ್ಬ, ಅವ್ರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ನಿಮ್ಮ ಯಜಮಾನರ ಹೆಸರು ಗೋತ್ರ ಹೇಳಿ ಮಾ. ಅವನ್ನೇ ಕೇಳಿ. ಸದ್ಯ ಇನ್ನು ಹಳೆ ಸಂಪ್ರದಾಯ ಇಟ್ಕೊಂಡಿದ್ದೀರಲ್ಲ. ಯಾಕಿರಬಾರ್ದು ಶಿವ ಸಂಪ್ರದಾಯ? ನನ್ನಂತ ಏಕ ಪತ್ನಿ ವ್ರತಸ್ಥ ಇರಗಂಟ ಇಂತ ಸಂಪ್ರದಾಯ ಇರಕ್ಕೆ ಬೇಕ್ರ? ತಮ್ಮ ಗೋತ್ರ ನಕ್ಷತ್ರ ಹೇಳ್ತೀರಾ? ಎಲ್ಲಿ ಗೋತ್ರ ನಕ್ಷತ್ರ ಶಿವ, ನಾವು ಹುಟ್ಟಿದ್ದೆ ಅಮಾವಾಸ್ಯ ದಿವಸ. ಅಂದ್ಮೇಲೆ ಚಂದ್ರನೇ ಕಾಣಲಿಲ್ಲ ಅಂದ್ಮೇಲೆ ಈ ನಕ್ಷತ್ರಗಳು ಇನ್ನೇನ್ ಕಾಣ್ತವೆ? ಸಾವುಕಾರ ಬಸಪ್ಪ ಅಂತ ಹೇಳ್ಬಿಡಿ, ನಮ್ ಶ್ಯಾಮಲಿಂಗ ಅರ್ಥ ಆಯ್ತದೆ. ಯಾಕೆ ಬಂದೆ ನೀನು? ಸದ್ಯ ಬಂದ್ರಲ್ಲ, ನಿಮ್ಗೆ ಸಾವಿರ ವರ್ಷ ಆಯಸ್ಸು. ಸಾವಿರ ವರ್ಷ ಆಯಸ್ಸ ನನಗೆ ಅಂದ್ರೆ ಇನ್ನೂ 940 ವರ್ಷ ನಿಂತಾವ್ ಎಣಗ್ಬೇಕಾ ನಾನು? ಏ, ಈ ಊರಲ್ಲಿ ಬೇರೆ ದೇವಸ್ಥಾನ ಸಿಗ್ಲಿಲ್ಲ ನಿನ್ಗೆ? ಇವತ್ತು ನಿಮ್ ಹೆಂಗಸರು ಇದೇ ದೇವಸ್ಥಾನಕ್ಕೆ ಬರ್ತಾರಂತ ಗೊತ್ತಾಗ್ಬೇಕು, ಅದಕ್ಕೆ ನಾನು ಇದೇ ದೇವಸ್ಥಾನಕ್ಕೆ ಬಂದ್ಬಿಟ್ಟೆ. ಅಲ್ಲ, ಇಬ್ಬರಿಗೂ ಒಬ್ನೇ ಗಂಡ ಆದ್ಮೇಕೆ ಒಬ್ನೇ ದೇವ್ರು ಯಾಕಿರ್ಬಾರ್ದು? ಈಗ ನಿನ್ನ ಉದ್ದೇಶ ಏನು? ಇವತ್ ಏನಾರ ಆಗ್ಬಿಡ್ಲಿ, ನಿಮ್ ಹೆಂಗಸರಿಗೆ ನಾನು ಯಾರು ಅನ್ನೋದನ್ನ ಹೇಳ್ಬಿಡ್ಬೇಕು ಅಷ್ಟೇ. ಯಾವಲ್ಲ ತಿರ್ಬೇಕು ನನ್ನ ಮೈ ಮುಟ್ಟನು, ನನ್ ಕೋಟ್ ಮುಟ್ಟು ಹೇಗ್ತೀನಿಲ್ಲ ನಿಂದು? ಯಾವಲ್ಲ ನೀನು ಏನ್ ಹೆಂಗ್ ಜೆಂಟ್ಲ್ಮ್ಯಾನು, ದೇವಸ್ಥಾನದಲ್ಲಿ ಕೃಷ್ಣಲೀಲೆ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಯಾರಪ್ಪ ನೀನು ಪುಣ್ಯಾತ್ಮ? ಅದೇ ಪೊದೆ ಫಸ್ಟ್ ಬೆಲ್ಲು ಸೆಕೆಂಡ್ ಬೆಲ್ಲು ಫಸ್ಟ್ ಬೆಲ್ಲು. ಇದನ್ನ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ನಿನ್ನ ಉದ್ದೇಶ ಏನಪ್ಪ? ಈ ನಿಮ್ ಸೆಕೆಂಡ್ ಸೆಟಪ್ ಸಮಾಚಾರನ ಫಸ್ಟ್ ಸೆಟಪ್ ಹೇಳಿದ್ರೆ ಹೆಂಗೆ? ಏನು ಹೇಳ್ದಿರೋದಕ್ಕೆ ಏನ್ ತಕಂತಿಯ? ಹೇಳಕ್ಕೆ ಏನ್ ತಗಂತಿಯಪ್ಪ? ನಮ್ಮ ಸ್ನೇಹಿತ ನಾಡಿದ್ದು 400,000 ರೂಪಾಯಿ ಬಿಡ್ಬೇಕಾಗತ್ತೆ. ಶಿವನೇ ಶಂಬಲಿಂಗ, ನನ್ನಿಬ್ರು ಎಂಡ್ರನಾರು ಬಿಟ್ಬಿಟ್ಟೇನು, 300,000 ಹಣ ಬಿಡಕ್ಕಿಲ್ಲ. ಇಲ್ಲೇ ಇದ್ದೀರಾ? ಈ ದೇವ್ರಿಗೂ ಒಂದು ಅರ್ಚನೆ ಮಾಡಿಸ್ಬಿಡೋಣವಾ? ಅರ್ಚನೆ ಎಲ್ಲ ಆಗೋಗೈತೆ ಕಣೆ, ಈಗ ನನ್ನ ಹೆಸರಿನಲ್ಲಿ ಸಹಸ್ರನಾಮ ಶುರುವಾಗೈತೆ. ಈ ಸೆಕೆಂಡ್ ಸೆಟಪ್ ನಡಿಯೇ. ನಿನ್ನ ಅರ್ಚನೆ ಏನಿದ್ರು ಇಲ್ಲಿ ಮಾಡು, ಅದೇನ್ ನೋಡಿ ಶಿವ. ಸ್ವಾಮಿ, ನಿಮಗಂತೂ ದೇವ್ರ ಮೇಲೆ ಭಕ್ತಿ ಇಲ್ಲ, ಭಕ್ತಿ ಇರೋನ್ಗಾದ್ರೂ ಬಿಡೋದ್ ಬೇಡವಾ? ಬಡ್ಡಿ ವಸೂಲಿ ಮಾಡಕ್ ಬೇರೆ ಜಾಗ ಇಲ್ವಾ? ಬಿಟ್ರೆ ಸಿಕ್ಕ ಕಣೆ ಅವನು, ಅದಕ್ಕೆ ಸಿಕ್ಕದಾಗ್ಲೇ ವಸೂಲಿ ಮಾಡ್ಬಿಡ್ತೀನಿ ಶಿವ ಅಂತ. ಏನ್ರಿ ನೀವು ಮಂಗಳಾರ್ತಿಗಿರಲ್ಲ, ಪ್ರಸಾದಕ್ಕಿರಲ್ಲ, ತೀರ್ಥಕ್ಕಿರಲ್ಲ? ನಾ ತಗೊಳ ತೀರ್ಥನೆ ಬೇರೆ, ನಿನ್ಗೇನ್ ಗೊತ್ತು ಸುಮ್ಕಿರೆ? ಹೇಳ ಹೇಳ ಹೇಳ. ಹಾಗೆಲ್ಲ ಹೋಗಿ ಬಿಡಮ್ಮ, ನಮ್ ಗಂಡ ಶ್ರೀರಾಮಚಂದ್ರ ನಂತವ್ರು. ಪರವಾಗಿಲ್ಲ ಹೋಗಿಲಿ ಬಿಡಿ, ಇಷ್ಟಕ್ಕೂ ಇವ್ರು ಬೇರೆ ಯಾರು ಅಲ್ಲ, ನಿಮ್ ಯಜಮಾನರು ಸೆಕೆಂಡ್. ಶಂಬಲಿಂಗ ಅಜ್ಜಿ, ಅಜ್ಜಿ ಅಜ್ಜಿ, ನೀನ್ ಬೆಳಿಗ್ಗೆ ರೆಡಿ ಆಗ್ಬಿಡು, ಈಗ ತಾನೇ ಡಾಕ್ಟರ್ ನೋಡ್ಕೊಂಡ್ ಬರ್ತಾ ಇದೀನಿ.
ಬೆಳಿಗ್ಗೆ ಕರ್ಕೊಂಡು ಹೋಗಿ ನಿಮ್ಮ ಹಾಸ್ಪಿಟ್ಲಿಗೆ ಸೇರಿಸ್ಬಿಡ್ತೀನಿ. ನಾನು ನೆಮ್ಮದಿಯಾಗಿ ಈ ಮನೇಲಿ ಸಾಯೋದು ನಿಮ್ಗೆ ಇಷ್ಟ ಇಲ್ವಾ? ಬಿಡ್ತೋಣ ಅಜ್ಜಿ, ಇನ್ನೊಂದು ಸಾರಿ ಸಾವಿನ ಮಾತಾಡಿದ್ರೆ ನನ್ನ ಆಣೆ. ನಿನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ಎಷ್ಟು ಕಷ್ಟಪಟ್ಟು 5,000 ರೂಪಾಯಿ ಕೂಡಿಟ್ಟಿದ್ದೀನಿ ಗೊತ್ತಾ? ಇಷ್ಟೊಂದು ಹಣ ಎಲ್ಲಿತ್ತೆ? ಹಾ, ನಾನೇನು ಕಳ್ತಾನೂ ಮಾಡಿಲ್ಲ, ಸುಲಿಗೆನೂ ಮಾಡಿಲ್ಲ. ಇದೆಲ್ಲ ನಮ್ಮ ತಮ್ಮಯ್ಯನ ತಲೆ. ಅವನೇನು ಸಾಮಾನ್ಯದವನು ಅನ್ಕೋಬೇಡ, ಈ ಹಣ ಎಲ್ಲ ಕೂಡಿಸ್ಕೊಟ್ಟಿದ್ದು ಅವನೇ. ಅಜ್ಜಿ, ಏನೇ ಆದರೂ ಮನುಷ್ಯನ ಹತ್ರ ದುಡ್ಡಿರ್ಬೇಕಜ್ಜಿ. 3 ಹೊತ್ತು ಸಾಲನ ಹೊತ್ಕೊಂಡು ಆಸೆಗಳನ್ನ ನುಂಗ್ಕೊಂಡು ಬದುಕೋದೇ ಆಗ್ಬಿಟ್ರೆ ಬಡವರು ಸಂತೋಷವಾಗಿರೋದು ಯಾವಾಗ? ಅಜ್ಜಿ, ನೀನ್ ಯಾವತ್ತಾದ್ರೂ ಒಟ್ಟಿಗೆ 5,000 ರೂಪಾಯಿ ನೋಡಿದ್ಯಾ ಅಜ್ಜಿ? ನನ್ನ ಜೀವನದಲ್ಲಿ ಒಂದು ದೊಡ್ಡ ಆಸೆ ಏನ್ ಗೊತ್ತಾ ಅಜ್ಜಿ? 1,00,000 ರೂಪಾಯಿ ಸಂಪಾದಿಸಿ ನಿನ್ನ ಕಾಯಿಲೆನೆಲ್ಲ ವಾಸಿ ಮಾಡಿಸಿ ನಿನ್ನ ಸಂತೋಷವಾಗಿಡ್ಬೇಕು ಅನ್ನೋದೇ ನನ್ನ ಆಸೆ ಅಜ್ಜಿ. ಈ 5,000 ರೂಪಾಯಿಗೆ ನೀನು ಆಕಾಶದಲ್ಲಿ ಹಾರಾಡ್ತಿದ್ದೀಯಲ್ಲಮ್ಮ, ಇನ್ನು 1,00,000 ರೂಪಾಯಿ ನೋಡಿದ್ರೆ ನೀನು ಮನುಷ್ಯಲಾಗಿರ್ತೀಯ. ಇಷ್ಟು ಬೇಗ ನಿನಗೆ ಸಾಲ ಹಸಿವು ಬೇಸರವಾಗೋಯ್ತಮ್ಮ. ಬರವಣಿಗೆ ಭಾಗ್ಯ ಬಂದ್ರೆ ಆ ಭಗವಂತನ ಹೆಸರು ಬಾಯಲ್ಲಿ ಬರ್ಬೇಕಮ್ಮ. ಈ ಫೋಟೋ ನೋಡು, ಲಕ್ಷ್ಮಿ ಹೂವಿನ ಮೇಲೆ ಕೂತಿದ್ದಾಳೆ, ಹಣನ ಹೊಳೆಗೆ ಸುರಿತಾ ಇದ್ದಾಳೆ. ಇದರ ಅರ್ಥ ಏನ್ ಗೊತ್ತಾ? ಮನುಷ್ಯ ಹೂವಿನ ಮೇಲೆ ಕೂತ್ಕೊಳಕ್ಕಾಗುತ್ತಾ? ಹೊಳೆನ್ ತಗೊಂಡ್ ಬಂದು ಮನೇಲಿ ಇಟ್ಕೊಳಕ್ಕಾಗುತ್ತಾ? ಈ ಮೋಸದ ಹಣದಿಂದ ನನ್ನ ಆಸ್ಪತ್ರೆಗೆ ಸೇರಿಸಿ ಕ್ಯಾನ್ಸರ್ ವಾಸಿ ಮಾಡೋದ್ಬೇಡ. ಈ ಮೋಸದ ಹಣದಿಂದ ನಾನು ಬದುಕೋದಕ್ಕಿಂತ ಸಾಯದ ವಾಸಿ. ಅಜ್ಜಿ, ಹೋಗು ದೇವಸ್ಥಾನಕ್ಕೆ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಂಡು ಈ ಹಣನ ಹುಂಡಿಗೆ ಹಾಕ್ಬಿಟ್ಟು ಬಾ. ಆ ತಮ್ಮಯ್ಯ ವಿದ್ಯಾವಂತನಾಗಿರ್ಬಹುದು, ಆ ವಿದ್ಯೆನ ಒಳ್ಳೇದಕ್ಕೆ ಬಳಸ್ಬೇಕು. ನಿಜವಾಗ್ಲೂ ನಿನಗೆ ಅವನ ಮೇಲೆ ಪ್ರೀತಿ ಇದ್ರೆ ಅವನು ಒಳ್ಳೆ ದಾರಿಗೆ ತಗೊಂಡ್ ಬಾ. ಹೋಗಮ್ಮ, ಈ ಹಣ ತಗೊಂಡೋಗಿ ಹುಂಡಿಲಿ ಹಾಕ್ಬಿಟ್ಟು ಬಾ. ಸರಿ ಅಜ್ಜಿ. ಇಳಿದ್ರೆ ದೇಶಕ್ಕೆ ಭವಿಷ್ಯ ಇಲ್ಲ ಹುಡುಗಿ. ಮೋಸ ಮಾಡಿ ಬದುಕಬೇಕು ಅನ್ನೋದು ವಿದ್ಯಾವಂತರು ಪಾಡಾದ್ರೆ ನಾನು ಬರೀ ಮೋಸಗಾರ ಆಗಲ್ಲ, ಮೋಸಗಾರರಿಗೆಲ್ಲ ದಾದ ಆಗ್ತೀನಿ. ನೀನ್ ನಿಜವಾಗ್ಲೂ ಅವನ್ ಇಷ್ಟಪಟ್ಟಿದ್ದೆ ಆದ್ರೆ ಅವನು ಒಳ್ಳೆ ದಾರಿ ತಗೊಂಡ್ಬ, ಅದಕ್ಕೆ ನನ್ನ ಆಶೀರ್ವಾದ ಯಾವತ್ತೂ ಇದೆ. ಕೋಟ್ಯಾಧೀಶ ನನಗೆ, ನನ್ನ ಜನಕ್ಕೆ, ನಮ್ಮ ದೇಶಕ್ಕೆ ಒಳ್ಳೇದು ಮಾಡುತ್ತಂದೇ ಒಳ್ಳೇದು. ಚೆನ್ನಾಗಿದ್ದೀನಿ. ಆ ಮಂಗಳಾರತಿ ತಗೊಳ್ಳಿ, ಏನು ಕ್ಯಾಮರಾ ಸೀರೆ ಉಟ್ಕೊಂಡು ಕೈಲಿ ಪೇಪರ್ ಮಾಡಿಸೋಕೆ? ಶುಭ ಕಾರ್ಯ? ಇವತ್ತು ಬಾಲ ಭವನದಲ್ಲಿ ಮೋಹನ್ ರಾಯರು ಉಚಿತ ಸಾಮೂಹಿಕ ವಿವಾಹ ಮಾಡಿಸ್ತಿದ್ದಾರೆ. ಮಾಡ್ಲಿ, ಈಗ ನಾವಿಬ್ರು 10 ಗಂಟೆ ಒಳಗೆ ಅಲ್ಲಿರ್ಬೇಕು. ಯಾಕೆ? ನೀನ್ ನಮ್ಮ ಕುಟ್ಟಿಗೆ ತಾಳಿ ಕಟ್ಟಕ್ಕೆ. ಯಾಕೆ? ಹೆಂಗೈತೆ ಮೈಗೆ? ನನ್ನ ಅವತ್ತೆ ನನ್ನ ಜೀವನದ ದಾರಿ ಗುರಿ ಬಗ್ಗೆ ಹೇಳಿದೆ ತಾನೆ. ಅದ್ ನನಗೆ ಗೊತ್ತಯ್ಯ. ಮತ್ತೆ ಯಾಕೆ ಟಾಪ್ ಗೇರು? ಈಗ ನೀನ್ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟೋಕೆ ಏನ್ ಕಷ್ಟ ಅಂತ? ನನ್ ಮುಖ ಸಾವಿರ ಚಿನ್ನ, ಒಂದ್ ರೇಷ್ಮೆ ಸೀರೆ, ಬೆಳ್ಳಿ ಕಾಲುಂಗ್ರ, ಕೈಗೆ 500 ರೂಪಾಯಿ ಕ್ಯಾಶ್ ಕ್ಯಾಶ್ ಸಿಗುತ್ತೆ. ನಿನ್ ಮನೆ ಆಳ ಹೋಗ, ಮದುವೆ ಮಾಡ್ಕೊಂಡು ತಾಳಿ ಮಾಡ್ತೀಯ? ಮೋಸ ಮಾಡೋ ಬೀಯ ತಾನೇ ಹೇಳ್ಕೊಟ್ಟಿದ್ದು. ದುನಿಯಾ ಜುಕ್ತಾ ಹೇ ಜುಕಾನೆ ವಾಲೆ ಚಾಹಿ ಅಂತ. ಅದನ್ನ ಕನ್ನಡದಲ್ಲಿ ಚೆನ್ನಾಗಿ ಕಚ್ಚಿಬಿಟ್ಟರು. ಅಂದ್ರೆ ಜಗತ್ತು ಬಗ್ಗದ್ದೇ ಬಗ್ಸರ್ಬೇಕು ಅಂತ. ಮೊನ್ನೆ ಮೋಸ ಮಾಡಿ ಆನೆ ಮಾಡ್ಕೊಟ್ಟೆ, ಆ ದುಡ್ಡಲ್ಲಿ ಟಿವಿ ತಗೊಂಡು ಅವ್ರಿಗೆ ಟೋಪಿ ಹಾಕಿ. ಈಗ ಅವ್ರಿಗೆ ಟೋಪಿ, ಇವ್ರಿಗೆ ಟೋಪಿ ಹಾಕ್ತಿಯಲ್ಲ, ನಾವಿಬ್ರು ಸೇರಿ ಒಂದ್ ಟೋಪಿ ಹಾಕಿದ್ರೆ ಏನ್ ಕಷ್ಟ ಅಂತ? ಅದೆಲ್ಲ ಸಿವಿಲ್ ಕೇಸು, ಈಗ ನೀನ್ ಹೇಳ್ತಾರ ಇಲ್ಲಿ ಕ್ರಿಮಿನಲ್ ಕೇಸು. ಅಯ್ಯೋಯ್ಯ, ನಮ್ಮ ಅಜ್ಜಿನ ಆಸ್ಪತ್ರೆಗೆ ಸೇರಿಸ್ಬೇಕು, ನನ್ನ ಹತ್ರ ಇರೋ ಹಣ ಸಾಕಾಗಲ್ಲ. ಈಗ ನೀನ್ ತಾಳಿ ಕಟ್ಟಿದ್ರೆ ನನಗೆ 5,000 ರೂಪಾಯಿ ಸಿಗುತ್ತೆ. ನೀನ್ ಆಗಲ್ಲ ಅಂದ್ರೆ ನಂಗ್ ಬೇರೆ ದಾರಿನೇ ಇಲ್ಲ. ಯಾವನ್ ಕೈಲೂ ತಾಳಿ ಕಟ್ಟಿಸ್ಕೊಳ್ಳೋದಕ್ಕಿಂತ ಒಬ್ಬ ಒಳ್ಳೆ ಕೈಲಿ ತಾಳಿ ಕಟ್ಟಿಸ್ಕೊಂಡ್ರೆ ಅದನ್ನ ಮಾರಿದ್ರು ಪಾಪ ಅಂತ. ಅಲ್ಬೇಡ ಅಲ್ಬೇಡ, ಎಷ್ಟ್ ಗಂಟೆ ಮದುವೆ? 12 ಗಂಟೆಗೆ. 12 ಗಂಟೆ ನನಗೂ ಇಂಟರ್ವ್ಯೂ ಇದೆಯಲ್ಲ. ಹೌದಾ? 11:00 ಕಳಿಸ್ಬಿಡ್ತೀನಿ. ಗ್ಯಾರಂಟಿನಾ? ಗ್ಯಾರಂಟಿ. ಓಕೆ. ಮದುವೆ ದಿವಸ ಒಳ್ಳೆ ತಲೆ ಮೇಲೆ ಕೈಕೊಂಡು ಕೂತಿದ್ಯಲ್ಲ, ಸ್ವಲ್ಪ ನಗ್ನಕ್ಕ ಇರು. ತಲೆ ಮೇಲೆ ಕೈ ಇಕ್ಕೊಂಡಿಲ್ಲ, ನನ್ನ ಮದುವೆನ ಕುಚ್ಚಲ ಮುಂಚತ್ವದಲ್ಲಿ ಮಾಡ್ಕೊಂಡು ಆಲ್ರೆಡಿ ರಿಸೆಪ್ಷನ್ ಇಕ್ಕೊಂಡು ನನ್ನ ಮದುವೆನ ಅದ್ದೂರಿಯ ಮಾಡ್ಕೊಬೇಕು ಅಂತಿದ್ದೆ.
ಕರ್ಕೊಂಬ ಅಂದ್ ಗುಂಪ್ಲಾಗೋಯ್ನ ಅಂತ ಇವ್ರ ಮುದ್ದೆ ಕುಂಡಿಸ್ಬಿಟ್ಟಿದ್ಯಲ್ಲ, ಅಪ್ಪಿ ತಪ್ಪಿನ ಮೂರ್ ಜನ ನೋಡ್ಬಿಟ್ಟು ಅಂತ ಮುಖ ಮುಚ್ಕೊಂತ ಇದೀನಿ. ಪರಮಾತ್ಮ ಇಂತ ಅದ್ದೂರಿ ಆ ಸಮಾರಂಭದಲ್ಲಿ ಅಪ್ಪಿ ತಪ್ಪಿ ಏನಾರು ತಪ್ಪು ನಡೆದಿದ್ರೆ ಆ ಶಿಕ್ಷೆ ನಂಕೊಳ್ಬೇಡ, ಇವಳು ಕೊಡು. ಮದುವೆ ಅಂತಾನೆ ತಿಳ್ಕೋ. ನಮ್ಮ ಮದುವೆ ಅನ್ಬೇಡ, ನಿನ್ ಮದುವೆ ಏನು ನೋಡು, 11:30 ನೋಡ್ತೀನಿ. ಆಮೇಲೆ ಹೇಳ್ದೆ ಕೇಳ್ದೆ ಜನಗಳು ತಲೆ ಮೇಲೆ ಕಾಲಕ್ಕೆ ಹಾರ್ಕೊಂಡು ಹೋಗ್ಬಿಡ್ತೀನಿ. ಹಾರ್ ಹೋಗ್ತೀಯಲ್ಲ, ತಾಳಿ ಕಟ್ಟಿದ ಮೇಲೆ ಹಾರ ಹೋಗು. ಎಲ್ರು ತಾಳಿ ಕಟ್ಟಿ. ತಾಳಿ ಕಟ್ಟಯ್ಯ, ಈ ತಾಳಿ ವೇಟೆ ಇಲ್ವೇ, ನಿನ್ ರೇಟ್ ಬರ್ತದ ಸೇಫ್ಟಿ ಇನ್ನೊಂದು ದಿವಸ 11:20. ಗುಡ್ ಗುಡ್, ವೆರಿ ಗುಡ್ ವೆರಿ ಗುಡ್, ಸೂಪರ್, ಓ ವಂಡರ್ಫುಲ್. ಮಿಸ್ಟರ್ ತಮ್ಮಯ್ಯ, ನಮ್ಮಲ್ಲಿರೋ ಒಂದು ಚಿಕ್ಕ ಕೆಲಸಕ್ಕೆ ಆರ್ಡಿನರಿ ಡಿಗ್ರಿ ಸಾಕಾಗಿತ್ತು ರೀ. ನೀವೇನ್ರಿ ಈ ಎಲ್ಲ ಕಡೆ ರ್ಯಾಂಕ್ಗಳು ಎಲ್ಲೂ ಬ್ಲ್ಯಾಂಕೇ ಇಲ್ವಲ್ರಿ? ದಿಸ್ ಇಸ್ ಮೋರ್ ದೆನ್ ಎನಫ್. ನಮ್ಮಲ್ಲಿರೋ ಆ ಚಿಕ್ಕ ಕೆಲಸನ ನಿಮಗೆ ಕೊಟ್ರೆ ನಿಮ್ದೇನು ಅಭ್ಯಂತರ ಇಲ್ಲ ತಾನೆ? ಏನ್ ಹೇಳ್ತಾ ಇದೀರಾ ಸರ್? ನಿಜಾನೇ ಹೇಳ್ತಾ ಇದ್ದೀನಿ, ಯು ಆರ್ ಅಪಾಯಿಂಟೆಡ್. ಬಿಡ್ರಿ ಬಿಡ್ರಿ, ನಾಳೆ ಬಂದು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಹೋಗ್ರಿ. ಇನ್ನೊಂದೇ ಒಂದ್ಸರಿ ಹೇಳ್ಬಿಡಿ ಸರ್. ಯು ಆರ್ ಅಪಾಯಿಂಟೆಡ್. ಇನ್ನೊಂದೇ ಒಂದ್ಸರಿ ಹೇಳ್ಬಿಡಿ ಸರ್. ಯು ಆರ್ ಅಪಾಯಿಂಟೆಡ್. ಯಾಕಪ್ಪ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ ಒಳಗೆ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ನನಗೋಸ್ಕರನಾ? ಹೌದಪ್ಪ. ಯಾಕಪ್ಪ? ಯಾಕೋ ಈ ರಂಗೋಲಿ ತುಳಿಯಕ್ ಮನ್ಸೆ ಬರ್ತಿಲ್ಲ ಅಜ್ಜಿ. ಹೆಂಡತಿ ಬಿಟ್ಟು ರಂಗೋಲಿ ತುಳಿಯೋದಿಕ್ಕೆ ಗಂಡನ್ ಒಬ್ಬನಿಗೆ ಅಧಿಕಾರ? ಹೆಂಡತಿ ಬಿಟ್ಟಿದ್ದ? ನಿಮ್ಮಮ್ಮಗಳು ಬಿಟ್ಟಿದ್ದು ಅಂತ ಹೇಳಿ. ಹ್ಮ್, ನನ್ ಮೊಮ್ಮಗಳೇ. ಏನಜ್ಜಿ ಬಾಗಿಲು ತೋರಣಗಳ ಜೋರ ಕಟ್ಬಿಟ್ಟಿದ್ರ ಇವತ್ತು ಹಬ್ಬನ? ಹೌದಪ್ಪ, ಹಬ್ಬಾನೇ. ಏನಪ್ಪ? ಅತಿಥಿ ಹಬ್ಬ ಅಂತ. ಗೌರಿ ಹಬ್ಬ ಗೊತ್ತು, ಗಣೇಶ ಹಬ್ಬ ಗೊತ್ತು, ಇದ್ಯಾವ್ದು ಅತಿಥಿ ಹಬ್ಬ? ಇದೊಂದು ವಿಶಿಷ್ಟವಾದ ಹಬ್ಬ. ಅಮ್ಮ ಲಕ್ಷ್ಮಿ ಬಂದೆ. ಅಜ್ಜಿ ಊಟ ಮಾಡಿ. ನಡ್ರಿ. ಏನಿದು? ಕಾಲು ತೊಳ್ಕೊಪ್ಪ. ಊಟ ಮಾಡ ಕೈ ತೊಳಿಬೇಕು, ಕಾಲು ತೊಳಿಬೇಕೆ? ಸ್ವಾಮೀಜಿ ಕಾಲು ತೊಳೆದು ನೋಡಿದೀನಿ, ಪರದೇಶಿ ಕಾಲು ತೊಳೆದಿದೆ ಫಸ್ಟ್ ಟೈಮ್. ಓಹೋ, ಏನಜ್ಜಿ ಸ್ಪೆಷಲ್ ಅಡುಗೆ ಮಾಡ್ಬಿಟ್ಟಿದ್ರಾ? ನನಗೂ ಹೊಟ್ಟೆ ಹಸ್ಬಿಟ್ಟಿದೆ. ಬಾಜಿ ಬಾಜಿ ಅಲ್ಲ, ಬಾ ಲಕ್ಷ್ಮಿ ಅಂತ. ಹೋಗಮ್ಮ ಕೂತ್ಕೋ. ಇವತ್ತು ನೀವಿಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕು. ಯಾಕೆ? ಯಾಕೆ ಅಂದ್ರೆ ನೀವ್ ಚಿಕ್ಕವರು, ನಾನ್ ದೊಡ್ಡವಳು, ನಾನ್ ಬಡಿಸ್ತೀನಿ, ನೀವು ಊಟ ಮಾಡಿ. ಯಾಕೋ ನಿಮ್ ಮನೆ ಹಬ್ಬ ಸಸ್ಪೆನ್ಸ್ ಹೊಡಿತಾ ಇದೆಯಲ್ಲ. ಅದೆಲ್ಲ ಏನೂ ಇಲ್ಲ. ಅಯ್ಯ, ಮುಟ್ಟಿದ್ರೆ ಯಾಕೆ ಹೀಗಾಡ್ತಿದ್ದೀರಾ? ಅದೇನೋ ಗೊತ್ತಿಲ್ಲ, ನೀನ್ ಮುಟ್ಟಿದ್ರೆ ಶಾಕ್ ಹೊಡೆದು ಅಯ್ಯ ಅನ್ನಂಗ್ ಆಗ್ತದೆ. ಸರಿ, ಊಟ ಮಾಡಿ. ಇನ್ನದ್ರಲ್ಲಿ ಸಸ್ಪೆನ್ಸ್ ಇಲ್ಲ ತಾನೆ? ಇಲ್ಲ. ಸರಿ. ಓ ಪಾಯ್ಸ ಹಾಕ್ಲಪ್ಪ. ಮೊದ್ಲು ಅವಳಿಗೆ ಹಾಕಿ, ಯಾಕೆಂದ್ರೆ ನನ್ ಕೆಲಸ ಸಿಕ್ಕಿದೆ. ನೋಡ್ದ್ಯಾ ಲಕ್ಷ್ಮಿ, ಒಳ್ಳೆ ಕಾಲ ಬಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಅನುಕೂಲ ಆಗುತ್ತೆ. ಏನಪ್ಪ ತಮ್ಮಯ್ಯ, ಊಟ ಆದ್ಮೇಲೆ ಇಲ್ಲೇ ಮಲಗಿದ್ದು, ಬೆಳಿಗ್ಗೆ ಇಲ್ಲಿಂದ್ಲೇ ಕೆಲ್ಸಕ್ಕೆದ್ದು? ಏನಿದು, ನಿಮ್ಮಜ್ಜಿ ಇಲ್ಲೇ ಊಟ ಮಾಡಿಸಿ, ನಿದ್ದೆ ಮಾಡಿಸಿ, ಬೊಲೆ ಉಪಚಾರ ಮಾಡ್ತಾವ್ರಲ್ಲ, ಏನ್ ಸಮಾಚಾರ? ಎಲ್ಲದಕ್ಕೂ ನಗದೇನಾ? ಏನ್ರಿ, ಊಟ ಮಾಡಿದ ತಕ್ಷಣ ಹೀಗೆ ಗೊರಕೆ ಹೊಡ್ಕೊಂಡು ಮಲಗ್ತಿದ್ದೀರಲ್ಲ, ಏನಾದ್ರೂ ಮಾತಾಡ್ರಿ. ಅಯ್ಯ ಮಾತಾಡೋ ಟೈಮ್ ಆಯ್ದು. ಅಯ್ಯ ಬೇಡ ಬಿಡಿ, ಒಂದ್ ಹಾಡು ಹೇಳಿ. ಹಾಡಾಡೋದಕ್ಕೆ ಸಿನಿಮಾನ ನಾಟಕನ? ನಾನ್ ದೇವಸ್ಥಾನದಲ್ಲಿ ಮಲಗಿದ್ರೆ ಚೆನ್ನಾಗಿರ್ತಾಯ್ತು, ನೀನ್ ಟಚ್ ಮಾಡಿ ನನ್ನ ಶಾಕ್ ಬರಸ್ತಾ ಇದ್ಯಾ, ನನ್ ಬಲೆ ಬೇಜಾರಾಗ್ಬಿಟ್ಟಿದೆ. ಅಯ್ಯ ರಾಜ್ಕುಮಾರ್ ಗೀತಾ ಅನುರಾಗ ಆಡಳಿತಲ್ಲಿ ಟ್ವೀಟ್ ಹಾಡಿದಾರಲ್ಲ, ಆ ತರದೊಂದು ಹಾಡು ಹೇಳ್ರಿ. ಅಯ್ಯ ಆತರ ಹಾಡಬೇಕು ಅಂದ್ರೆ ಕೆಮ್ಮಣ್ ಗುಂಡಿಗೆ ಹೋಗ್ಬೇಕು. ಅಯ್ಯ ಅದಕ್ಕೇನಂತೆ, ಹೋದಾಯ್ತು.
ನಮಸ್ಕಾರ ಸರ್. ಬನ್ನಿ, ನಮಸ್ಕಾರ. ನಿಮ್ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ವಿ. ಏನಿದು? ಇದು ಗಣೇಶನ್ ಪ್ರಸಾದ ಸರ್. ಸರ್, ಇವಾಗ ನೀವು ನನ್ನ ಕೂಡ ಕೆಲಸ ಆ ಇದ್ರ ಪದವಿಗಿನ ದೊಡ್ಡದು ಸರ್. ನೀವು ಕೂಡ ಒಂದ್ ಸಂಬಳಕ್ಕೆ ನಾಲ್ಕು ಸಂಬಳದಷ್ಟು ಕೆಲಸ ಮಾಡ್ತೀನಿ ಸರ್. ಮಿಸ್ಟರ್ ತಮ್ಮಯ್ಯ, ನಿಮ್ ಡೇಟ್ ಆಫ್ ಬರ್ತೇನು? 7/11/1965 ಸರ್. ಇವತ್ತಿನ ತಾರೀಕು? 5/12/1993 ಸರ್. ನಿಮ್ ವಯಸ್ಸನ್ನ ಸ್ವಲ್ಪ ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಹೇಳ್ತೀರಾ? 28 ವರ್ಷ 1 ತಿಂಗಳು 2 ದಿವಸ ಸರ್. ಸರ್ಕಾರಿ ಕೆಲಸಕ್ಕೆ ಮ್ಯಾಕ್ಸಿಮಮ್ ವಯಸ್ಸು ಎಷ್ಟಿರಬೇಕು ಅಂತ ನಿಮಗೆ ಗೊತ್ತಲ್ಲ? 28 ವರ್ಷ ಸರ್. ಈಗ ನಿಮಗೆ 28 ವರ್ಷ 1 ತಿಂಗಳು 2 ದಿವಸ ಆಗಿದೆ ಅಂತ ನೀವು ಮತ್ತೆ ನಿಮ್ ಸರ್ಟಿಫಿಕೇಟ್ ಹೇಳ್ತಾ ಇದೆ. ಸಾರಿ ಮಿಸ್ಟರ್ ತಮ್ಮಯ್ಯ, ಐ ಆಮ್ ವೆರಿ ಸಾರಿ. ಏಜ್ ಬಾರ್ ಆಗಿರೋರು ಕೆಲಸ ಕೊಡೋದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ. ನಿಮ್ಗೆ ಏಜ್ ಬಾರ್ ಆಗಿದೆ. ಏಜ್ ಬಾರ್, ಏಜ್ ಬಾರ್, ಏಜ್ ಬಾರ್. ನನ್ನ 18 ವರ್ಷ ಸಾಧನೆನ ಕೇವಲ ಒಂದೇ ಒಂದು ಮಾತಿಂದ ಏನೂ ಇಲ್ಲ ಅನ್ಸ್ಬಿಟ್ಟಿಯಲ್ಲ. ಇದಕ್ಕೆ ನಾನು ನಿನ್ನ ವಿದ್ಯಾಗಣಪತಿ ಅನ್ನೋದು? ಈ ದೇಶದಲ್ಲಿ ಸುಲಿಗೆಗಿಲ್ಲ, ದರೋಡೆಗಿಲ್ಲ, ಮೋಸಕ್ಕಿಲ್ಲ ಏಜ್ ಬಾರ್. ಆದ್ರೆ ಆದ್ರೆ ನನ್ನಂತ ನಿರುದ್ಯೋಗಿಗೆ ಏಜ್ ಬಾರ್. ಒಂದೊಂದು ಮನೇಲೂ ವಾರ್ದನ್ನ ಮಾಡಿ ಓದಿದ್ದೀನಿ, ತಿನ್ನ ಕನ್ನ ಇಲ್ಲದೆ ಕೂಲಿ ಮಾಡಿದ್ದೀನಿ, ಪೇಪರ್ ಹಾಕಿದ್ದೀನಿ, ಮಾಡಬಾರ್ದೆಲ್ಲ ಮಾಡಿದ್ದೀನಿ. ಫೀಸ್ ಕಟ್ಟ ಕಾಸಿಲ್ಲದೆ ಇದೆಲ್ಲ ಮಾಡಿದ ಯಾವುದಕ್ಕೋಸ್ಕರ? ಈ ಸರ್ಟಿಫಿಕೇಟ್ಗೋಸ್ಕರ? ಏನು ಕೊಡ್ತೀವಿ ಸರ್ಟಿಫಿಕೇಟ್? ಬರೀ ಹಸಿವು, ಅಲದಾಟ, ಅವಮಾನ, ಹತಾಶೆ. ಇದು ಯಾವುದು ಬೇಕಾಗಿಲ್ಲ.
ಇದರಿಂದ ನಾನು ಬದುಕಬೇಕಾಗಿಲ್ಲ. ನಿನ್ನ ಭಕ್ತರನ್ನ ಅಟ್ರಾಕ್ಟ್ ಮಾಡಕ್ಕೆ ನೀನೇ ದಿನ ಒಂದೊಂದು ವೇಷ ಹಾಕ್ಬೇಕಾರೆ ಇನ್ಮೇಲೆ ನಾನು ಬದುಕೋಕ್ಕೂ ವೇಷ ಹಾಕ್ತೀನಿ ಹಾಕ್ತೀನಿ. ಸಿಗಣ ನಿನ್ನ ಹತ್ರ ಎಷ್ಟು ಬಿಡದೆ 120, 220, 320, 420, 820 ಅಷ್ಟು ಬಿಡ ನಾಕು ಹಾಕು. ಯಾಕಪ್ಪ ಹಾಕು ಅಂದ್ರೆ ಹಾಕ್ಬೇಕು. ಸಿಂಗಡನು ಇನ್ಮೇಲೆ ಯಾರೇ ಗಿರಾಕಿ ನಿನ್ನ ಹತ್ರ ಬೀಡ ಹಾಕಕ್ ಬಂದ್ರು ನೆಲದ ಮೇಲೆ ಉಗಿಯಕ್ ಬಿಡಬೇಡ. ಈ ಸರ್ಟಿಫಿಕೇಟ್ ಗುಗ್ಸು, ಈ ಸರ್ಟಿಫಿಕೇಟ್ ಗುಗ್ಸು. ಅಂಬು ಅಂತ ನೋಡ್ಕೊಂಡು ಹೋಗ್ತಾರೆ, ಇವನಂತರ ಹೊಡಿತಾವನೆ. ಎಲ್ಲ ನಮ್ಗೆ ರಹಚಾರ ಮುತ್ಕಣ. ಅವ್ನು ಹೋಗೋ ಫೋರ್ಸ್ ನೋಡಿ ಅನ್ಕೊಂಡು ನೀನೋ ಅಡಾಪ್ಟ್ ಮಾಡ್ಕೊಂತಾನೆ ಅಂತ. ಬಾ ಹೋಗಣ. ನಿಂತ್ಕೊಡ್ರಿ. ಅಪ್ಪ ಅತ್ತೆ ಮಾಪ ಅಪ್ಪ ಅಂತ ಗೊತ್ತಿಲ್ಲ ನಿಮ್ಗೆ. ಸಾಯಿದ್ರಿಂದ ಏನ್ ರೀ ಸದಸ್ತೀರಾ? ಇಲ್ರಿ ನಮ್ಮಲ್ಲಿ ಕೇಳ್ಬಾರ್ದ್ರಿ, ಬೆಳಕಾಡ್ದ್ರೆ ನನ್ನ ನಾನು ಮರ್ಯಾದೆ ಹಳದಾಗ್ಬಿಡುತ್ತೆ. ಆಮೇಲೆ ಬದುಕಿದ್ ಏನೇ ಪ್ರಯೋಜನ? ಬಿಡಿ ನನ್ನ ಬಿಡಿ. ಸಮಾಧಾನ ಮಾಡ್ಕೊಡಿ. ಸಾಯಿದ್ರೆ ಏನ್ ಪ್ರಯೋಜನ? ಅದ್ರ ಏನಾಗಿದೆ ನಿಮ್ಗೆ? ನಾನೊಂದು ಫೈನಾನ್ಸ್ ಕಂಪನಿ ಪ್ರಾಪರೇಟರ್ ರೀ. ಕಂಪನಿ ಚೆನ್ನಾಗಿ ನಡೀತಿತ್ತು, ಕೆಲವು ರಾಜಕಾರಣಿಗಳ ದೃಷ್ಟಿ ಇದ್ರ ಮೇಲೆ ಬಿತ್ತು. ನನ್ನ ಹತ್ರ ಲಂಚ ಸುಲಿಗೆ ಮಾಡೋದಕ್ಕೆ ಶುರು ಮಾಡಿದ್ರು. ನಾನ್ ತಾನೇ ಎಷ್ಟು ಅಂತ ತಡ್ಕೊಳ್ಳಿ? ನ್ಯಾಯವಾಗಿ ನಡೀತಿದ್ದ ಫೈನಾನ್ಸ್ ಕಂಪನಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಎಲ್ಲಿಂದ ಬರುತ್ತೆ? ಈ ಕಂಪನಿ ನಷ್ಟದಲ್ಲಿದೆ, ಇದು ಸಾರ್ವಜನಿಕರಿಗೆ ಗೊತ್ತಾದ್ರೆ ನನ್ನ ಧೂಳಿ ಪಟ ಮಾಡ್ಬಿಡ್ತಾರೆ. ನನಗದೇ ಭಯ. ನಾ ಬೆಳಗಾಗಿರ್ಬಾರ್ದು. ದಯವಿಟ್ಟು ನಾನು ಬಿಟ್ಬಿಡ್ರಿ, ಬಿಟ್ಬಿಡ್ರಿ. ನೀವು ಒಪ್ಪೋದಾದ್ರೆ ಲಾಸಲ್ಲಿ ನಿಮ್ಮ ಕಂಪನಿನ ನಾನು ಇಂಪ್ರೂವ್ ಮಾಡ್ಕೊಂಡು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾನು ಎಂ ಕಾಮ್, ನಮ್ಮ ಕಂಪನಿ ವಿಷಯ ನನಗೆ ಚೆನ್ನಾಗಿ ಗೊತ್ತೇ. ಸರ್, ನೀವು ಎಂ ಕಾಮ್ ಆದ್ರೆ ಎಕನಾಮಿಕ್ಸ್ ಅಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್. ನಷ್ಟದಲ್ಲಿ ನಿಮ್ಮ ಕಂಪನಿನ ನಾನು ಇಂಪ್ರೂವ್ ಮಾಡ್ಕೊಡ್ತೀನಿ. ನನ್ನ ಮಾತಮ್ಮಿ ಸರ್. ನಿಮ್ಮ ಮಾತ ಹೇಗ್ರಿ ನಂಬೋದು? ಅಪ್ಪಾಜಿ, ಇಷ್ಟು ದಿನ ನೀವು ನಮ್ದವರೆಲ್ಲ ನಿಮಗ್ ಮೋಸ ಮಾಡಿದ್ರು, ಈಗ ನಿಮ್ಮನ್ನ ಕಾಪಾಡಕ್ಕಿಂತ ದೇವ್ರ ಹಾಗೆ ಬಂದಿವರನ್ನ ನಂಬಲ್ಲ ಅಂತೀರಲ್ಲ? ಹೌದು ಸರ್, ನಮ್ಮ ದೇಶದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಲಾಸ್ನಲ್ಲಿ ನಡೀತಾ ಇತ್ತು, ಕಡೆ ಮುಚ್ಚೋ ಪರಿಸ್ಥಿತಿ ಬಂತು. ಆಗ ಒಬ್ಬ ಸಾಮಾನ್ಯ ಕಾರ್ಮಿಕ ಬುದ್ಧಿ ಉಪಯೋಗಿಸಿ ಗೌರ್ಮೆಂಟ್ ನ ಕಾಡಿ ಬೇಡಿ ಪಬ್ಲಿಕ್ ಸೆಕ್ಟರ್ ನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕಾರ್ಮಿಕ ಕೂಡ ಯೂನಿಫಾರ್ಮ್ ನ NTCಯಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಆರ್ಡರ್ ಮಾಡಿಸ್ತಾ ಗೌರ್ಮೆಂಟ್ ಕೈಲಿ. ಆಗ ಕೇವಲ ಒಂದೇ ತಿಂಗಳಲ್ಲಿ ಕಂಪ್ನಿಗೆ 8 ಕೋಟಿ ರೂಪಾಯಿ ಪ್ರಾಫಿಟ್ ಬಂತು. ಇದು ನಿಮ್ಗೆ ಹಾಕ ಅಲ್ವಾ ಸರ್? ವ್ಯವಹಾರದಲ್ಲಿ ಲಾಸು ಪ್ರಾಫಿಟ್ಟು ಸಹಜ. ಪ್ರಾಫಿಟ್ ಬರಬೇಕು ಅಂದ್ರೆ ಬ್ರೈನ್ ಉಪಯೋಗಿಸ್ಬೇಕು. ಸ್ವಾಮಿ, ಏನ್ ಹಂಗ್ ನೋಡ್ತೀರಾ? ನಿಮ್ಗೆ ಏನ್ ಹೇಳೋದು ಅರ್ಥ ಆಗಲ್ಲ. ಯಾಕೆಂದ್ರೆ ನನ್ನ ಅವತಾರ ಹೇಳ್ದಂಗೆ ನನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಾನು 5 ಸಬ್ಜೆಕ್ಟ್ ಅಲ್ಲಿ ಡಿಸ್ಟಿಂಕ್ಷನ್. ನಾನು ನಿಮ್ ಕಂಪ್ನಿ ಫೈಲ್ಸ್ ನೆಲ್ಲ ರೆಫರ್ ಮಾಡಿ ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ. ನಿಮಗೆ ಸಮಾಧಾನ ಆದ್ರೆ ನಾನು ಹೇಳ್ದಾ ಕೇಳಿ, ಇಲ್ಲ ಅಂದ್ರೆ ಒಂದ್ ಚಾಕು ಕೊಡ್ತೀನಿ, ಅಲ್ಲೇ ಚುಚ್ಕೊಂಡು ಸತ್ತೋಗಿ. ಯಾಕೆಂದ್ರೆ ಅಲ್ಲಿ ಸತ್ರು ಒಂದೇ, ಇಲ್ಲಿ ಸತ್ರು ಒಂದೇ. ಅಣ್ಣ ಅಣ್ಣ ಅಲ್ಲಮ್ಮ, ನಾನ್ ಲಕ್ಷ್ಮಿ. ಅಕ್ಕ, ಅಣ್ಣ ಇನ್ನೂ ಬಂದಿಲ್ವಾ? ಯಾಕಮ್ಮ, ನಿಮ್ಮ ಅಣ್ಣ ಇಲ್ಲಿ ಬರ್ಲಿಲ್ವಾ? ಇಲ್ಲ ಅಕ್ಕ, ಒಂದ್ ವಾರದ ಮೇಲಾಯ್ತು ಬಂದು. ಹೌದಾ? ಹಾಗಾದ್ರೆ ಎಲ್ಲಿ ಹೋದ್ರು? ಸ್ನೇಹಿತರೆ, ಈ ದಿವಸದಿಂದ ಈ ಕಂಪನಿ ಆಡಳಿತನ ಶ್ರೀಮಾನ್ ರಾಜಾರವರಿಗೆ ವಹಿಸ್ಕೊಟ್ಟಿದ್ದೀನಿ. ಈ ಕಂಪನಿ ಲಾಸ್ನಲ್ಲಿ ನಡೀತಿರೋದು ಈಗಾಗಲೇ ನಿಮ್ಗೆಲ್ರಿಗೂ ತಿಳಿದ ವಿಷಯ. ಶ್ರೀಮಾನ್ ರಾಜಾ ಅವರಿಗೆ ಈ ಕಂಪನಿ ಮುಂದೆ ಬರೋದಿಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿ ಕೈ ಮುಗಿದು ಕೇಳ್ಕೊತೀನಿ. ಸ್ನೇಹಿತರೆ, ಈ ಫೈನಾನ್ಸ್ ಕಂಪನಿ ಒಂದು ತರ ಜೂಜಾಟ ಆಯ್ತಾಗಿ. ಚದುರಂಗದ ಆಟದಲ್ಲಿ ರಾಜನ ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ಹಾಗೆ ಈ ರೂಪಾಯಿ ಕಂಪನಿಲಿ ಈ ರೂಪಾಯಲ್ಲಿರೋ ರಾಜನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಅದಕ್ಕೆ ಈ ರಾಜ ರಾಣಿ ಆಗದೇ ಹತ್ರ ಎರಡು ಕಡೆ ರಾಜನ ಸೃಷ್ಟಿಸಬೇಕು. ಆ ಚಮತ್ಕಾರ ನನ್ನಲ್ಲಿದೆ. ಕೇವಲ ಒಂದೇ ಒಂದು ವಾರದಲ್ಲಿ
ಈ ಕಂಪನಿ 20 ಲಕ್ಷ ರೂಪಾಯಿ ಪ್ರಾಫಿಟ್ ಬರೋಂಗ್ ಮಾಡಬಲ್ಲೆ. ಆದ್ರೆ ನಮ್ಮ ಕೆಲವು ಪಾಲಿಸಿಗಳನ್ನ ಬದಲಾಯಿಸಬೇಕು. ನಂಬರ್ ಒನ್, ನಾವು ಕೂಡ 14% ಬಡ್ಡಿನ ಕಟ್ ಮಾಡಿ 30% ಕೊಡ್ತೀವಿ ಅಂತ ಅನೌನ್ಸ್ ಮಾಡಬೇಕು. ನಂಬರ್ ಟೂ, ಸ್ಪೆಷಲ್ ಅಟ್ರಾಕ್ಷನ್ ಅಂತ ಒಂದು ತಿಂಗಳು ಮೊದಲೇ ಅಷ್ಟು ಬಡ್ಡಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಬೇಕು. ಆಗ ಬಡ್ಡಿ ಆಸೆಗೆ ಶ್ರೀಮಂತರು ಬ್ಲಾಕ್ ಅಮೌಂಟ್ ಹೊರಗಡೆ ಬರುತ್ತೆ, ನಮ್ಮ ಖಜಾನೆ ತುಂಬುತ್ತೆ, ಶ್ರೀಮಂತರ ಹಣ ನಮ್ಮಲ್ಲಿ ಉಳಿಯುತ್ತೆ, ಬಡವರಿಗೆ ಚಲಾವಣೆ ಆಗುತ್ತೆ. ಇದರಿಂದ ನಮ್ಮ ಕಂಪನಿಗೆ ಏನು ಅನುಕೂಲ ಇದೆ ಸರ್? ಈ ಬಂದಿರೋ ತೊಂದರೆಯನ್ನು ತಪ್ಪಿಸ್ಕೊಂಡು ಮುಂದೆ ತೊಂದರೆ ಬರದೇ ಇರೋ ತರ ನೋಡ್ಕೊಳ್ಳದೆ ಅನುಕೂಲ. ಅಮ್ಮ, 3 ದಿನದಿಂದ ಅವನಿಲ್ಲಿ ಬರಲೇ ಇಲ್ಲ. ನಾನು ತುಂಬಾ ಹುಡುಕಾಡ್ದೆ, ಯಾರ್ಯಾರನ್ನೂ ವಿಚಾರಿಸ್ದೆ, ಜನ ಊರ್ ಬಿಟ್ಟು ಹೋದ ಅಂತಾರೆ. ಎಲ್ಲಿ ನೋಡಿದ್ರು ರೂಪಾಯಿ ರಾಜ, ರೂಪಾಯಿ ರಾಜ, ರೂಪಾಯಿ ರಾಜ. ನಿಮ್ಮ ಹೆಸರು ಸರ್? ಟೈಮ್ಸ್ ಆಫ್ ಇಂಡಿಯಾ, ಟುಡೇ, ಇಂಡಿಯನ್ ಎಕ್ಸ್ಪ್ರೆಸ್, ಸುಧಾ, ಪ್ರಜಾವಾಣಿ, ಯಾವ ಪೇಪರ್ ತಿರುವಾಕಿದ್ರು ನಿಮ್ಮ ಹೆಸರು ಸರ್? ಸರ್, ಇದುವರೆಗೂ 2.5 ಕೋಟಿ ರೂಪಾಯಿ ಟರ್ನ್ ಓವರ್ ಸಿಕ್ಕಿದೆ. ಗುಡ್ ಸರ್, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ್ತೀನಿ ಸರ್. ಕೇಳಿ. ತಾವು ಇದೇ ರೀತಿ 1 ಕೇಡ್ ಬಡ್ಡಿ ಸೇರಿಸಿ ಕೊಡ್ತಾ ಹೋದ್ರೆ ಒಂದಲ್ಲ ಒಂದ್ ದಿವಸ ಹಣದ ಕೊರತೆ ಬರಲ್ವಾ ಸರ್? ವೆರಿ ಇಂಟೆಲಿಜೆಂಟ್ ಕ್ವಶನ್. ನೋಡಿ ಮಿಸ್ಟರ್ ಗೋವಿಂದಯ್ಯ, ಯಾವತ್ತೂ ಕಂಪನಿ ಈ ಕಡೆಯಿಂದ ಹಣ ಬರ್ತಾ ಇರ್ಬೇಕು, ಈ ಕಡೆ ಹೋಗ್ತಾ ಇರ್ಬೇಕು. ಈ ಕಡೆ ಬರೋ ಹಣ ಯಾವತ್ತ ನಿಲ್ಲತ್ತೋ ಅವತ್ತೇ ಕಂಪ್ನಿಗೆ ತುಂಬಾ ತೊಂದರೆ. ಆದ್ರಿಂದ ಈ ಕಡೆ ಬರೋ ಹಣ ನಾನು ನಿಲ್ದೇ ಇರೋ ತರ ನೋಡ್ಕೊಳ್ಳದೆ ನಮ್ ಜಾಣತನ. ನನ್ ಫಾರ್ಮುಲಾ ಇಷ್ಟೇ, ಆಲ್ವೇಸ್ ಮೈನಸ್ ಇಂಟು ಮೈನಸ್ ಬಿಕಮ್ಸ್ ಪ್ಲಸ್. ಮನ್ ರೂಪಾಯಿ ರಾಜ ಪೇರು ಪೇಪರ್ ಲೈಸಿಸ್ಟಾರು, ಫೋಟೋ ಸಮೇತ ಸುಡು. ಅಯ್ಯೋಡ್ಲೈತೆ ಮನ್ ಡಬ್ಬ ತೀಸ್ಕೊಂಪ ಚೆತ್ತಿಸ್ತಾಮೋ, ಮನ್ ಡಬ್ ಡಬ್ಬಲ್ ಐಪತ್ತಂದೆ. ಹೌದು ಅಣ್ಣವ್ರೆ, ನಾನು ಅದನ್ನೇ ಹೇಳಿದ್ದು. ಎಲ್ಲ ಒಂದ್ ಕಡೆ ಕೊಟ್ರೆ ವಸೂಲು ಮಾಡೋ ತೊಂದ್ರೆನೂ ತಪ್ಪುತ್ತೆ, ಎಲ್ಲ ಒಂದ್ ಕಡೆ ಕೊಟ್ಟಂಗೂ ಆಗುತ್ತೆ. ಬೆಂಗಳೂರಿಗೆ ಬಂದು 10 ವರ್ಷ ಆಯ್ತು, ಸರಿಯಾ ಕನ್ನಡ ಮಾತ್ ಕಲ್ತಿದ್ಯಲ್ಲ ಶಿರೋಮಣಿ, ಅವ್ನ್ ಬುಲ್ಡೆ ಮೇಲೆ 4 ಮಡಗಿ ಕನ್ನಡ ಅಕ್ಷರ ಕಲಿಸಲ. ನೇನ್ ಚಪ್ತಾನು ಚಪ್ತಾನು ಅಂದ್ರೆ ನೀನ್ ಇಲ್ಲೇ ಇರು ಮಗನೇ. ಏ ನಡಿಲ್ಲ ನಡಿಲ್ಲ ಅಂತೀನ ರೇ. ಯಾಕ್ರ ಯಾರೇ ಬೇಕು? ಯಾರ್ ಬೇಕು? ವಶಿ ಶಂಬಲಿಂಗ್ ನೋಡ್ಬೇಕ್ರ. ಯಾರ್ರೀ ಅದು ಶಂಬಲಿಂಗ? ರೂಪಾಯಿ ರಾಜ ಅಂತ ಫೇಮಸ್ ಆಗವರಲ್ಲ ಅವ್ರು ನಮ್ ಪಾಲ್ಗೆ ಶಂಬಲಿಂಗ ಇದ್ದಂಗೆ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಪೇಪರ್ ಮೆಂಟ್ ತರಕ್ಕೆ ಅವ್ರೇನ್ ಸಣ್ಣ ಹುಡುಗ್ರ ಶಿವ? ರೀ ಪೆಪರ್ಮೆಂಟ್ ಅಲ್ಲ ರೀ, ಅಪಾಯಿಂಟ್ಮೆಂಟ್ ಟು. ಹಂಗ ನನ್ಗೆ ಇಂಗ್ಲಿಷ್ ಗೊತ್ತಿಲ್ರ ಹಳ್ಳಿ ಮುಖ. ಅವರು ಮೀಟಿಂಗ್ ನಲ್ಲಿದ್ದಾರೆ, ನೀವೇನಿದ್ರು ಮುಂದಿನ ತಿಂಗಳು ನೋಡ್ಕೊಳ್ಳಿ, ನಡೀರಿ ನಡೀರಿ. ಹಂಗಂದ್ರೆ ಹೆಂಗೆ ಶಿವ? ಲಕ್ಷ ಗಟ್ಲೆ ಹಣ ತಂದಿವ್ ನೀ. ರೇ ಕೋಟಿ ಕೋಟಿ ತಂದಿರೋದನ್ನೇ ನಾನು ವಾಪಸ್ ಕಳ್ಸಿದೀನಿ, ಇನ್ ನಿಮ್ ಲಕ್ಷ ನನ್ಗೆ ಯಾವ ಲೆಕ್ಕ ರೀ? ನಿಮ್ ಲಕ್ಷ ನಮ್ಗೆ ಅಲಕ್ಷ, ನಡೀರಿ ನಡೀರಿ. ಶಿವನಿ ಶಂಬಲಿಂಗ ಶಿರೋಮಣಿ ಕಾದು ನೆನ ಚಿಂತಾಮಣಿ ನನ್ನ ಮಗನೇ, ನೀನು ಒಂಟಿ ನಾಮ ಹಾಕೊಂಡು ನನ್ನ ಜೊತೆಗೆ ಬಂದಾಗ್ಲೇ ಅನ್ಕಂಡೆ ಕಂಡ ಈ ವ್ಯವಹಾರ ಸರಿಯಾಗಿ ಬಗೆಹರಿಯಕ್ಕಿಲ್ಲ ಅಂತ ಹಾಕೊಂಡೆ ನನ್ನ ಮಗನೇ. 3 ನಾಮ ಹಾಕೊಂಡೆ. ಸೈಲೆನ್ಸ್. ಏನೋ ಇದು ಇಷ್ಟೊಂದ್ ಬಟ್ಟೆ ಇಷ್ಟೊಂದ್ ಪಾತ್ರೆ ನೀನೇ ತಿಕ್ಬೇಕೇನೋ? ಒಂದ್ ಹೆಲ್ಪ್ ಮಾಡ್ತೀಯಾ? ಏನೋ ಸ್ವಲ್ಪ ಬಟ್ಟೆಗೆ ಸೋಪಾಕು. ನಾನ್ ಸೋಪಾಕು? ಏ ನಾರಾಯಣ ಇದೇನಯ್ಯ ನಿನ್ ರಾಮಾಯಣ? ಹಾಗನ್ಬಿಡಿ ಅತ್ತೆಮ್ಮ, ಕಬ್ಬನ್ ಪಾರ್ಕಲ್ಲಿ ಟೌನ್ ಹೌಸ್ ಕಟ್ ಮಲ್ಕೋತಾ ಇದ್ದವನ್ಗೆ ಸುಪ್ಪತ್ಕಿ ಮೇಲೆ ಮಲ್ಗೋ ಜಾಗ ಸಿಕ್ಕಿದೆ, ಬಂತಿದ್ದವನ್ಗೆ ಮುಷ್ಟನ ತಿನ್ನೋ ಅವಕಾಶ ಸಿಕ್ಕಿದೆ. ಇಂಥ ಯೋಗ ಯಾರಿತಾನೆ ಸಿಕ್ಕುತ್ತೆ? ಹೆಂಗ್ಸರ್ ಸೀರೆ ಒಗೆಯೋದು ಗಂಡ್ಸರ್ ಕುಲಕ್ಕೆ ಅವಮಾನ ಅಂದ್ರೆ ಅದು ಒಂದ್ ಯೋಗ ಅಂತೀಯಲ್ಲ. ಈಗ ನೀವು ಮಾಡ್ತಾ ಇರ್ತಾರೆ ಏನೋ, ನಾನೇನೋ ಸೀರೆ ಹಾಕೊಂಡು ಬಿದ್ದಿದ್ದೀನಿ, ಆದ್ರೆ ನೀವು ಸೀರೆ ಹಿಡ್ಕೊಂಡು ಓಡಾಡ್ತಾ ಇದೀರ. ಇಬ್ರು ಕೆಲಸ ಹೊಂದಿದ್ದಾರೆ. ಭಾರತ ದೇಶದಲ್ಲಿ ಬರಗೆಟ್ಟವನು ಅಂದ್ರೆ ನನ್ ತಮ್ಮ ಒಬ್ಬರೇ ಅಂತ ತಿಳ್ಕೊಂಡಿದ್ದೆ. ಪರವಾಗಿಲ್ಲ, ನೀನ್ ಅವನು ಮೀಸ್ ಬಿಟ್ಟಿದ್ಯಾ? ಹೋಗ್ಲಿ, ಅವನು ದುಡ್ಡುಗೋಸ್ಕರನಾದ್ರೂ ಅವನ್ ಹಿಂಗ್ ಸುತ್ತಾ ಇರ್ತಾನೆ, ನೀನು 2 ಹೊತ್ತು ಊಟಕ್ಕೋಸ್ಕರ ಈ ದರಿದ್ರ ಕೆಲಸ ಮಾಡ್ತಾ ಇದೆಯಲ್ಲ. ಸೀರೆ ಒಗೆಯೋದು ದರಿದ್ರ ಕೆಲಸವೇ? ಮತ್ ದರಿದ್ರ ಕೆಲಸ ಅಲ್ದೆ ಇನ್ನೇನು ಅರಮನೆ ದರ್ಬಾರ್ ಕೆಲಸ ಅನ್ಕೊಂಡ್ಯಾ? ಸೀರೆ ಒಗೆದರೆ ಕೋಟಿ ಪುಣ್ಯದ ಫಲ, ಸೌಟು ಹಿಡಿದರೆ ಭೀಮನಾನೆಯ ಬಲ, ಸೀರೆ ಒಗೆದರೆ ಕೋಟಿ ಪುಣ್ಯದ ಫಲ, ಸೌಟು ಹಿಡಿದರೆ ಭೀಮನಾನೆಯ ಬಲ, ಸತಿ ಸೇವೆ ಮಾಡು ಪತಿ ತುಂಬಾ
ಮನೆ ಕಾಯೋ ಪತಿಗೇನು ಇಲ್ಲ ಸ್ವಂತ ಸೀರೆ ಒಗೆದರೆ ಕೋಟಿ ಪುಣ್ಯದ ಫಲ ಸೌಟು ಹಿಡಿದರೆ ನಿಮ್ಮ ನಾನೆಯ ಬಲ ಮನೆಯ ಮುಗಿಸೋದು ಕೂಡೆ ನಡೆಸೋದು ಅರೆಯೋ ನನಗಂತು ಸರಳವೋ ನೀರು ಕಾಸಬಹುದು ಬಚ್ಚು ಬಳಿಯಬಹುದು ಬೇಡ ಅಯ್ಯೋ ತೆರಿಗೆ ವನವಾಸ ಕೆಂಟಿ ಕೂಗಬಹುದು ಅಂತ ಕಾಯಬಹುದು ಬೇಡ ಹೊರಗೆ ಬರಿದು ಪವಾಸ ಸೀರೆ ಒಗೆದರೆ ಕೋಟಿ ಪುಣ್ಯದ ಫಲ ಸೌಟು ಹಿಡಿದರೆ ನಿಮ್ಮ ನಾನೆಯ ಬಲ ಸತಿ ಸೋತಿ ನಾನು ಪತಿ ತುಂಬ ಭಾಗ್ಯವಂತ ಸತಿ ಮನೆ ತಾಯೋ ಪತಿಗೆ ಇಲ್ಲ ಸ್ವಂತ ಸೀರೆ ಒಗೆದರೆ ಕೋಟಿ ಪುಣ್ಯದ ಫಲ ಸೌಟು ಹಿಡಿದರೆ ನಿಮ್ಮ ನಾನೆಯ ಬಲ ಕಾಸಿಯಾಗಿ ಹೆಣ್ಣು ಸಾವಿರಾರು ಪರುಷ ಹಡೆದು ದುಡಿದು ಮಡಿದವಳು ಕಂಡು ಕಂಡ ಸುತ್ತು ಮಾರುಕಟ್ಟೆ ಕೆಟ್ಟು ಸಸಿಗೆ ಪತಿಯ ತುಳಿದಿವಳು ಸೀರೆ ಒಗೆದರೆ ಕೋಟಿ ಪುಣ್ಯದ ಫಲ ಸೌಟು ಹಿಡಿದರೆ ನಿಮ್ಮ ನಾನೆಯ ಬಲ ಸೀರೆ ಒಗೆದರೆ ಕೋಟಿ ಪುಣ್ಯದ ಫಲ ಸೌಟು ಹಿಡಿದರೆ ನಿಮ್ಮ ನಾನೆಯ ಬಲ ಪತಿ ತುಂಬ ಭಾಗ್ಯವಂತ ಸತಿ ಮನೆ ಕಾಯೋ ಪತಿಗೇನು ಇಲ್ಲ ಸ್ವಂತ ಸೀರೆ ಒಗೆದರೆ ಕೋಟಿ ಪುಣ್ಯದ ಫಲ ಸೌಟು ಹಿಡಿದರೆ ನಿಮ್ಮ ನಾನೆಯ ಬಲ ಅಪ್ಪ ಅಂತೂ ನನಗೆ ದರ್ಶನ ಕೊಟ್ಟಿಯಲ್ಲಪ್ಪ ನಿನಗೂ ಆ ತಿರುಪ್ತಿ ತಿಮ್ಮಪ್ಪನಿಗೂ ಸ್ವಲ್ಪನೇ ಯತ್ವಾಸ ನೋಡು ಅವನಿಗೆ ದುಡ್ಡು ಮಡಗ್ಬಿಟ್ಟು ದರ್ಶನ ತಕ್ಕಬೇಕು ನಿನಗೆ ಬಾಗಲು ತಗಸ್ಬಿಟ್ಟು ನಿಂತ ದುಡ್ಡು ತಕ್ಕಬೇಕು ಯೋ ತಿರುಮಲಯ್ಯ ನೀನ್ ಕೊಡ್ಬೇಕಾದ 1,75,000 ರೂಪಾಯಿಗೆ ಗೋಲ್ಡ್ ಆರ್ಡರ್ ಐತೆ ಸಾಮಾನ್ ಬಂದೈತೆ ಅಮೀನ ಬಂದವ್ರೆ ಸಾಮಾನ್ ಎತ್ತಾಕ ಹುಡುಗರು ಬಂದವ್ರೆ ತಲೆ ಚಚ್ಕೊಳಂಗಿದ್ರೆ ನನ್ನ ಎದೆ ಮೇಲೆ ಚಚ್ಕೊಳಯ್ಯ ನನ್ನ ಎದೇನೆ ಕಲ್ಲಾಗ್ಬಿಟ್ಟೈತೆ ಸೌಕರ್ಯ ನಿಮ್ ಕಾಲ್ ಕಟ್ತೀನಿ ಕಾಲ್ ಕಟ್ಟಾಕಿದ್ರೆ ಹೆಂಗಯ್ಯ ಓಡಾಡೋದು ನಿಮ್ ಕಾಲ್ ಬಿದ್ದು ಬೇಡ್ಕೊತೀರಿ ಹೆಂಗೇಳು ನಮ್ಮ ನಡುವೆ ನಿಲ್ಲಿಸ್ಬೇಡಿ ಒಂದ್ ತಿಂಗಳ ಅವಕಾಶ ಕೊಡಿ ಏ ನಿನ್ನ ರೋಲ್ಡ್ ಗೋಲ್ಡ್ ಮಾತ್ಗೆಲ್ಲ ನಾನು ಸಲ್ಲಾಗಾಕಿಲ್ಲ ಒರಿಜಿನಲ್ ಗೋಲ್ಡ್ ಇದ್ರೆ ಮಾತಾಡು ಇದ್ರೆ ಗಾಡಿ ಬಿಡು ಏ ನುಗ್ರ ಒಳಕೆ ಎತ್ಕೊಂಬಂದ್ರ ಸಾಮಾನ ಸ್ವಲ್ಪ ಕಾಲಾವಕಾಶ ಮಾಡ್ಕೊಡಿ ಯಾಕಾದ್ರೂ ಮಾಡಿ ನಿಮ್ ಸಾಲ ತೀರ್ಸ್ಬಿಡ್ತೀನಿ ಬೇಗ ಬನ್ನಿ ಹತ್ತು ಸಾರಿ ಒದಿತೀನಿ ಕಣ್ಣ ಆದ್ರೆ ನಾನು ಒದಿತಿಲ್ಲ ನಾನ್ ನಿಮಗೆ ಕೊಟ್ಟಿದ್ದೀನಲ್ಲ ದುಡ್ಡು ಅದು ನಿಮ್ಗೆ ಒದಿತಾ ಐತೆ ಇವ್ರು ನಾನು ಯಾವ್ದ್ರಿಂದ ಒದಿದ್ರು ದುಡ್ಡಲ್ಲಿ ಎಷ್ಟು ಕೊಡ್ಬೇಕು 175,000 ರೂಪಾಯಿ
ಹೇಳಿರಿ. ಇದರಲ್ಲಿ 3 ಲಕ್ಷ ರೂಪಾಯಿ ಇದೆ, ನನಗೆ ಎಣಿಸೋದಕ್ಕೆ ಟೈಮ್ ಇಲ್ಲ. ನಿಮ್ಮ ದುಡ್ಡನ್ನ ನೀವು ತಗೊಂಡು ಮಿಕ್ಕಿದಿನ ಈ ಆಫೀಸಿಗೆ ತಂದ್ಕೊಡಿ. ನೀನ್ಯಾರಪ್ಪ ಇವ್ರ ಅಣ್ಣ ತೀರ್ಸಕ್ಕೆ? ಇವ್ರ ಅಣ್ಣ ತಿಂದಿದ್ದೀನಿ, ಋಣ ತೀರಿಸ್ತಾ ಇದ್ದೀನಿ. ಒಳ್ಳೆ ಸಮಯಕ್ಕೆ ಬಂದು ನನ್ನ ಮರ್ಯಾದೆ ಕಾಪಾಡ್ಬಿಟ್ಟಪ್ಪ. ನಿನ್ನ ಹೆಸರು? ರೂಪಾಯಿ ರಾಜ. ರೂಪಾಯಿ ರಾಜ? ನೀವೇನ ರೂಪಾಯಿ ರಾಜ? ಎಸ್. ಏನು ಸ್ವಾಮಿ ಎಷ್ಟು ಸಿಂಪಲ್ ಆಗಿ ದರ್ಶನ ಕೊಟ್ಟು ಬಿಟ್ರಿ, ಎಂತ ಮಾನ್ ಬಾವ್ರು ನೀವು. ನಿಮ್ಮ ನೋಡಕ್ಕೆ ಅಂತ ನಿಮ್ಮ ಮನೆ ಬಾಕ್ಲಲ್ಲಿ 3 ದಿನ ಕ್ಯೂ ನಿಂತ್ಕೊಂಡಿದ್ದೆ. ಅದು ಕ್ಯೂ ಅಲ್ಲ, ಕ್ಯೂ ಕ್ಯೂ. ಡೋಂಟ್ ವರಿ, ಈ ಕಾರ್ಡ್ ಕೊಟ್ಟಿದ್ದೀನಲ್ಲ, ಇದನ್ನ ಅವ್ರು ತೋರಿಸಿ ಒಳಗಡೆ ಬಿಡ್ತಾರೆ. ಶಿವ ಶಿವ ಶ್ರೀ ರೋಮಣಿ ಅಣ್ಣ ಅವರೇ ಆಗಲ ಕಂತು. ಶಂಬಲಿಂಗ ಶರಣು ತಿರುಪತಿ ವೆಂಕಟರಮಣ ಸ್ವಾಮಿ ಪಾದ ಸ್ವರೂಪಿ ಕುಬೇರ ಮಹಾರಾಜ ರೂಪಾಯಿ ರಾಜನಿಗೆ ಶರಣು. ಶಂಬಲಿಂಗ ಶರಣು. ನೀವು ಏಕದಮ್ ನುಗ್ಗಿದ್ ನೋಡಿ ಯಾರೋ ದಾಸಯ್ಯಗಳು ಒಳಗೆ ಬಂದ್ಬಿಟ್ರು ಅನ್ಕೊಂಡೆ. ಬಂದ ವಿಷಯ ಅದೇ ನಮ್ಮ ಬಾಪ್ತನ ನಾವ್ ಹಿಡ್ಕೊಂಡು ಉಳಿದು 135,000 ರೂಪಾಯಿನ ಸನ್ನಿಧಾನಕ್ಕೆ ತಕ್ಕಂಬಂದಿದ್ದೀನಿ. ಒಪ್ಪಿಸ್ಕೋಬೇಕ್ರ. ಒಳ್ಳೇದು ಮ್ಯಾನೇಜರ್. ಎಸ್ ಸರ್. ಇದನ್ನ ಕುರುಡು ಮಕ್ಕಳ ಆಶ್ರಮ ಕಳಿಸ್ಬಿಡಿ, ಪಾಪ ಅವ್ರ ಕಣ್ಣು ಬರ್ಲಿ. ಇದು ನನ್ನ ಚಿಕ್ಕ ಸಹಾಯ ಅಂತ ಹೇಳ್ಬಿಡಿ. ಇದು ಸಣ್ಣ ಸಹಾಯನ ಶಿವ? ಈ ರೀತಿ ಪುಕ್ಕಟ್ಟಿಯಾಗಿ ಹಣ ಕೊಡೋ ಗುಣನ ಆ ಶಿವ ನಿಮ್ಗೆ ಪುಕ್ಕಟ್ಟಿಯಾಗಿ ಕೊಟ್ಟವನೇ. ನಮ್ಗೆ ಕೊಡಕ್ಕೂ ಬರಕ್ಕಿಲ್ಲ, ತಕ್ಕಣಕ್ಕೂ ಬರಕ್ಕಿಲ್ಲ. ಹೆಂಗೆ ಶಾಮರಿಂಗ? ಕುಂಟೆ ಲೀಜೋರಿಗೆ ಸಮುದ್ರದಲ್ಲಿ ಈಜಕ್ ಬರಲ್ಲ. ಗಂಟೆ ಹೊಡೆದಂಗೆ ಹೇಳ್ಬಿಟ್ರಿ ಶಂಬಲಿಂಗ. ತಗಳೆ ಇದೊಂದು 5 ಲಕ್ಷ ಮಾಡಿಕೊಂಡು 6 ತಿಂಗಳು ಬಿಟ್ಟು ಡಬ್ಬಲ್ ಮಾಡ್ಕೊಡ್ಬೇಕ್ರ. 5 ಲಕ್ಷ? ಈಗಲೇ ನಮ್ಮ ಕಂಪನಿ ವಹಿವಾಟು 5 ಕೋಟಿ ಮೀರಿದೆ. ಮುಂದಿನ ವರ್ಷ ನೋಡೋಣ. ಹಂಗ ಅನ್ಬೇಡಿ, ನಿಮ್ ಪಾದಕ್ಕೆ ಬಿದ್ದು ಬೂಡ್ಸ್ ಕಿತ್ಕೊಂಡು ನನ್ನ ತಲೆ ಮೇಲೆ ಮಡಿಕೊಂಡು ಬರ್ತನಂಗ್ ಹೊಂಟೋಯ್ತೀನಿ. ಓಕೆ, ಹೋಗಿ ಅಗ್ರಿಮೆಂಟ್ ಸೈನ್ ಮಾಡಿ. ಶ್ರೀ ರೋಮಣಿ. ಯಾವುದು ನೀನು ಚಿಂತಾಮಣಿ? ಇವತ್ತು ನೀನ್ 3 ನಾಮ ಐಕ್ಯಂ ಬಂದಿದ್ದಕ್ಕೆ ಯಾವಾರ 2 ಸಲೀಸ್ ಆಗೋತು ಸ್ವಾಮಿಗಳು. ತವ ಸ್ವಾಮಿಗಳೇ ನಾನಿನ್ ಬರ್ತೀನಿ. ಶಣ್ಣು ಶಂಪುಲಿಂಗ ಶಣ್ಣು. ಅಕ್ಕ ಏನು? ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳು. ಅದೇನ್ ಹೇಳು? ರಾಗಿಣಿ ನನಗ್ ದಕ್ಕಲ್ಲ ಅಂತ ಗೊತ್ತಾಯ್ತು. ನಿನಗೆ ಇವತ್ ಗೊತ್ತಾಯ್ತು, ನನಗ ಅವತ್ತೇ ಗೊತ್ತಾಗಿತ್ತು. ಅದಕ್ಕೋಸ್ಕರನೇ ಅವಳ ಹತ್ರ ಇರೋ ಹಣನೆಲ್ಲ ಕರ್ಗಿಸೋದಕ್ಕೆ ಒಂದೊಳ್ಳೆ ಉಪಾಯ ಹುಡುಕಿದೀನಿ. ಉಪಾಯ? ಹೇಗಾದ್ರೂ ಮಾಡಿ ರಾಗಿಣಿ ಹತ್ರ ಇರೋ ಹಣನೆಲ್ಲ ಬಡ್ಡಿ ನೆಪದಲ್ಲಿ ರೂಪಾಯಿ ರಾಜನಿಗೆ ಸೇರೋ ಹಾಗೆ ಮಾಡ್ಬೇಕು. ಅಯ್ಯೋ ಮಂಕೆ, ಅವನ ಹತ್ರ ಕೊಟ್ರೆ 1 ಗೆ 2 ಆಗುತ್ತೆ. ಇದರಲ್ಲಿ ಕರ್ಗಿಸೋ ಸಮಾಚಾರ ಎಲ್ಲಿಂದ ಬಂತು? ಮೊದಲು ಇಲ್ಲಿಂದ ಹೋಗ್ಲಿ, ಮತ್ತೆ ವಾಪಸ್ ಬಂದು ಸೇರೋ ಸಮಾಚಾರ ನನಗ್ ಬಿಡು. ಅದಕ್ಕೊಂದು ಮಾಸ್ಟರ್ ಪ್ಲಾನೇ ಮಾಡಿದ್ದೀನಿ. ಹಾಗಾದ್ರೆ ನಾನು ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಅಂತೀರಾ? ಅಯ್ಯೋ, ರೂಪಾಯಿ ರಾಜ ಅಂಡ್ ಕಂಪನಿ ಅಂದ್ರೆ ನೀವೇನ್ ತಿಳ್ಕೊಂಡಿದ್ದೀರಾ? ನಿಮ್ ಹತ್ರ ಇರೋದೆಲ್ಲ ಇನ್ವೆಸ್ಟ್ ಮಾಡ್ಬೋದು. ಯಾಕೆ ಅಂದ್ರೆ ನೀವ್ ಎಷ್ಟ್ ಹಾಕಿದ್ರು ಡಬಲ್ ಆಗುತ್ತೆ ನೋಡಿ. ಹ್ಮ್, ಡಬಲ್ ಮಾಡಿದ್ರೆ ಮನೆಗೆಲ್ಲ ಸಿಲ್ಕ್ ಕಾರ್ಪೆಟ್ ಹಾಕ್ಸ್ಬಹುದು, ಇಂಪೋರ್ಟೆಡ್ ಕರ್ಟನ್ ಹಾಕ್ಸ್ಬಹುದು, ಅಷ್ಟೇ ಯಾಕೆ, ಬಾತ್ರೂಮಿಗೆ ಚಿನ್ನದ ರೇಕ್ ಹಾಕ್ಸ್ಬಹುದು. ಹಾಕಿಸ್ಬಹುದು ಹಾಕಿಸ್ಬಹುದು ಮೇಡಮ್. ನಾನೊಂದು ಸ್ಮಾಲ್ ರಿಕ್ವೆಸ್ಟ್. ನೋಡಿ, ಭ್ರಮೆ ಗಿಮೆ ಅಂತ ಕೊರಿತಾ ಕೂತ್ಕೋಬೇಡಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ ಮುಗಿಸಿ. ನೋಡಿ, ದುಡ್ಡನ್ನ ಡಬಲ್ ಮಾಡ್ಕೊಡೋ ಇಂಥ ಕಂಪ್ನಿಗಳು ನಮ್ಮ ದೇಶದಲ್ಲಿ ಬೇಕಾದಷ್ಟು ಹುಟ್ಟಿ ಸತ್ತು ಹೋಗಿದೆ. ಇದ್ರ ಮ್ಯಾಗ್ನೆಟ್ ಪವರ್ಗೆ ಸಾವಿರಾರು ಕುಟುಂಬಗಳು ಪಾಪ ಜಿಡಿ ತಗೊಂಡಿದೆ. ದಯವಿಟ್ಟು ನೀವು ಇದರಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳ್ತೀರಾ? ಹೌದು, ನಾನು ಇನ್ವೆಸ್ಟ್ ಮಾಡೇ ಮಾಡ್ತೀನಿ. ಮಾಡಿ ಮಾಡಿ. ನನಗೆ ಎದುರುತ್ರ ಕೊಡ್ಲಿ ಅಂತಲ್ಲ, ನಿಮಗೆ ಪೋಸ್ಟ್ ಕೊಟ್ಟಿರೋದು. ಅಯ್ಯ ಅಲ್ಲಯ್ಯ, ಅವಳಾಗ ಅವಳು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದಾಗ ಶೂ ಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ನಿಂದೇನಯ್ಯ ಇದ್ರಲ್ಲಿ ಬೇಳೆ ಕಾಳು. ಸಗಣಿ ಪಕ್ಕದಲ್ಲಿ ಕುತ್ಕೊಂಡು ಸೌತೆಕಾಯಿ ತಿನ್ಬೇಡ ಅಂತ ನಾನು ಅಂತೀನಿ. ಇಲ್ಲ, ನಾನು ಅದ್ರಲ್ಲಿ ಅದ್ಕೊಂಡೇ ತಿಂತೀನಿ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ನಿಮ್ ಹರಬ್ರ ಮುಂದುವರ್ಸಿ ಮುಂದುವರ್ಸಿ. ಮೇಡಮ್, ಇಲ್ಲಿಗೆ ಒಂದು ಸೈನ್ ಮಾಡ್ಬಿಟ್ರೆ ಯಾವ ಯಾವಾಗ ಎಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಇನ್ವೆಸ್ಟ್ ಮಾಡ್ಕೋಬಹುದು. ನಮಸ್ಕಾರ ಸರ್. ನಮಸ್ಕಾರ, ಕುತ್ಕೊಳ್ಳಿ. ಏನ್ ಬಂದಿದ್ದು ಸರ್? ಇದ್ರಲ್ಲಿ 20 ಲಕ್ಷ ತಂದಿದ್ದೀನಿ ಸರ್. ರಾಗಿಣಿ ನಿಮ್ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದಾಳೆ ಅಂದ್ರೆ ನಿಮ್ಗೆ ನಿಮ್ ಕಂಪ್ನಿಗೆ ದೊಡ್ಡ ಮೆರಿಟು ಸರ್. ಯಾರು ಇದು ರಾಗಿಣಿ? ಅಯ್ಯೋ, ನಿಮ್ಗೆ ಗೊತ್ತಿಲ್ವೆ, ಮಹಿಳಾ ಸಂಘದ ಪ್ರೆಸಿಡೆಂಟ್. ನನಗೆ ನೋಟಿನ ಮೇಲೆ ರಾಜ ಗೊತ್ತೆ ಹೊರತು ರಾಣಿ ರಾಗಿಣಿ ಯಾರು ಗೊತ್ತಿಲ್ಲ. ನಮ್ಮ ಕಂಪ್ನಿಗೆ ಹಣ ಹಾಕಕ್ ಬಂದಿದ್ರ ಬಹಳ ಸಂತೋಷ. ಆ ಗೋವಿಂದಯ್ಯ ಸರ್, ಇವ್ರ ಹತ್ರ ಅಗ್ರಿಮೆಂಟ್ ಸೈನ್ ಮಾಡಿಸಿ ಆದಷ್ಟು ಬೇಗ ಕಳಿಸ್ಕೊಡು. ಸರಿ ಸರ್, ಬನ್ನಿ ಸರ್. ಥ್ಯಾಂಕ್ ಯು. ಆ ಪ್ರಿಯ ಪ್ರಶಾಂತ ಹೃದಯ ಹಾರಿ ಬಂದಿದೆಯಾ ಪ್ರಿಯ, ಆ ಪ್ರಿಯ ಪ್ರಶಾಂತ ಹೃದಯ ಹಾರಿ ಬ.
ಬಂದಿದೆಯ ಬರೀ ಸಾಮಾನ್ಯ ಕಂತಿದ್ದಲ್ಲ ಯಾರು ಇಲ್ವಾ ಇದೇನಪ್ಪ ಇದು ಗಲ್ಲ ಪೆಟ್ಟಿಗೆ ಮೇಲೆ ಇದನ್ ಕುಣಿಸ್ಬಿಟ್ಟವ್ರಲ್ಲ ಅಕ್ಕಯ್ಯ ಇಷ್ಟೇನ ಇಲ್ಲ ಇನ್ನು ಬರುತ್ತಾ ಇದು ಬರೇ 15 ದಿವಸಕ್ಕೆ ಇನ್ನೊಂದು ಲಿಸ್ಟ್ ನ ಆಮೇಲೆ ಕಳಿಸ್ತೀನಿ ಮದುವೆಗೋ ಇಲ್ಲ ಮುಂಜಿಗೋ ಎರಡಕ್ಕೂ ಅಲ್ಲ ನಿಮ್ ತೀತಿಗೆ ತಿತಿಗೆ ಅಂತಲೇ ಬಿಲ್ ಮಾಡ್ತೀನಿ ಗಿಲ್ಲು ಗಿಲ್ಲು ಅಂದ್ರೆ ನಿನ್ ಹಲ್ಲು ತರಿಸ್ಬಿಡ್ತೀನಿ ಸಾಮಾನ್ಲನ್ನ ತೀಸ್ಕೊಂಡ್ ಹೆಸ್ನಾರು ಕಾಸ್ಲು ಕೂಡ ರಿಚಾರ್ಜ್ ಪೋಯರ್ ಕಾದಮ್ಮ ಯಾರನ್ನ ನೀನು ಕಾಸ್ ಕೇಳೋದು ಯಾವಳ್ಳ ನಿನ್ ಕಾಸ್ ಕೇಳೋದು ಬಾಳ್ನಾಗಿರ ಪಪ್ಪ ಇಟ್ರು ಸಾವುಕಾರ ಬಸಪ್ಪ ಅನ್ನ ಹೆಸರನ್ನ ಕಿತ್ತಾಕ್ಸ್ಬಿಟ್ಟು ಗವಿ ಗಂಗಮ್ಮ ಅಂತ ಹೆಸರು ಬರ್ಸ್ಕೊಳ್ಳೋ ಕಪ್ಪೆ ಶೀಟರ ನನ್ನನ್ನ ಕಾಸ್ ಕೇಳ್ತಿಯ ಕಾಸ ಕಾಲ್ ಕೆಟ್ಟೈತೆ ನಿನ್ಗೆ ಇಲ್ಲೋಡಿ ಈ ಸಾಮಾನ ತಗೊಳ್ಬೋದಕ್ಕೆ ಈ ಬಯ್ಯ ನಾನ್ ತಾವ್ ಕಾಸ್ ಕೇಳ್ತಾನಲ್ಲ ಹೌದಲ್ಲ ನಗದು ವ್ಯಾಪಾರ ಅಂತ ನೀವೇ ಬೋರ್ಡಕ್ ಸಿಲ್ಬಣ್ಣವ್ರೆ ಯಾರು ಅಂಬುದಾ ಇವ್ರಿಗೆಲ್ಲ ಹೇಳ್ಬಿಡಿ ಶಿವನೇ ಶಮ್ಲಿಂಗ ಇನ್ನೊಂದ್ಕಿತ ನಾನು ಇಲ್ಲಿ ಬಂದಾಗ ಇಂಥ ತಕರಾರುಗಳೆಲ್ಲ ಆಗ್ಬಿಟ್ರೆ ನನಗೆ ತಲೆಕೆಟ್ಟ ಬಿಡ್ತದೆ ಅಷ್ಟಯ್ಯ ಊ ಇಲ್ಲಿಗಂತ ನೀವ್ ಯಾಕೆ ಹೊರಕ್ ಹೋಗಿದ್ದೆ ಒಂದ್ ಫೋನ್ ಮಾಡ್ಬಿಡ್ತೀನಿ ಮನೆ ತಕ್ಕೆ ಸಾಮಾನು ಕಳಿಸ್ಬಿಡ್ತಿದ್ದಲ್ಲ ಎರಡು ಮೂರು ದಿವಸ ಆಯ್ತು ಆ ಸ್ವಾಮಿ ಮನೆ ಕಡೆ ಬಂದ್ಬಿಟ್ಟು ಇನ್ ಎಲ್ಲದ ಮಾಡಮ್ಮ ಫೋನ ಹೂ ಗಲಾಟೆ ಮಾಡ್ಬಿಡ ಗಿರಾಕಿಗಳು ಬರೋಟೇ ಮಾತು ಲೇ ಅದ್ ಏನ್ ಕೊಟ್ಟು ಕಳಿಸಲ ಗೊತ್ತಾಯ್ತಾ ಇವೆಲ್ಲವೇ ಮನೆ ಕಳಿಸ್ಬಿಡು ಇನ್ನೊಂದ್ ಹದಿನೈದು ದಿವಸಕ್ಕೆ ಹೆಚ್ಚಿಗೆ ಕಳಿಸ್ಬಿಡು ಒಂದ್ ತಿಂಗಳಿಗೆ ಆಗಷ್ಟು ಕಳಿಸ್ಬಿಡಪ್ಪ ಒಂದ್ ವರ್ಷದ್ದೇ ಕಳಿಸ್ಬಿಡ್ತೀನಿ ತಗೊಳ್ಳಿ ಏನ್ ನಿಮ್ಮ ಅಪ್ಪನ್ ನಾ ಬರ್ತೀನ ಸಾಯಂಕಾಲಕ್ಕೆ ಮನೆ ಕಡೆಗೆ ಬಂದ್ಬಿಡು ಅಣ್ಣವ್ರಿ ಇವಳು ಯಾರು ಅದು ನಮ್ಮ ಬ್ರಾಂಚ್ ಆಫೀಸ್ ಮತ್ತೆ ನಿಮ್ಮ ಮನೆ ತೆಗೆದ್ಬಿಟ್ಲು ಹೋದ್ರು ಹೋಗ್ಲಿ ಬಿಡ್ಲ ಮಾನ ದುಡ್ಡು ಕೊಟ್ಟಕ್ಕಮ್ಮಂದ್ರಾಯ್ತು ಏನ್ ಸುದ್ದಿ ಎಷ್ಟ್ ಚೆನ್ನಾಗ್ ಓದ್ತದೆ ಹಿಂಗ್ ಒತ್ತ ಒತ್ತಿಗೆ ಅಲ್ವಾ ಆ ಬಿಡಿ ಬರ್ಮಣ್ಣನು ಜಾಡಿ ಜಕ್ಕಣ್ಣನು ನನ್ ಗುಡ ಇರ್ದಂಗ್ ಹಿಡ್ಕೊಂಡ್ಬಿಟ್ಟು ಯಾವನ ಅವನು ಬಿಡಿ ಬರ್ಮಣ್ಣ ಜಾಡಿ ಜಕ್ಕಣ್ಣ ಅದ್ಯಾಕಂಗಾಗ್ತೀರಿ ಕೊನೆಲಿ ಅಣ್ಣ ಒಂದ್ಲಿಲ್ವಾ ಅವ್ರೆಲ್ರೂ ನಂಗೆ ಬ್ರದರ್ ಕೂಡ ಇದ್ದಂಗೆ ಇದ್ದಂಗೆ ಇಲ್ವಲ್ಲ ಅಯ್ಯ ನಮ್ಮವನ್ ಹುಟ್ಟಿದ್ರು ಆರು ಎಲ್ಲನೂ ಸೀರ್ಗಳಯ್ಯ ಆರು ಸೀರ್ಗಳ ಆ ಸೀರ್ಗಳ ಅಡ್ರೆಸ್ ವಸಿ ಕೊಡ್ತೀಯ ಅವರೆಲ್ಲ ಏನ್ ನನ್ನ ದಡ್ರು ಅಂತ ಹೇಳ್ಕಂಡ್ಯ ಈಗ ಅವ್ರೆಲ್ರು ದೊಡ್ಡ ದೊಡ್ಡ ಸಾಯಬ್ರ ಹತ್ರ ಶೊಟ್ಲ ಆಗ್ಬಿಟ್ಟವ್ರೆ ಅಯ್ಯ ನೋಡು ಮಗ ಹೆಂಗದೆ ಮೂವತ್ತಿ ತಾ ಕಲ್ಲ ತಕೊಂಡ್ ಜೊಜ್ಜಿರೋ ತಾಂಬ ಚುಂಬಿದ್ದಂಗದೆ ಇದನ್ ಯಾವಳ್ ನಾವು ಮಾಡೋಣ ನನ್ ಕುರ್ಮ ಸದ್ಯ ಬಂದ್ರಲ್ಲ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಯಾಕೆ ಇವತ್ತು ಹಬ್ಬ ಅಲ್ವಾ ಎಣ್ಣೆ ಸ್ನಾನ ಮಾಡ್ಸಕ್ಕೆ ಎಣ್ಣೆ ಸ್ನಾನ ಎಣ್ಣೆ ಸ್ನಾನ ಮಾಡಿದ್ರೆ ಮೈಕೆ ನೋವೆಲ್ಲ ಹೋಗುತ್ತೆ ವಯಸ್ಸಾದ್ಮೇಲೆ ಏನಪ್ಪ ಸಿಕ್ಕೆ ನನಗೆ ಎಲ್ರು ಮೈಕೈ ನೋವು ಹೋಗ್ಲಿ ಅಂತ ಸ್ನಾನ ಮಾಡಿದ್ರೆ ನಾನು ಮೈಕೈ ನೋವು ಬರ್ಲಿ ಅಂತ ಮಾಡ್ತಿದ್ದೀನಲ್ಲಪ್ಪ ನಡುತ್ತಾ ಇಲ್ಲ ಕಡೆ ಟೆಂಪರೇಚರ್ ಡೌನ್ ಆಗ್ತಾ ಇದೆ ಕಣ್ಣು ಕೊಟ್ಟ ಕರುಣಾಮಯಿ ರೂಪಾಯಿ ರಾಜ ರೂಪಾಯಿ ರಾಜ ರೂಪಾಯಿ ರಾಜ ನಮ್ಗಿದೆಲ್ಲ ಆಗಾಕಿಲ್ರ ನಮ್ಗೇನಿದ್ರು ಹಾಲು ತುಪ್ಪ ಎಳ್ಳೆಳ್ಳಿ ಎಳ್ನೀರು ಅಭ್ಯಾಸ ಇಲ್ರ ಪರವಾಗಿಲ್ಲ ಇವತ್ತು ಅಭ್ಯಾಸ ಮಾಡ್ಕೊಳ್ಳಿ ಸ್ವಾಮಿ ಯಾರು ಹೇಳ್ತಾವ್ರೆ ದೀಕ್ಷೆ ತಕ್ಕಳ್ಳ ಶಿರೋಮಣಿ ಹೇಳ್ತಾವ್ನೆ ಕೊಡಿ ಏನೆಲ್ಲ ಅವ್ರನ್ನ ಕೇಳಿ ಮಾಡ್ತಿರಲ್ಲ ನೀವು ನಾನು ಅವನ ಮಾತು ಕೇಳಿದ್ರೆ ಏನು ಮಾಡಕ್ಕೆ ಇಲ್ಲ ಶಿವ ನಾನು ಅವ್ನ ಮಾತು ಕೇಳಿದ್ರೆ ಎಲೆಕ್ಷನ್ ನಿಂತಿದ್ದು ಎಲೆಕ್ಷನ್ ಬೇರೆ ನಿಂತಿದ್ರ ಹ್ಞೂ ಶಿವ ನಿಂತಿದ್ದೆ ಎಲ್ಲ ಸೇರು ಯಾಕೆ ವಯಸ್ಸಾಯ್ತು ನೋಡಿ ನಿಂತ್ಕೊಂಡ್ರೆ ನೋಡಿ ನೋವು ಬರ್ತೀ ಅಂತ ಮಲಗಿಸ್ಬಿಟ್ರು ಗುಡ್ ಜೋಗ್ ಗುಡ್ ಜೋಗ್ ಗುಡ್ ಜೋಗ್ ತಮ್ಮನ್ನ ಹುಡ್ಕೊಂಡ್ರೆ ಬಂದಿದ್ರು ಸರ್ ಯಾರು ನಿಮ್ಗೆ ಯಾರು ಬೇಕಾಯ್ತು ನಿಮ್ ದೇಶ ಬಡತನ ಮುಚ್ಚುತ್ತೆ ನಿಮ್ ದುಡ್ಡು ಮೋಸ ಮುಚ್ಚುತ್ತೆ ಆದ್ರೆ ಈ ನಿಮ್ ದುಡ್ಡು ದೇಶ ನಿಮ್ ಮನಸ್ಸನ್ನು ಮುಚ್ಚಿಡಲ್ಲ ತಮ್ಮಯ್ಯ ತಮ್ಮಯ್ಯ ಯಾರ ತಮ್ಮಯ್ಯ ನೀವು ಯಾರನ್ನ ನೋಡಿ ಯಾರು ಅನ್ಕೊಂಡಿದ್ರ ನಮ್ಮ ಪಾರ್ಟಿಗೆ ಇವತ್ತು ತಮ್ಮಯ್ಯ ಅಂತ ಯಾರು ಬರಲಿಲ್ಲ ಆಕ್ಚುಲ್ ಆಗಿ ನಿಮ್ಗೆ ಯಾರು ಬೇಕು ನನ್ಗೆ ನೀನ್ ಬೇಕು ನಾನು ಬಂದಿರೋದೇ ನಿನಗೋಸ್ಕರ ನನಗೋಸ್ಕರ ನನಗೋಸ್ಕರ ಆಗಿದ್ರೆ ಆಫೀಸಲ್ಲೇ ನೋಡಿರ್ಬೋದಾಯ್ತಲ್ಲ ಹಣಕಾಸು ವ್ಯವಹಾರ ಏನಿದ್ರು ಆಫೀಸಲ್ಲಿ ಮನೆಯಲ್ಲ
ಇದು ದುಡ್ಡಿನ ವ್ಯವಹಾರ ಅಲ್ಲ ತಮ್ಮಯ್ಯ, ಮನುಷ್ಯತ್ವನ ಒರೆ ಹಚ್ಚ ವಿಷಯ. ದಿಸ್ ಇಸ್ ಟೂ ಮಚ್. ಲುಕ್ ಮೇಡಮ್, ಒಂದ್ ಹೆಂಗಸು ಸಮಾಧಾನ ಮಾತಾಡ್ತಾ ಇದ್ರಿ, ನೀವು ಇಲ್ಲಿ ಬಂದು ನಿಂತಿರೋ ಕಾರಣ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನೀವು ಯಾರು ಅನ್ನೋದೇ ಗೊತ್ತಿಲ್ಲ. ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ. ನಾನಂತೂ ನಿನ್ ಜ್ಞಾಪಕಕ್ಕೆ ಬರಲಿಲ್ಲ. ಹೋಗ್ಲಿ, ನನ್ನ ಮನೆಗೆ ಬಂದು ತಂಗ್ರನ್ನ ತಿಂದಿದ್ದಾದ್ರು ನಿನ್ ಜ್ಞಾಪಕ ಇದೆಯಾ? ಯಾವ ಡ್ರಾಮಾ ಕಂಪ್ನಿಯಲ್ಲಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ಯಾ. ಈ ರೂಪಾಯಿ ರಾಜನ ಏನಂತ ತಿಳ್ಕೊಂಡಿದ್ಯಾ? ಕೋಟಿಗಳನ್ನ ಕೋಟ್ ತರ ಬದಲಾಯಿಸೋಣ. ತಮ್ಮಯ್ಯ ತಂಗ್ಳನ್ನ ಅಂತ ತರಲೆ ಮಾಡ್ತಾ ಇದ್ಯಾ? ಇದು ಕೆರೆ ಮೇನಲ್ಲ, ತೇಮೆಂಗ್ಲ. ತೇಮೆಂಗ್ಲ ಈಗ ಎಷ್ಟು ದೊಡ್ಡದಾಗಿದ್ರೆ ಏನು, ಆದ್ರೆ ಮೊದಲು ಅದು ಒಂದ್ ಸಣ್ಣ ಮೀನೆ ತಾನೆ. ಅದು ಸಮುದ್ರದಲ್ಲಿರೋ ಎಲ್ಲಾ ಮೀನುಗಳನ್ನು ನುಂಗಬಹುದು, ಆದ್ರೆ ತನ್ನ ಹೃದಯ ತಾನೇ ನುಂಗಕ್ಕಾಗುತ್ತಾ? ತನ್ನ ಮನಸ್ಸಾಕ್ಷಿ ತಾನೇ ವಂಚನೆ ಮಾಡ್ಕೊಳಕ್ ಸಾಧ್ಯನಾ? ನಾನು ಇಲ್ಲಿಗೆ ಬಂದಿರೋದು ನೀನ್ ನಂಬಿರೋ ಈ ದೊಡ್ಡ ಬಂಗ್ಲೆ ನೋಡೋದಕ್ಕಲ್ಲ, ನೀನ್ ಕಟ್ಟಿರೋ ಈ ತಾಳಿನ ನಂಬಿ. ಇದು ಕೂಡ ನಿನಗೆ ಜ್ಞಾಪಕ ಇಲ್ವಾ? ನಾಟಕ ಜಾಸ್ತಿ ಆಯ್ತು. ನೀನಾಗ ನೀನ್ ಆಚೆ ಹೋಗ್ತೀಯ ಇಲ್ಲ ವಾಚ್ಮ್ಯಾನ್? ಬೇಡ ತಮ್ಮಯ್ಯ, ನೀನ್ ಅಷ್ಟೊಂದು ತೊಂದರೆ ತಗೋಬೇಡ. ನೀನೇ ನನಗಿಲ್ಲ ಅಂದ್ಮೇಲೆ ಈ ಮನೆಯಿಂದ ಅಲ್ಲ ಈ ಭೂಮಿಯಿಂದಲೇ ದೂರ ಹೊರಟೋಗ್ತೀನಿ. ಯಾಕೆ ಸರ್ ಇವ್ರ ಹತ್ರನೂ ತಮ್ಮಯ್ಯ ಅಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ಅದಕ್ಕೆ ಕಾರಣ ಇದೆ ಗೋವಿಂದಯ್ಯ. ನಾನ್ ನಿಜ ಹೇಳಿದ್ರೆ ಅವಳು ನನ್ನ ಗುರಿಗೆ ಅಡ್ಡ ಬರದಂತೂ ಖಂಡಿತ. ಅವಳಿಗೆ ನನ್ನ ಈ ವೇಷ ಇಷ್ಟ ಆಗೋದಿಲ್ಲ. ಅವಳನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು. ನಾ ಬರ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ಹಿಂದೂ ಲಕ್ಷ್ಮಿ, ನನ್ನ ಮಾತ್ರ ಲಕ್ಷ್ಮಿ, ಲಕ್ಷ್ಮಿ ಬಿಡಿ. ತಮ್ಮಯ್ಯ ನನ್ನ ನೋಡಿ, ನೀನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಅಂದ್ಬಿಟ್ಟ. ಅವನೇ ಹಾಗಂದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು ಸಿಂಗಣ್ಣ? ಏನು ತಮ್ಮಯ್ಯ ಸಿಕ್ಕಿದ ನನ್ಗೆ ಎಲ್ಲಿ? ಕಾರು ಬಂಗ್ಲೆ ಆಫೀಸ್ನೆಲ್ಲ ಮಾಡ್ಕೊಂಡು ದೊಡ್ಡ ಕೋಟ್ಯಾಧೀಶ್ವರಂತರ ಆಗಿದ್ದಾನೆ. ಏನೋ ದೇವರು ಸಿಕ್ಕಾಗ ಸಿಗ್ನಲ್ಲ ಅಂತ ನೋಡಕ್ ಹೋದ್ರೆ ಅವನು ಕೋಟ್ಯಾಧೀಶನ? ಅವನೇನಂತ ನನಗ್ ಗೊತ್ತು. ಕಾರು ಇಲ್ಲ, ಕೋಟ್ಯಾಧೀಶನೂ ಅಲ್ಲ. ಇಲ್ಲ ಸಿಂಗಣ್ಣ, ಬೇಕಾದ್ರೆ ಕರ್ಕೊಂಡು ತೋರಿಸ್ತೀನಿ ಬಾ. ಅಯ್ಯೋ ನೀನೇನ್ ತೋರಿಸ್ತೀಯ, ಅವನೇನಂತ ನಾನ್ ತೋರಿಸ್ತೀನಿ ಬಾ ನಂದು ತಿಳಿ ಬಾಮ. ನೋಡಮ್ಮ ಅಲ್ಲಿ ನೋಡು. ಓ ಬೆಸ ಗುಮ್ಮುವಾತನೆ ಹೇಳುವಂತವನಾಗು. ಐ ಐ ಐ ಓಹೋ ನೋಡಿ ತಾತ, ನಿಮಗೆ ಇನ್ನ 40 ವರ್ಷ ಆಯುಸ್ ಜಾಸ್ತಿ. ಆಯುಸ್ ಜಾಸ್ತಿ ಅಂದ್ರೆ ಸುಮ್ಮನೆ ಇರ್ತೀರಾ, ಇನ್ನೊಂದು ಮದುವೆ ಆಗ್ತೀರಾ, ಅದಕ್ಕೋಸ್ಕರ ವಿವಾಹ ಯೋಗ ಅಂತಾರೆ. ಮದುವೆ ಆದ್ಮೇಲೆ ಸುಮ್ಮನೆ ನಾಲ್ಕು ಮಕ್ಕಳು ಮಾಡ್ತೀರಾ, ಅದಕ್ಕೆ ಮಕ್ಕಳು ಯೋಗ ಇದೆ. ಆಮೇಲೆ ಇನ್ನೇನಿದೆ ರೀಲ್ ಬಿಡೆ ನೆಕ್ಸ್ಟ್? ನನ್ನ ಮದುವೆ ಡೇಟ್ ಸ್ವಾಮಿ ಮುಂದಿನ ತಿಂಗಳು 14ನೇ ತಾರೀಕು ಮಾಳಿ ಅಮಾವಾಸ್ಯ ದಿನ. ಬಹಳ ಚೆನ್ನಾಗಿದೆ. ತಾವು ಬರ್ಬೇಕು ಸ್ವಾಮಿ. ಇಲ್ಲ ನಾ ಬರಕ್ಕಾಗಲ್ಲ. ಯಾಕೆ? ಸದ್ದಾಮ್ ಹುಸೇನ್ ಮಗಳಿಗೆ ಲಗ್ನ ಕಟ್ಟಕ್ ಹೋಗ್ತಾ ಇದೀನಿ. ಆಯ್ತು, ನಾ ಬರ್ತೀನಿ. ಹಾ ಸಂತೋಷ, ಬನ್ನಿ ತಾಯಿ ನಿಮ್ಗೆ ನೋಡ್ತೀನಿ. ಲಕ್ಷ್ಮಿ ನೀನು ಯೋ ಬೇಡ, ಅದಕ್ಕೆ ನಿಂಗೆ ಅಡ್ರೆಸ್ ಕೊಡಬಾರ್ದು ಅನ್ನೋ ನೋಡು. ಯಾಕೆ ಯಾಕೆ ಕರ್ಕೊಂಡ್ಬಂದ ಇಲ್ಲಿ? ಯೋ ನೀನೇನು ಅಲ್ಲಿ ಇಲ್ಲಿ ಏನದು ಅಲ್ಲಿ ಇಲ್ಲಿ? ಅಲ್ಲೊಂದು ಅವತಾರ ಇಲ್ಲೊಂದು ಅವತಾರನ? ಯಾವ ಅವತಾರ ಇಲ್ಲ, 3 ತಿಂಗಳಿಂದ ಇದು ಒಂದೇ ಅವತಾರ. ನಮ್ಮ ಮನೆ ಬರ ಅಂತೂ ಯಾರು ಬದಲಾಯಿಸಿಲ್ಲ. ಅದಕ್ಕೆ ಬೇರೆಯವ್ರ ಹಣೆ ಬರಾದ್ರೂ ರೀಲ್ ಬಿಡೋಣ ಅಂತ ಇಲ್ಲಿ ಕೂತಿದ್ದೀನಿ. ನಿನ್ನ ಭವಿಷ್ಯ ನಾನ್ ಬರಿತೀನಿ ಬಾ. ಹಾ ಅಂಗಡಿ ಇದೇನ್ ದೊಡ್ಡ ಮಂಡಿ ಪೇಟೆ, ಮುಚ್ಚಿಟ್ ಬಾರಯ್ಯ ನಡಿ. ನೀನ್ ಯಾವಾಗ್ಲೂ ಕಿರಿಕು, ಬರೋ ಅರ್ಜೆಂಟ್ ಅಲ್ಲಿ ಅಂಗಡಿ ಬಾಡಿಗೆ ಫಿಕ್ಸ್ ಮಾಡೋದೇ ಮರ್ತ್ಬಿಟ್ಟೆ. ಅದ್ ಹಾಗಿರ್ಲಿ, ಮೊದ್ಲಿ ಪೇಪರ್ ನೋಡು. ಕರುಣಾಮಯಿ ರೂಪಾರಾಜ ಅಂಡ್ ಕೋ. ಆ ಹೊಸ ಫೈನಾನ್ಸ್ ಕಂಪನಿ, ಈಗ ಅವ್ರ ಕೆಲ್ಸಕ್ಕೆ ಅಪ್ಲಿಕೇಶನ್. ನಿನ್ ಕೆಲ್ಸ ಸಿಗಲ್ಲ, ನೀನ್ ಅದನ್ ಬಿಡಲ್ಲ. ಒಳ್ಳೆ ಬೇತಾಡ್ಕತೆ. ನಾನ್ ಹೇಳಿದ್ದು ಈ ಫೋಟೋನಲ್ಲಿರೋನು ನಿನ್ ಹಾಗೆ ಇದನ್ನ ನೋಡು ಅಂತ. ಇವನು ನಂತರವನ ಒಳ್ಳೆ ನೀರ ಹತ್ರ ಕರ್ರ ಕಾಡ್ ಮನ್ಸಾಯ್ತಂಗ ಅವನೇ. ನಾನ್ ನೋಡು ಆಂಗ್ಲೋಣ್ಣ ಹತ್ರ ಎಷ್ಟು ಬೆಳ್ಳಿಗಿದ್ದೀನಿ. ಇವ್ನಿಗೆ ನಂತರ ಪೋಸ್ಟ್ ಕೊಡಕ್ ಬರ್ತದ? ಕನ್ನಡಕ್ಕೆ ಹಾಕೊಂಡು ಒಳ್ಳೆ ಒಣ್ಣೆಕ್ಕೆ ತಂತ್ರ ಹೆಂಗ್ ಪೋಸ್ಟ್ ಕೊಡ್ತಾವನೆ. ಇವನ್ಗೆ ನನಗೆ ಹೋಲಿಸ್ತಾ ಇದೆಯಲ್ಲ ನೀನು. ಅದೇ ನಾನು ಮಾಡಿದ ತಪ್ಪು. ನೀನೇ ಅವನು ಅಂತ ತಿಳ್ಕೊಂಡು ಅವ್ನ ಮನೆಗೆ ಹೋದ್ರೆ ನನ್ನನ್ನೇ ಯಾರು ಅಂತ ಕೇಳಿ ಮನೆಯಿಂದ ಆಚೆ ಬಿಟ್ಬಿಟ್ಟ. ಇವತ್ತೇನಾದ್ರೂ ನೀನ್ ಸಿಗದೆ ಹೋಗಿದ್ರೆ ನನ್ ಕಥೆ ಅಷ್ಟೇ. ನಾನು ಅಂತ ತಿಳ್ಕೊಂಡು ಯಾರ್ಯಾರಿಂದ ಹೋಗ್ಬಿಟ್ಯಾ ಗ್ರಾಚಾರ. ಹೌದು ಯಾಕಿದೆಲ್ಲ ಮಾತು, ಹೊಟ್ಟೆ ಹಿಡಿಸ್ತಾ ಏನಾರು ಹಾಕೊಂಡ್ಬಿಡ್ತೇ ತಿನ್ನಕ್ಕೆ. ನಿನ್ ಕೇಳದ್ಕಿನ್ನ ಅಜ್ಜಿ ಕೇಳದೆ ಒಳ್ಳೇದು. ಅಜ್ಜಿ ಅವರೇ ಸ್ವಲ್ಪ ತಂಗಳು ಕಂಗಳು ಏನಾರು ಇದ್ರೆ ಹಾಕೊಂಬನ್ನಿ ಬೇಗ. ತಮ್ಮಯ್ಯ ಅಜ್ಜಿ ಇವಾಗಿಲ್ಲ, ಅಲ್ಲಿ ನೋಡು ಗೋಡೆ ಮೇಲೆ ಏನ್ ಮಾಡ್ತಾವ್ರೆ.
ಅಜ್ಜಿ ಹೇಳ್ಬಿಟ್ರ? ಹೌದ್ ತಮ್ಮಯ್ಯ, ನೀನು ಹೋದ ದಿವ್ಸನೇ ಅಜ್ಜಿ ತೀರ್ಕೊಂಡ್ಬಿಟ್ಲು. ಇನ್ಮೇಲೆ ನಾನು ಅನಾಥನಾಗೋಗ್ಬಿಟ್ಟೆ. ನಿನ್ನ ಬಿಟ್ರೆ ನನಗೆ ಯಾರು ಗತಿ ಇಲ್ಲ. ನಿನ್ ಕೈ ಬಿಡ್ಬೇಡ ತಮ್ಮಯ್ಯ. ಅಯ್ಯೋ, ಮಾತಾಡ್ತಾ ಮರ್ತೋಗ್ಬಿಟ್ಟೆ. ನಿನ್ಗೆ ಅನ್ನ ಬರ್ತೀನಿ. ಶರಣು ಶರಣು ನೀಡೋ ಸಂತೋಷ, ಜನರ ಜಗದ ಮನಕ್ಕೆ ಕೊಡಲು ಸಖ ಶಾಂತಿ. ಹುಷಾರಿಲ್ವಂತೆ, ನಾ ಊರಿಗೆ ಹೋಗಿ ಬರ್ತೀನ್ರಿ. ನಿಮ್ಮ ಅಮ್ಮ ಇದ್ದಾಳ? ಏನಂದ್ರಿ? ಅಲ್ಲ, ಊರಲ್ಲಿದ್ದಾಳ ಅಂತ ಕೇಳ್ದೆ. ರೀ, ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಕಾಯ್ಕೊಂಡಿದ್ದೆ. ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ಗಾಡಿ ಹತ್ಕೊಂಡು ಹೋಗ್ತೀನ್ರಿ. ಶ್ರೀ ರೋಮಣಿ ಅಣ್ಣವ್ರಿ, ಅಮ್ಮ ಅವ್ರ ಮೇಲೆ ರೈಲ್ವೆ ಸ್ಟೇಷನ್ ಬಿಟ್ಟು ಬಂದ್ಬಿಡಪ್ಪ. ಅಕ್ಕಯ್ಯ, ರೈಲು ತಸ್ತೀನಿ. ಮೂದೇವಿನಾಕ್ರಿ ಜೊತೆ ಇಟ್ಕೊಂಡಿದ್ದೀರಾ? ಅವ್ನ ಮುಖ ನೋಡಿದ್ರೆ ನಂಗೆ ಇಷ್ಟ ಆಗೋದಿಲ್ಲ. ನಾನ್ ನೋಡಕ್ ಮಾಡಿ ಕಂಡಿದ್ದೀನಿ ಕಣೆ. ರೀ, ನಾ ಬರೋದಕ್ಕೆ 2 ದಿನ ಆಗುತ್ತೆ ರೀ. ಎರಡು ದಿನ? ಹೌದ್ರಿ, 2 ದಿನ. ಮನೆ ಕಡೆ ಜೋಪಾನ? ನಿನ್ನನ್ನು ಬಿಟ್ಟು ನಾನು ಹೇಗೆ ಇರಲಿ? ನನಗೆ ಸಂಕಟವಾಗುತ್ತಿದೆ. ನನಗೂ ಅಷ್ಟೇ ಸಂಕಟ ಆಗ್ತಿದೆ ರೀ. ಆದ್ರೆ ಏನ್ ಮಾಡೋದು, ಗ್ರಹಚಾರ ನಮ್ಮಮ್ಮನ ರೀತಿ ಕಾಡ್ತಾ ಇದೆ. ಕಣ್ಣೊಳಗೆ ನೀರು? ಇದು ಕಣ್ಣೀರಲ್ಲ, ಹೃದಯದ ವೇದನೆ, ಕರಳಿನ ಮಿಡಿತ. ನೀನ್ ಯಾಕ್ಲಾಡ್ತೀಯ? ನಿಮ್ಗಳು ಬಂದ್ರೆ ನನ್ಗೊಳ್ಳು ಬರುತ್ತೆ. ನಾನೇನೇ ಮಾಡುದು ನೀನ್ ಮಾಡ್ತೀಯ? ಹೋಗ್ಬಿಟ್ಟು ಬರ್ತೀನ್ರಿ. ಶ್ಯಾಂಪ್ಲಿಂಗ ಒಳ್ಳೇದ್ ಮಾಡ್ಲಿ ಅಕ್ಕಯ್ಯ. ಯಾರು? ನಂತನ ಜಯನ ಅಲ್ಲ. ಏಯ್ ಬಸಪ್ಪ, ನಾನ್ ನಾಳೆ ಬರ ಕಣಪ್ಪ. ಒತ್ತುಡ್ತಿದ್ದಂಗೆ ನಾನು ಬಸ್ ಸ್ಟ್ಯಾಂಡ್ ನ ಕಾಯ್ಬೇಕು, ಟೆಂಟ್ ನ ಕಾಯ್ಬೇಕು, ಫುಟ್ಪಾತ್ ನ ಕಾಯ್ಬೇಕು, ಪಾರ್ಕ್ ನ ಕಾಯ್ಬೇಕು. ತೂ ನಿನ್ನ ಕಾಯೋದ್ರಗೂ ಸುಖ ಐತಿ ಚಿನ್ನ. ಚಿನ್ನ ತಂದಿದ್ಯಾ ಚಿನ್ನ? ಅಲ್ಲ, ನಾನ್ ನಿನಗೆ ಚಿನ್ನ ಅಂತಂದೆ. ಚಿನ್ನ ಯೋ, ಈ ಚಿನ್ನ ಬೆಳ್ಳಿ ಎಲ್ಲ ನಂತ ವಿಕ್ಕಬೇಡ. ನನ್ನ ಚಿನ್ನ ಅನ್ಬೇಕು ಅಂದ್ರೆ ಕೈಯಲ್ಲಿ ಚಿನ್ನ ಇಡ್ಕೊಂಡ್ ಬರ್ಬೇಕು. ನನ್ನ ಬೆಳ್ಳಿ ಅನ್ಬೇಕು ಅಂದ್ರೆ ಕೈಯಲ್ಲಿ ಬೆಳ್ಳಿ ಇಡ್ಕೊಂಡ್ ಬರ್ಬೇಕು ಅಷ್ಟೇಯ. 20 ಕಿತ ಹೇಳಕ್ಕಿಲ್ಲ ಅಂದ್ರೆ ನಿನ್ನ ನೋಡ್ಬೇಕಾದ್ರೆ ಏನಾರ ಇಡ್ಕಂಡೇ ಬರ್ಬೇಕು ಅನ್ನು. ಹೌದು, ಮತ್ತೆ ಹಂಗಾರಿ ಇನ್ಮೇಲೆ ನಿಂಗೆ ಚಿನ್ನ ಬೆಳ್ಳಿ ಅಂತ ಕರೆಯಕ್ಕಿಲ್ಲ. ಆಹಾ, ನನ್ನ ಅಲ್ಸಿನ ತೊಳೆ, ಆಹಾ ನನ್ನ ಕಲ್ಲಂಗಡಿ ಹಣ್ಣು, ಆಹಾ ನನ್ನ ಚಕ್ಲಿ, ಆಹಾ ನನ್ನ ಕೋಡ್ಬಳೆ, ಆಹಾ ನನ್ನ ನಿಪ್ಪಿಟ್ಟು ಅಂತ ಕರೀಲ. ಕೇಳಿರಿಲ್ಲ, ಒಂದ್ 8 ಅಣೆ ತಕ್ಕ ಕೊಟ್ಬಿಡ್ಬೋದು. ಏ, ನನ್ನ ಹೆಡ್ತಿ ಊರಾಗಿಲ್ಲ. ಹ್ಞೂ, ಅವಳು ಬರಕ್ಕೆ ಇನ್ನು 2 ದಿನ ಆಯ್ತದೆ. ಮೊದಲೇ ಹೇಳಿದ್ರೆ ಬೆಳಗಿನ ಜವಾನೇ ಬಂದು ಮನೆ ಒಳಗೆ ಒಕ್ಕಂಬಿಡ್ತಿದ್ದಲ್ಲ. ಅನ್ಯಾಯ, ಇವಾಗ ಅರ್ಧ ದಿವಸ ಯೋಸ್ಟ್ ಮಾಡ್ಬಿಟ್ಟಲ್ಲ. ಅಲ್ಲ, ನಮ್ಗೊಂದು ಅನುಮಾನ. ನೀ ಇತ್ತಿದ್ಲಾಗೆ ಅಕ್ಕಿ ವ್ಯಾಪಾರ ಬಿಟ್ಬಿಟ್ಟು ಮೀನ್ ವ್ಯಾಪಾರ ಇಡ್ಕೊಂಡ್ಬಿಟ್ಟ? ಹಂಗೇನಿಲ್ಲ, ನಾನು ನೀನು ಸಿನಿಮಾ ಟೆಂಟಲ್ ಸೆಟ್ಲ್ಮೆಂಟ್ ಆಗಿ ಇವತ್ತು 2 ವರ್ಷ ಆತಲ್ಲ, ಆದ್ರೆ ಸವಿ ನೆನಪಿಗಾಗಿ ಅರೇಂಜ್ಮೆಂಟ್ ಮಾಡಿದ್ದೀನಿ. ಇದು ನನ್ನ ಪ್ರೇಮದ ಕಾಣಿಕೆ, ಒಲವಿನ ಕಾಣಿಕೆ. ನಿನ್ನ ಮಕ್ಕೆ ಯಾವಾಗ ನೋಡಿರೋ ಇಂಥದ್ದೊಂದು ಸೀರೆ ಕೊಟ್ಬಿಟ್ಟು ಯಾವಾಗ ಮುಗಿಸ್ಕೊಂಡು ಹೋಗ್ಬಿಡ್ತೀಯಲ್ಲ. ಕೊಡೋದು ಕೊಡ್ತೀಯ? ಒಂದು ದೊಡ್ಡ ಕಾಣಿಕೆ ಕೊಡ್ಬಾರ್ದ? ಏನದು ದೊಡ್ಡದು? ಹೆಂಗಾರ ಮಾಡಿ ಈ ಮನೆಯ ನನ್ನ ಹೆಸರು ಬರ್ಕೊಟ್ಬಿಡು. ಶಿವಲಿ ಶ್ಯಾಮ್ಲಿಂಗ, ಏನಾಯ್ತು? ಈ ಮಾತನೇನಾರು ನನ್ನ ಹೆಂಡತಿ ಕೇಳಿಸ್ಕೊಂಡ್ರೆ ಆತಡಿ ಚಪ್ಪಲಿ ಕಿತ್ತೋದಂಗ್ ಹೊಡಿತಾಳೆ ನಮ್ಮಿಬ್ರಿಗೂ. ಅದ್ಯಾಕ್ ಹೊಡ್ದಾಳ ಅವಳು? ಈ ಮನೆನ ನಮ್ಮ ಮಾವ ನನ್ನ ಹೆಂಡತಿ ಹೆಸರಿಗೆ ಬರ್ದವನೆ. ನನ್ನ ಹೆಸರಿಗೆ ಏನಾರು ಬರ್ದಿದ್ರೆ ಅವಳನ್ನ ಮನೆಯಿಂದ ವಾಪೀಸ್ ಕಳಿಸ್ಬಿಟ್ಟು ನೀನ್ ಇಟ್ಕೊಂಡ್ಬಿಡ್ತಿದ್ದೆ. ಮಾಡಕ್ಬಿಡ್ತೀನಿ ನೋಡ ಹಂಗೆಯ. ಅದೇನದು ಇಟ್ಕೊಂಡ್ಬಿಡ್ತಿದ್ದೆ ಅನ್ನೋದು, ಕಟ್ಕೊಂಡ್ಬಿಡ್ತಿದ್ದೆ ಅನ್ನೋ ಬಾಯ್ ಬರೋದಿಲ್ವೇ? ಯಾ ಸೆಟ್ಕೊ ಹೋಲಿ ಬಿಡು. ಮತ್ತೆ ಆ ಕೆಂಗೇರಿ ಮೋರಿ ಮೊಗ್ಲಾಗದಲ್ಲ ತು ಆಟ, ಅದನ್ನ ನನ್ನ ಹೆಸರಿಗೆ ಬರ್ಕೊಟ್ಬಿಡು. ಅದನ್ನ ಶಿರೋಮಣಿ ಬರೆದು ಬಿಟ್ಟಿದೀನಿ, ಇನ್ನೇನಾದ್ರು ಬರ್ಕೊಡ್ಬಾರ್ದ? ನೀನ್ ಹಿಂಗೆ ಬಿಟ್ಬಿಟ್ರೆ ಬೆಳಗಾನ ಅದ್ ಬರ್ಕೊಡಿ ಇದ್ ಬರ್ಕೊಡಿ ಅಂತೀಯ. ಸೊಂಕೆ ಹಾಲ್ ತೆಗೆದು ಕೊಟ್ಬಿಟ್ಟು ಶ್ಯಾಂಬ್ಲಿಂಗ ಅಂದ್ಬಿಡು. ಶಿರೋಮಣಿ ಬಂತ ಅಂತ ಕಾಣತ್ತೆ. ಆ ನನ್ನ ಮಗನಿಗಿಂತ ಟೀಮ್ ನಾಗ ಒಂದು ರೂಢಿ ಆಗ್ಬಿಟ್ಟೈತೆ.
ಯಾಕೆ ಗಿರಿಜಾ ಇಷ್ಟು ಬೇಕು? ಅದು ಯಾಕ್ರಿ ಈಗ ಸುಮ್ನೆ ನಿಂತ್ಬಿಟ್ರಿ ಒಳ್ಳೆ ಗರ ಬಿಡ್ದ ಹಾಗೆ? ಅದೇನಾಯ್ತು ಗೊತ್ತಾ, ನಾ ರೈಲ್ವೆ ಸ್ಟೇಷನ್ ಹೋದ್ನ, ಅಲ್ಲ ಮೂರ್ನವ್ರು ಯಾರೋ ಸಿಕ್ಕಿದ್ರು, ಅವ್ರು ಹೇಳಿದ್ರು ನಿಮ್ಮ ಅಮ್ಮ ಚೆನ್ನಾಗಿದ್ದಾರೆ ಅಂತ, ಅದಕ್ಕೆ ನಾ ವಾಪಸ್ ಬಂದ್ಬಿಟ್ಟೆ. ನಿಮ್ಮನ್ ಬಿಟ್ಟಿರೋಕ್ ಆಗಲ್ವಲ್ಲ? ವಾಸನೆ ವಾಸನೆ ಮಾಡಿದ್ಮೇಲೆ ಏನೋ ವಾಸನೆ ವಾಸನೆ ಅನುಮಾನ ಮಾಡ್ಕೋಬಾರ್ದು, ಅದು ಒಳ್ಳೇದಲ್ಲ. ಕೇಳೆ ಕೇಳೆ, ಇಲ್ಲಿ ಹಿಮಾಲಯ ಪರ್ವತದಲ್ಲಿ ಘೋರವಾದ ತಪಸ್ಸನ್ನ ಆಚರಿಸಿದ ಕಪಾಲೇಶ್ವರ ಸ್ವಾಮಿಗಳು ಅಂತ ಒಬ್ರು ಬಂದಿದ್ರು. ಅವ್ರಿಗೆ ಪಾದ ಪೂಜೆ ಮಾಡಿಬಿಟ್ಟು ಶಿವನೇ ನನಗೆ ಮಕ್ಕಳಿಲ್ವಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಚಿಂತೆ ಮಾಡ್ಬೇಡ ಮಗನೇ ಅಂತ ಹೇಳಿ ಸೀರೆ ಅಂದ್ರು. ಚಕ್ಕಂತ ಒಂದು ಸೀರೆ ಕೈಗೆ ಬಂತು, ಇದನ್ನ ಅವಳಿಗೆ ಉಡಿಸ್ಬಿಡು, ಗರ್ಭವತಿ ಆಯ್ತಾಳೆ ಅಂತ ಹೇಳಿದ್ರು. ಆಮೇಲೆ ಗುರುವೇ, ನೀವು ಪೌರ್ಣಮಿ ದಿವಸ ಬಂದ್ಬಿಟ್ಟಿದ್ದೀರಿ, ಅವಳು ಊರ್ಗೊಂಟಾಗ್ಬಿಟ್ಟವಳೆ ಹೆಂಗ ಅಂದೆ. ಅದಕ್ಕೆ ಅವ್ರು ಚಿಂತೆ ಮಾಡ್ಬೇಡ ಮಗನೇ, ಅವಳನ್ನ ಬಸ್ ತಪ್ಪಿಸಿ ವಾಪೀಸ್ ಕಳಿಸಾ ಭಾರ ನಂದು, ಉಳಿದ ವ್ಯವಹಾರ ನಿಂದು ಅಂದ್ರು. ಮನೆ ಒಳಗೆ ಒಂದ ಮಾತು ಹೇಳ್ಬೇಕಿದೆ, ಯಾವ್ದು ಉಳಿಸ್ತಾ ಇರ ಮನೆ? ಯಾಕೆ ಯಾಕೆ ಗಡ್ಬಿಡಿ ಮಾಡ್ತೀಯ? ಯಾರು ಬಂದಿದ್ದಾರೆ ಅಂತಲೆ ಏನ್ ಅನುಮಾನನೆ ನಿಂದು? ಗುಡ್ ಮಾರ್ನಿಂಗ್ ಸರ್. ತಮಯ್ಯ 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 ನಿನ್ ಮನೆಗೆ ಕಾರ್ ಬಿಟ್ಬಿಡು. ಸರಿ ಸರ್. ನೀವು ಹೊರಡು. ಮಾಣಿ ನೀನೇನು ಇಲ್ಲಿ? ನಾನು ನಾನಿನೇ, ನೀನು ತಮ್ಮಯ್ಯ ತಾನೇ? ತಮ್ಮಯ್ಯನು ನಾನೇ, ರೂಪಾಯಿ ರಾಜನು ನಾನೇ. ಏನೋ ಇದೆಲ್ಲ ವೇಷ? ಉದರ ನಿಮಿತ್ತಂ ಬಹುಕೃತ ವೇಷಂ. ನನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗಲಿಲ್ಲ, ಬಾ ಹೇಳ್ತೀನಿ. ಅಣ್ಣ ದಿನ ಬಟ್ಟೆ ಒಗ್ದು ಒಗ್ದು ಸಾಕಾಗಿದೆ ಕಣೋ, ಪಾತ್ರನ ತಿಕ್ಕಿ 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 ನಡುವಿನ ಬಿದ್ದೋಗಿದೆ ಕಣೋ. ಹುಡುಗಿ ಸುಂದರವಾಗಿದ್ದಾಳೆ ಅಂತ ಮಾಡೋಣ ಅಂತ ಹೋದ್ರೆ ತಿರುಗ್ಬಿಟ್ಟಾಳೆ. ನಿಂದಂತರ ಕೇಸ್ ಆದ್ರೆ ನನ್ನಂತರ ವಿಚಿತ್ರ. 24 hours ಜೊತೆಗಿದ್ರು ಮುಟ್ಟಿ ಮುದ್ದಾಡಂಗಿಲ್ಲ ನೋಡು. ಅವಳ ಹತ್ರ ಒಂಥರ ಅಪರಿಚಿತ ಇದ್ದಂಗಿದ್ದೀನಿ. ನನ್ನವಳು ನನ್ನ ಮನೆ ಆ ತರ ನೋಡ್ತಾಳೆ, ನನ್ನವಳು ನನ್ನನ್ನ ದೇವ್ರ ತರ ನೋಡ್ತಾಳೆ. ಅವಳ ಕಣ್ಣನ್ನ ನೋಡ್ತಾ ಇದ್ರೆ ಕರ್ಗೋಗಾಗತ್ತೆ. ಅವಳ ಅಂದವಾದ ತೂ ಅಪ್ಪ ರೂರ ಹಂಗಂದ್ರೆ ರೂಪಾಯಿ ರಾಜ. ಓ ನಿನ್ ಬಗ್ಗೆ ಹೇಳ್ಕೊಂಡು ಸಾಕು, ನಾವಿಬ್ರು ಒಂದಾಗದಕ್ಕೆ ಏನಾದ್ರು ಐಡಿಯಾ ಕೊಡಯ. ನಾವಿಬ್ರು ಒಂದಾಗಕ್ಕೆ ನನಗೆ ಐಡಿಯಾ ಇಲ್ಲ, ಇನ್ ನೀವಿಬ್ರು ಒಂದಾಗಕ್ಕೆ ಎಲ್ಲಿಂದ ಐಡಿಯಾ ಮಾಡ್ಲಪ್ಪ? ಮನಸಲ್ಲಿ ಜಗವಿರಿ, ಕನಸಲ್ಲಿ ಕೆನ್ನೆ ಕಡಿ. ಬದುಕು ಎಂದರೇನು ತಿಳಿದ ಮಂತ್ರ ನಾಟಕ ಓಕೆ, ಬರಿ ನಾಟಕ ಓಕೆ, ಆಡು ನಾಟಕ ಓಕೆ. ಸಂಗೀತ
ಅಸಲು ಬಡ್ಡಿ ಎರಡು ಇದೆ. ಅಸಲು ಕೇಳಿಲ್ಲ ಸರ್, ಬಡ್ಡಿ ಮಾತ್ರ ಕೇಳಿದೆ. ಬೇಡ ಸ್ವಾಮಿ, ನೀವು ಅವಾಗವಾಗ ಬಂದು ರಾಗಿಣಿ ಹಣ ಕೇಳಿದ್ದು ರಾಣಿ ಬಡ್ಡಿ ಕೇಳಿದ್ದು ಅಂತ ತಲೆ ತಿನ್ಬೇಡಿ. ಇದನ್ನ ತಗೊಂಡು ನಿಮ್ ಲೆಕ್ಕನ ಚುಕ್ತ ಮಾಡ್ಕೊಂಡೋಗಿ. ನಿಮ್ಮಂತವ್ರಿದ್ರೆ ಫೈನಾನ್ಸ್ ಕಂಪನಿ ನಡೆಸಕಾಲ ರೀ. ಹೋಗ್ರಿ. ಥ್ಯಾಂಕ್ ಯು ಸರ್. ರಘು, ನೀನೇನ್ ಮನುಷ್ಯನ ಕತ್ತೆನೋ? ನನ್ನ ಮಹಿಳಾ ಸಮಾಜದ ಫಂಕ್ಷನ್ ಕೊಟ್ಟಿದ್ದು 2 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಆಗಿದೆಯಲ್ಲ, ನೋಡ್ಕೋಬಾರ್ದ? ಮೊದ್ಲು ಹೋಗಿ ಅದನ್ನ ಕ್ಯಾಶ್ ಮಾಡಿಸಿ, ಆಮೇಲೆ ನನ್ನ ಮುಖ ತೋರಿಸು. ರಾಗಿಣಿ, ಆ ಚೆಕ್ ಕ್ಯಾಶು ಆಗಲ್ಲ, ಇನ್ಮೇಲೆ ನನ್ನ ಮುಖ ನಿನಗೆ ತೋರಿಸೋದು ಇಲ್ಲ. ಯಾಕೆ? ಆ ರೂಪಾಯಿ ರಾಜ ಬಡ್ಡಿ ಹಣ ಕೊಡ್ಲಿಲ್ವಾ? ಕೊಡದೆ ಏನು ಕೊಟ್ಟ? ಆ ಹಣ ಎಲ್ಲ ನನ್ನ ಅಕೌಂಟ್ ಅಲ್ಲಿ ಇದೆ. ಇಳ್ಸೆ ಕೈನ. ನನ್ನೇ ನಿನ್ ಬಾಲ ಅಂತ ತಿಳ್ಕೊಂಡಿದ್ಯಾ? ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಅವತ್ತು ನಿನ್ನ ಹತ್ರ ಸೈನ್ ಯಾಕೆ ಮಾಡಿಸ್ತೀನಿ ಅಂತ ಗೊತ್ತಾ? ನಿನ್ನ ಹಣ ಆಸ್ತಿ ಅಲ್ಲ, ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ. ಏನೋ ಹೆಣ್ಣು ಅಂತ ಮರ್ಯಾದೆ ಕೊಟ್ರೆ ಎಷ್ಟೇ ಅಹಂಕಾರ ನಿನಗೆ? ನನ್ನನ್ನ ಈ ಪ್ರಪಂಚದಲ್ಲಿ ಯಾವ ಹುಡುಗಿರು ಮದುವೆ ಆಗಲ್ವಾ? ಹೇ ನೋಡ್ತಾ ಇರು, ನಿನ್ನ ಹಣದಲ್ಲೇ ನಿನ್ ಕಣ್ ಮುಂದೆನೆ 1 ಡಜನ್ ಹುಡುಗಿರು ನನ್ನ ಹಿಂದೆ ಸುತ್ತ ಆಗ ಮಾಡ್ತೀನಿ. ನೀನ್ ಅಧಿಕಾರ ಚಲಾಯಿಸಿದ್ದಲ್ಲ ಆ ಮಹಿಳಾ ಸಮಾಜದ ಬಿಲ್ಡಿಂಗ್ ನ, ನಮ್ಮ ಮಕ್ಕನ ಹೆಸರು ಬಂದಿದೆ. ನಾಳೆಯಿಂದ ನಾನೇ ಅಲ್ಲಿಗೆ ಪ್ರೆಸಿಡೆಂಟ್, ಇಲ್ಲಾಂದ್ರೆ ಆ ಮಹಿಳಾ ಸಮಾಜ ಮುಚ್ಚಿ ಬಿಡ್ತೀನಿ. ಇನ್ಮೇಲೆ ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ನಾಳೆ ಬೆಳಿಗ್ಗೆ ಬಂದು ನೋಡ್ತೀನಿ. ಅಷ್ಟ್ರಲ್ಲಿ ನೀನಾಗಿದ್ದು ನೀನೇ ಹೊರಟೋಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಬಂದು ಕತ್ತಿರ್ ತಳ್ಬೇಕಾಗ. ಸರ್ 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 ಸರ್, ದಯವಿಟ್ಟು ಈ ರೀತಿ ಮೋಸ ಮಾಡ್ಬಾರ್ದು ಸರ್. ಬಾರಯ್ಯ ಬಾ, 8 ತಿಂಗಳಿಂದ ಗುಲಾಮ್ ಗಂಡನ ಕೆಲಸ ಮಾಡಿದ್ಯಾ, ಅದ್ರ ಸಂಬಳನ ನಾನೇ ಕೊಟ್ಬಿಡ್ತೀನಿ. ಇನ್ಮೇಲೆ ಬೇರೆ ಎಲ್ಲಾದ್ರೂ ಕೆಲಸ ನೋಡ್ಕೋ. ಯಾಕೆ ಅಂದ್ರೆ ಅವಳಿಗೆ ಊಟಕ್ಕಿಲ್ಲ ಅಂದ್ಮೇಲೆ ನಿನಗೆಲ್ಲಿಂದ ಊಟ ಆಗ್ತಾಳೆ. ಬಾಕ ಹೋಗೋಣ.
ಬೆಳಿಗ್ಗೆ 6 ಗಂಟೆಗೆ ಹುಷಾರ್ ಖಾಲಿ ಮಾಡಿರ್ಬೇಕು. ಹೇಳಿದ್ದು ಗೊತ್ತಾಯ್ತಾ? ಬೆಳಿಗ್ಗೆ 6 ಗಂಟೆ. ಬೆಳಿಗ್ಗೆ 6 ಗಂಟೆ. ಇನ್ಮೇಲೆ ನಾನು ಹೇಳಿದಾಗ ನೀನ್ ಕೇಳ್ಬೇಕು. ನಾಳೆ ಬೆಳಿಗ್ಗೆ ಬಂದು ನೋಡ್ತೀನಿ. ಅಷ್ಟ್ರಲ್ಲಿ ನೀನಾಗಿದ್ ನೀನೇ ಹೊರಟೋಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಬಂದು ಕತ್ತಿರ್ ತಳ್ಬೇಕಾಗ. ನಿಮ್ಮನ್ನು ಹೋಗೋದಿಕ್ಕೆ ನಾನು ಬಿಡೋದಿಲ್ಲ. ಜೀವನದಲ್ಲಿ ಕಷ್ಟ ಕಾರ್ಪಣ್ಯ ಬರೋದು ನಿಜ, ಹಾಗಂತ ಧೈರ್ಯ ಕೆಡಬಾರ್ದು. ಇಲ್ಲ ಇಲ್ಲ, ನನ್ನ ಮರ್ಯಾದೆ ಹೋಯ್ತು, ನನ್ನ ಆಸ್ತಿ ಪಾಸ್ತಿನೂ ಹೋಯ್ತು, ಇನ್ನು ನಾನು ಯಾರಿಗೋಸ್ಕರ ಬದುಕಿರ್ಲಿ? ಈ ಸಮಾಜದಲ್ಲಿ ಹಣ ಇಲ್ಲ ಅಂದ್ರೆ ಮರ್ಯಾದೆ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ನನಗೆ ಯಾರು ಮರ್ಯಾದೆ ಕೊಡ್ತಾರೆ? ನೀನು ಸಹ ನನ್ನ ಹಣಕ್ಕೋಸ್ಕರ ತಾನೇ ನನ್ನ ಗುಲಾಮನಾಗಿದ್ದು, ಇನ್ನು ನೀನ್ ತಾನೇ ಮರ್ಯಾದೆ ಕೊಡ್ತೀಯ? ನಿನ್ನ ತಪ್ಪಿಲ್ಕೊಂಡಿದ್ರ? ನಮ್ಮ ತಂದೆ ಸಂಪಾದಿಸಿದ್ದ ಲಕ್ಷಾಂತರ ರೂಪಾಯಿ ಆಸ್ತಿನ ಒಂದೇ ವರ್ಷದಲ್ಲಿ ಕಳೆದು ನಾನು, ನನ್ನನ್ನು ಯಾರು ತಿಳ್ಕೊಂಡಿದ್ದೀರ? ನಿಮ್ ಚಿಕ್ಕತ್ತೆ ಅನಸೂಯಮ್ಮನ ಮಗ ನಾನು. ನೀನ್ ಚಿಕ್ಕವಳಾಗಿದ್ದಾಗ ನನ್ನ ಮನೇಲಿ ಬೆಳೆದೊಳ್ಳಿ, ಯಾರನ್ನೋ ಮದುವೆಯಾಗಿ ನಿನ್ನ ಜೀವನ ಹಾಳಾಗಬಾರ್ದು ಅಂತ ನನ್ನ ಚಿಕ್ಕಪ್ಪ ನನಗೆ ಮದುವೆ ಮಾಡಿಸಿ. ನನ್ನ ನಿನ್ ಗಂಡ ಅಂತ ಒಪ್ಕೊಳ್ತಾ ಇದ್ರು, ನಿನ್ನ ಹೆಂಡ್ತೀನಿ. ಈ ಆಸ್ತಿ ಪಾಸ್ತಿ ಹೋದ್ರೇನು? ಇನ್ನು ಸಾಕು ಕರ್ತವ್ಯ ನಂದು. ನಿನ್ನ ಮರ್ಯಾದೆ ಬೇರೆ ಅಲ್ಲ, ನನ್ನ ಮರ್ಯಾದೆ ಬೇರೆ ಅಲ್ಲ. ಬಾ, ಎಲ್ಲರೂ ದೂರ ಹೊರಟೋಗೋಣ. ರಘು, ನಿನ್ನ ನಂಬಿದ್ದಕ್ಕೆ ನನಗೆ ಸರಿಯಾದ ಪಾಠನ ಕಲಿಸಿದೀಯ. ನಿನ್ನನ್ನು 6 ಗಂಟೆಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದೆ, ಆದ್ರೆ ನಾನು ಅದಕ್ಕಿಂತ ಮೊದಲೇ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಿನ್ನ ಕೈಯಿಂದ ಕುತ್ತಿಗೆ ಹಿಡಿದು ತಳಿಸ್ಕೊಳ್ಳುವಂತ ಪರಿಸ್ಥಿತಿ ನನಗೆ ಬರೋದು ಬೇಡ, ಅದಕ್ಕೆ ನಾನೇ ಮನೆ ಬಿಟ್ಟು ಹೋಗ್ತಿದ್ದೀನಿ. ಗುಡ್ ಬೈ. ರಾಗಿಣಿ, ನಿನ್ನ ತಪ್ಪು ತಿಳ್ಕೊಂಡಿದ್ಯಾ? ನಿನ್ನ ನೀ ಮನೆ ಬಿಟ್ಟು ಹೋಗು ಅಂತ ಹೇಳಕ್ಕೋಸ್ಕರ ಬಂದಿಲ್ಲ, ಈ ಪತ್ರ ಈ ಹಣನೆಲ್ಲ ವಾಪಸ್ ಕೊಡಕ್ ಬಂದಿದ್ದೀನಿ. ಏನು, ಈ ಹಣನ ನನಗೆ ವಾಪಸ್ ಕೊಡ್ತಾ ಇದೀಯಾ? ಹೌದು, ಕೊಡಲ್ಲ ಅಂದ್ರೆ ಬಿಡವ್ರೆ. ನೋಡಮ್ಮ, ಸರಿಯಾದ ಸಮಯಕ್ಕೆ ನಿನ್ನ ಗಂಡ ರಾಮರಾಯರನ್ನ ಕಳಿಸ್ಕೊಟ್ಟು ನಿನ್ನ ಆಸ್ತಿ ಐಶ್ವರ್ಯನ ಉಳಿಸ್ಕೊಟ್ಟ. ನೀನ್ ಈಗಲೂ ಊನು, ಇವನ್ನ ಪೊಲೀಸ್ ಕಿಟ್ಕೊಡ್ತೀನಿ, ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ. ನೋಡಮ್ಮ, ನೀನು ಚಿಕ್ಕವಳು, ಒಂದು ಹೆಣ್ಣಿಗೆ ಸ್ವಾತಂತ್ರ್ಯ ಇರಬೇಕು. ಆದ್ರೆ ಆ ಸ್ವಾತಂತ್ರ್ಯ ಅತಿ ಆಯ್ತು ಅಂದ್ರೆ ಹೆಣ್ಮಕ್ಳು ಹಾಳಾಗ್ಬಿಡ್ತಾರೆ, ಅದಕ್ಕೆ ನೀನೇ ಸಾಕ್ಷಿ. ಒಂದ್ ಮಾತು ಹೇಳ್ತೀನಿ, ಜ್ಞಾಪಕ ಇಟ್ಕೊ, ಹೆಣ್ಣು ಸಂಸಾರದ ಕಣ್ಣು, ಸಂಸಾರದಲ್ಲಿ ಗಂಡ ಹೆಂಡತಿ ಯಾರ ಮೇಲಲ್ಲ ಯಾರ ಕೀಳಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಾಳು ಬಂಗಾರ ಆಗತ್ತೆ. ನೀನ್ ಎಷ್ಟೇ ಕಷ್ಟ ಕೊಟ್ಟು ಅವಮಾನ ಮಾಡಿದ್ರು ನಿನ್ ಗಂಡ ಅದನ್ನೆಲ್ಲ ಸಹಿಸ್ಕೊಂಡು ನೀನೇ ಬೇಕು ಅಂತ ಕಾಯ್ತಾ ಇದ್ದ. ಅವನ್ ಒಳ್ಳೆತನ ನೀನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀನ್ ಎಲ್ಲಿದ್ರು ಚೆನ್ನಾಗಿರ್ತೀಯ. ರಘು, ಇನ್ಮೇಲಾದ್ರೂ ಒಳ್ಳೆಯವನ ಬದುಕಲ್ಕಿಯಪ್ಪ. ಗಾಡ್ ಬ್ಲೆಸ್ ಯು. ಇಟ್ಸ್ ಓಕೆ. ನನ್ನ ಕ್ಷಮಿಸ್ಬಿಡಿ. ಎಲ್ಲಿ ನಡೆಯೇ ಯಾರು ನೋಡ್ಬಿಟ್ಟವರು? ಅಣ್ಣವ್ರೆ ಅಣ್ಣವ್ರೆ ಅಣ್ಣವ್ರೆ, ನಿಮ್ಮನ್ನೆಲ್ಲೆಲ್ಲ ಹುಡ್ಕೋದು ಅಣ್ಣವ್ರೆ? ಅನಾಹುತ ಆಗೋಯ್ತು, ಅನಾಹುತ ಆಗೋಯ್ತು. ಏನು ಇನ್ಕಮ್ ಟ್ಯಾಕ್ಸರ್ ಬಂದವರೆಲ್ಲ? ಅವರೆಲ್ಲ ಅಣ್ಣವ್ರೆ, ಅಕ್ಕಯ್ಯ ಕೈ ಕೊಟ್ಬಿಟ್ಲು. ಅದೇನ್ ಹೇಳ, ಅಕ್ಕಯ್ಯಲ್ಲ ಮುನ್ನೆಲ್ಲ ಬಿಟ್ಟು ದೂರ ಬಿಟ್ಟೋದ್ಲು ಅಣ್ಣವ್ರೆ. ಅದೇನ್ ಸರಿಯ ಬಿಡಿಸಿ ಅಣ್ಣ. ಅಯ್ಯೋ, ಅಕ್ಕಯ್ಯ ಸತ್ತ ಬಿಟ್ಟ. ಕಾಟದಿಂದ ನೀನು ತಪ್ಪಿಸಿಕೊಂಡು ನನಗೆ ಗಂಟಸು ಹೋಗ್ಬಿಟ್ಟೆ. ಇಂತ 5,000 ಪರಮಾತ್ಮನಿಗೆ ಪಟ್ಬಿಟ್ಟಲ್ಲ ಯಾಕ? ಎಂತ ಪುಣ್ಯ
ನಿನ್ ಜೊತೆ ಬಂದ್ಬಿಡ್ತಿದ್ದೆ, ಆದ್ರೆ ವಂಶೋದ್ಧಾರಕ್ಕೆ ಒಂದ್ ಮಗು ಇಲ್ವಲ್ಲ, ಒಂದ್ ಮಗು ಆದ್ಬಿಡ್ಲೆ ನಾನು ನಿನ್ ಜೊತೆ ಬಂದ್ಬಿಡ್ತೀನಿ, ಚಿಂತೆ ಮಾಡ್ಬೇಡ. ಕದ್ದು ಕದ್ದು ಕಬ್ಬನ್ ಪಾರ್ಕ್ ಹೋಯ್ತಿದ್ದು, ಅದನ್ನೂ ಸೊಲೇಸ್ ಮಾಡ್ಕೊಟ್ಟು ಬಿಟ್ಟಲ್ಲ ಯಾಕ. ಮೂರು ಮಳ ಹೂದಾಗೆ ಒಂದು ಮಳ ನಿನಗೆ, ಎರಡು ಮಳ ನನಗೆ ಹೂವ ಸಿಗ್ತಾ ಇತ್ತು, ಈಗ ಮೂರೂ ಮಳ ಹೂವ ನನಗೆ ಸಿಗಂಗ್ ಮಾಡ್ಬಿಟ್ಟಲ್ಲ ಯಾಕ. ಮೊನ್ನೆ ನಾನ್ ನಿಮ್ ಮನಗ್ ಬಂದಾಗ ನನ್ ಹಿಡಿಯಾಕೆ ನೀನ್ ಎಷ್ಟೆಲ್ಲ ಸೈಕಲ್ ಹೊಡೆದ್ಬಿಟ್ಟೆ ಯಾಕ, ಈಗ ನನ್ ಮುಂದೆನೆ ಮಲಿಕೊಂಡಿದೀಯ, ಮಾತಾಡ್ತಾನೆ ಇಲ್ವಲ್ಲ ಯಾಕ. ಬ್ರಾಂಚ್ ಆಫೀಸ್ ಆಗಿದ್ದವಳು ನನ್ನ ಎಡ್ ಆಫೀಸ್ ಮಾಡ್ಬಿಟ್ಟೆ ಯಾಕಿರಿ ಮಕ್ಕಳಿಲ್ಲ. ಏನ ಕೇಳಲು ನಾಳೆ ಪರಿಕೆ ತಗೊಂಡ್ ಪಕ್ಕದಲ್ಲಿಡುವ ಬರೀ ಪರಿಕೆನ ಕೂಡ ಹತ್ತರು ಸಹಾಯವಾಗ ಏನೇನೋ ಕೇಳ್ತಾರೆ, ಬರೀ ಪರಿಕೆ ಕೇಳವಳೆಲ್ಲ. ಯಾಕ ನನ್ ಸೌತಿ ಬರ್ತಾಳೆ ಹೆಂಡತಿ ಸತ್ತೋಗವಳೆ ಅಂತ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಬಂದು ಅವಳ ಕೈಯಿಂದ ಪರ್ಕೆಲ್ ಓಡಿಸಿದ್ಯಲ್ಲ, ಉಪ್ಪಿನ ಮನೆಗೆ ಹೇಳ್ಬಾಗಿತ್ತೆಲ್ಲ. ತೆಗೆಯ ಕೈನ ಎಲ್ಲ ತೆಗೆಯೋದು, ಯಾಕೆ ಗೊತ್ತ ನಾ ಮಾತಾಡ್ತೀಯಲ್ಲ. ಒಂದೀ ಒಂದ್ ಸುಳ್ಳು ಹೇಳಿ ಉಪ್ಪಿನ ಮನೆ ಸಂಸಾರ ಸರಿ ಮಾಡಿದೀನಿ. ಯೋ ಅದ್ ಯಾಕೆ ಇಲ್ಲಿ ಮಲಗಿದ್ಯಾ? ಯೋ ಕೆಲ್ಸ ನೀನ? ನಿನಗೆ ಕೆಲ್ಸ ಸಿಕ್ಕದಂಗೆ ಅದ್ ಸರಿ, ಮನೆ ಇದ್ದು ಯಾಕೆ ಇಲ್ಲಿ ಮಲಗಿದ್ಯಾ? ರಾತ್ರಿ ಎಲ್ಲ ನಿದ್ರೆ ಇಲ್ಲ. ಅದೇನೋ ನೋಡು, ನನ್ಗೆ ಇಲ್ಲಿ ಮನ್ಕೊಂಡ್ರೆ ಸಿಕ್ಕ ಸುಖ ಬೇರೆ ಎಲ್ ಮನ್ಕೊಂಡ್ರು ಸಿಗಲ್ಲ. ಮಲ್ಗು ಮಲ್ಗು. ಅವತ್ತ ಹಂಗೆ ಯಾರೋ ನಿನ್ ಬ್ಯಾಗ್ ಕದ್ಕೊಂಡು ಹೋಗ್ತಿದ್ರು, ಇವತ್ ಯಾರಾದ್ರೂ ಬಂದು ನಿನ್ ಪ್ಯಾಂಟ್ ಶರ್ಟ್ ಕದ್ಕೊಂಡೋದವ್ರು ಹುಷಾರು. ಅದಂಗಿರ್ಲಿ ಬಿಡು, ನೀನೇ ನೀನು ಲಾಭ ಇಲ್ದರೆ ವ್ಯಾಪಾರ ಮಾಡ್ಕೊಂಡು ಗೊಂಬೆ ಗೊಂಬೆ ಅಂತ ನಿನ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೇಲಿ ತಪ್ಪು ಇರತ್ತಾನೆ? ಲಾಭ ಅಂತಲ್ಲ, ಇದು ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿದ್ದು. ನಮ್ ತಾತನ ಹೆಸರು ಗೊಂಬೆ ರಾಮಣ್ಣ ಅಂತ, ನಮ್ ತಂದೆ ಗೊಂಬೆ ಭೀಮಣ್ಣ ಅಂತ. ನೀನು ಒಪ್ಪಿಗೆ ಕೊಟ್ಟರೆ ನಿನ್ನ ಗೊಂಬೆ ತಿಮ್ಮಣ್ಣ ಅಂತ ಕರಿಬಹುದು. ಯಾಕೆ ಹೇಳು, ಸ್ವಲ್ಪ ಯಾಮಾರದೆ ನನ್ನ ಮಗನ ಗೊಂಬೆ ಚಿಕ್ಕಣ್ಣ ಅಂತಾನು ಇಟ್ಬಿಡ್ತೀಯ? ನಾನೇನಾದ್ರೂ ಅಪ್ಪಿ ತಪ್ಪಿ ನಿಮ್ಮ ಮನೇಲಿ ಸೆಟ್ಲ್ ಆಗ್ಬಿಟ್ರೆ, ನನ್ನ ಕೈಲಿ ಮಣ್ಣು ಕಲಸಿ ಗೊಂಬೆ ಮಾಡಿಸಿ ಪೇಂಟಿಂಗ್ ಹೊಡಿಸಿ ಈ ತರ ಬುಟ್ಟಿ ನನ್ನ ತಲೆ ಮೇಲೆ ಇಟ್ಬಿಟ್ಟು ಗೊಂಬೆ ಗೊಂಬೆ ಅಂತ ಮಾರಿಸ್ಬಿಡ್ತೀಯ? ತಪ್ಪೇನು? ನಾನು ಗೋಲ್ಡ್ ಮೆಡಲ್ ತಗೊಂಡಿರೋದು ಈ ತರ ಗೊಂಬೆ ಮಾರಕ್ಕಲ್ಲ. ಗೋಲ್ಡ್ ಮೆಡಲ್ ತಗೊಂಡು ಈ ಕೆಲಸ ಇಲ್ಲದೆ ಮಲ್ಕೊಳ್ಳೋಕ್ಕಿಂತ ಈ ಕೆಲಸ ಮಾಡೋದ್ ಮೇಲು. ಅದು ನಿಜ. ಇವ್ರು ಯಾರು? ನಿಮ್ಮ ಮಾವನಾ? ಚಿಚಿ ಯಾಕೆ ತಮ್ಮಯ್ಯ ಗುರ್ತಿಸ್ಲಿಲ್ವಾ? ಇಲ್ಲ ಅನ್ನಿ. ಅದೇ ಒಂದ್ ಕೆನ್ನೆ ಸೇಂದಿ ಗಾಂಧಿ. ಓಹೋ, ನನ್ ಕೆಲ್ಸ ಇನ್ನೊಬ್ರು ಕೊಡ್ಸಿದ್ರಲ್ಲ, ಗೊತ್ತಾಯ್ತು ಅನ್ನಿ. ಏನು ಇಲ್ಲ, ಅವತ್ ಒಂದ್ ಕೆನ್ನೆ ಕೊಡ್ದಲ್ಲ ಇನ್ನೊಂದ್ ಕೆನ್ನೆ ಹೊಡ್ಸ್ಕೊಳೋಣ ಅಂತ ಬಂದೆ. ನಾನು ಹೊಡೆಯಲ್ಲ ಅನ್ನಿ. ನೀನ್ ಹೊಡಿಲೇಬೇಕಪ್ಪ. ಏ ದಯವಿಟ್ ಬಲಾಂತ ಮಾಡಿ, ನಾನು ಹೊಡೆಯಲ್ಲ. ನೀನ್ ಹೊಡಿಲೇಬೇಕು. ಏ ದಯವಿಟ್ ಕ್ಷಮಿಸಿ, ನಾ ಹೊಡೆಯಲ್ಲ. ನೀನ್ ಹೊಡಿತೀಯೋ ಇಲ್ಲ ನಾನ್ ಹೊಡಿಲೋ? ಯೋಯ್ಯೋ ಕೈಯತ್ತಯ್ಯ, ಈಗೇನು ನೀನ್ ಹೊಡಿಬೇಕು ತಾನೆ? ಹೌದು. ಅವ್ರು ಹೊಡೆದ್ರು ಒಂದೇ, ನಾನ್ ಹೊಡೆದ್ರು ಒಂದೇ. ಹೋದಾತ್ಲ ಕಡೆ, ನಾನ್ ಆರಾಮ ಮನ್ಕೊಂತೀನಿ. ನನ್ಗೆ ಹೊಡಿತೀಯ? ಏನಪ್ಪ ಕೇಳಿ ತರ ಹೇಳ್ದಾಡ್ತಾವನೆ? ಅವನು ಹೊಡಿತಿದ್ರ ನೀನ್ ನೋಡ್ತಾ ಸುಮ್ಮನೆ ಇದೆಯಲ್ಲ, ಎದ್ಬಾರಯ್ಯ. ಅದು ಅವತ್ತು ಸರ್ಟಿಫಿಕೇಟ್ ನ ಬಿಸಾಕ್ಬಿಟ್ಟಲ್ಲ ಊದ್ಬಿಟ್ಟು, ಅವತ್ತೇ ಕರಾಟೆ ಮರ್ತೋಯ್ತು. ಕರುಣಿಗೆ ಶಾಪ ಇದ್ದಂಗೆ. ಬೇಡ ತಪ್ಪಿಸ್ಕೊಂಡ್ ಬಂದ್ಬಿಡು, ಇಬ್ರು ಓಡ ಓಡಣ. ಅಮ್ಮ ಅಯ್ಯೋ ಅಯ್ಯೋ, ಜಾಕಿ ಚಾನ್ ಸ್ಟೈಲು ಅಮ್ಮ ಯಪ್ಪ.
ಅಯ್ಯೋ ನಯ್ಯ ನಾಯಿ ಹೊಡೆದ ಹೊಡೆದಾಕ್ಬಿಡಲಪ್ಪ ಏ ಹುಡುಗಿ ಬಾರಿ ಓಡಬಿಡದ ಹೋಗಿ ಹೋಗಿ ಆ ಪುಕ್ಲನ್ನ ನಂಬ್ಕೊಂಡ್ ಬಂದಿದ್ರಲ್ಲ, ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಒಂದ್ ಕೆಲಸ ಮಾಡಿ, ಅವನ ನಮ್ಮ ಆಫೀಸ್ ಕಳಿಸಿ, ಯಾವ್ದಾರ ಕೆಲಸ ಕೊಡ್ತೀನಿ. ಬೇಕಾಗಿಲ್ಲ. ಡೋಂಟ್ ಪಾಂಡ್, ಸರಿ ಮನೆ ಹೋಗಿ ಸೇರ್ಕೊಳ್ಳಿ, ಕತ್ಲಾಗ್ಬಿಡುತ್ತೆ. ಉತ್ತರ್ ಕುಮಾರ ಮಲಗಿರೋ ಸ್ಟೈಲ್ ನೋಡು, ಎದ್ದಳೆ. ಅಲ್ಲಿ ನಾಲ್ಕಾರು ಜನ ನನ್ನ ಹಿಡಿದು ಎಳ್ದಾಡ್ತಿದ್ರೆ ಪುಸ್ತಕ ಅಂತ ಅಲ್ಲಿಂದ ಮಾಯ ಆಗ್ಬಿಟ್ಟಿಯಲ್ಲ. ನೀನಂತ ಗಂಡನಯ್ಯ, ನಿಂದೇ ತಪ್ಪು. ಅವನ ಕೆನ್ನೆ ಒಡೆ ಅಂದಟ್ಕೆ ಹೊಡೆದ್ಬಿಡದ? ನನ್ ಒಡೆಯ ಬರಕಿಲ್ಲ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡೆ 100 ವರ್ಷ ಆಯ್ಸು ಅಂತ ಗೊತ್ತಿಲ್ಲ? ತಪ್ಪಿಸ್ಕೊಂಡು ಬರೋದ್ ಬಿಟ್ಬಿಟ್ಟು ಚಂಡಿ ಚಾಮುಂಡಿ ತರ ಪೇಟಿಂಗ್ ಆಡ್ತಾ ಇದ್ಯಾ ನೋಡ್ದೆ? ಯಾಕೋ ಇಲ್ಲಿದ್ರೆ ಡೇಂಜರ್ ಅಂತ ನಾನ್ ಮೊದ್ಲು ಕಳ್ಸ್ಕೊಂಡ್ಬಿಟ್ಟೆ. ಆ ರೂಪಾಯಿ ರಾಜನೇ ಬಂದು ನನ್ನ ಕಾಪಾಡ್ಬೇಕಾಗಿತ್ತ? ನನಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡ್ಬಿಡ್ತಿದ್ದೆ. ಏನಂದೇ, ಅವತ್ ನಾನು ಅವ್ನ ಕೆನ್ನೆ ಹೊಡೆದಿದ್ಕೆ ಏನು ಮಾಡ್ಲಿಲ್ಲ ಅವನು, ನಿನಗ್ ತಾನೇ ಇನ್ನೇನ್ ಮಾಡ್ತಾನೆ? ಯೋ, ನೀನ್ ಮನುಷ್ಯನೇ ಅಲ್ಲ ಕಣಯ್ಯ. ದಯ್ಯನ? ಅಯ್ಯೋ, ನನಗ್ ಬರ್ತಿರೋ ಕೋಪದಲ್ಲಿ ಏನಾದ್ರೂ ತಗೊಂಡ್ ಹಾಕ್ಬಿಡೋಣ ಅನ್ಸುತ್ತೆ. ನನಗೂ ಅಷ್ಟೇ, ಒಂದೆರಡು ಹಾಕ್ಬಿಡೋಣ ಅನ್ಸ್ತಾ ಇದೆ. ಏನಂದೆ? ಮತ್ತೆ ಅಲ್ಲಿದ ಅಲ್ಲಿ ಬಿಡ್ಬೇಕು, ಇಲ್ಲಿದ್ ಇಲ್ಲಿ ಬಿಡ್ಬೇಕು, ಸುಮ್ನೆ ಕೆಲ್ಸಕ್ಕೆ ಬರ್ದೇ ಇರೋದು ಯೋಚನೆ ಮಾಡಿ ಏನ್ ಪ್ರಯೋಜನ? ನನ್ಗೆ ಹೊಟ್ಟೆ ಇಷ್ಟ ಅದ ಏನಾರು ಒಂಚೂರು ಹಾಕ್ತೀಯಾ? ಆಹಾ, ಯಾವಾಗ ನೋಡಿದ್ರು ಊಟ ಊಟ ಊಟ, ಅದೇ ನಿನ್ ಹೊಟ್ಟೆನೋ ಇಲ್ಲ ರಾಗಿ ಕಣಜನ. ಯಾಕ್ ಚಿನ್ನ ಬೇಜಾರು ಮಾಡ್ಕೊತಾ ಇದೀಯಾ? ನಂಗೆ ನಿನ್ ಬಿಟ್ರೆ ಬಿಟ್ರೆ ನಂಗ್ ನಿನ್ ಬಿಟ್ರೆ ಬಿಟ್ರೆ ನಂಗ್ ನಿಂಗ್ ಬಿಟ್ರೆ ಬಿಟ್ರೆ ಊಟ ಹಾಕೋರ್ ಗತಿ ಇಲ್ಲ. ಮುಸುಡಿ ನೋಡು, ನೆಪೋಲಿಯನ್ ಡೌವ. ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲಿಗೋ ಎದ್ದು ಹೋಗ್ಬಿಟ್ಟಿದ್ದಾನೆ, ಏನೋ ಕಡಿದು ಗುಡ್ಡ ಹಾಕೋನ ಹಾಗೆ. ಬ್ಯಾಂಕ್ ಬಿಟ್ಟು ಹೋಗ್ಬಿಟ್ಟಿದಾನಲ್ಲ. ತಮ್ಮಯ್ಯ,
ನನಗೆ ನನಗೂ ಅವನ ಹೃದಯ ಆಯ್ತು ಅನ್ನೋದನ್ನ ಮರ್ತ್ಬಿಟ್ಟಿಯ. ನಾನು ನಿನ್ ಪ್ರೀತಿಸಿದ್ದೆ ತಪ್ಪ, ಆಸೆ ಪಟ್ಟು ನಿನ್ನ ಮದುವೆ ಆಗಿದ್ದೆ ತಪ್ಪ. ಹೇಳು ತಮ್ಮಯ್ಯ ಹೇಳು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ನೀವು ಹೇಳ್ದಾಗೆ ಆ ನಾಲ್ಕು ಜನ ಚೆಕ್ನ ಬೌನ್ಸ್ ಮಾಡಿದೆ. ಓಕೆ, ಅವರೆಲ್ಲರಿಗೂ ನೋಟಿಸ್ ಕಳಿಸಿ ನಮ್ಮ ಮನೆಗೆ ಬರಕ್ಕೆ ಹೇಳು. ಬರೀ ನಾಲ್ಕು ಜನ ಚೆಕ್ ಮಾತ್ರ ಬೌನ್ಸ್ ಮಾಡಿ ಅಂತ ಹೇಳಿದ್ರಲ್ಲ, ಇದ್ರ ಉದ್ದೇಶ ಏನು ಸರ್? ಆ ನಾಲ್ಕು ಜನರ ಹಣ ವಾಪಸ್ ಕೊಡದೆ ಹೋದರೆ ಆ ಹಣ ಕಂಪ್ನಿಲೇ ಇರುತ್ತೆ, ಅದನ್ನು ಒಳ್ಳೆ ಪರ್ಸೆಂಟೇಜ್ಗೆ ಬಡ್ಡಿ ವಹಿವಾಟು ಮಾಡಿದ್ರೆ ಕಂಪ್ನಿ ಉಳಿಯುತ್ತೆ, ಕೆಲಸಗಾರರ ಕೆಲಸ ಉಳಿಯುತ್ತೆ, ಮುಳುಗೋಗಿದ್ದ ಕಂಪ್ನಿನ ಉಳಿಸಿದ ಪುಣ್ಯ ನನಗೆ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಂಗಿ ಕಣ್ಬಂದು ಸಂತೋಷ ನನಗೆ ತುಂಬಿದೆ. ಕಲಿಯುಗದ ಕುಬೇರ ರೂಪ ರಾಜರವರು ದಯ ಮಾಡಿಸ್ಬೇಕು. ಕೇಳಿಗೆ ಹಂಗೆ ಸ್ವಾಮಿಗಳಿಗೂ ಮೊದಲು ಹೆಣ್ಣು ಮಾಡಿಬಿಟ್ಟೆ, ತಾವ ಅಪ್ಪಣೆ ಕೊಟ್ಟಂಗೆ ಶಂಕ ಭವನಾಶಿ ಗೈಡ್ಗಂಬ ಜಾಗತೆ ಇವನ್ನೆಲ್ಲ ತಂದ್ರೆ ಹಣದ ಸುರಿಮಳೆ ಸುರಿಸಿ ಮೂರು ಪಟ್ಟು ಹೆಚ್ಚಾಗಿ ಕೊಡ್ತೀನಿ ಅಂತ ತಾವೇ ಹೇಳಿದ್ರಿ. ಹಂಗೆ ಈ ಭವನಾಶಿ ಒಳಗೆ ಹಣ ಹಾಕ್ಬಿಡಿ. ಬಸಪ್ಪನವ್ರೆ, ಶೆಟ್ರೆ, ರಾಮಣ್ಣವ್ರೆ, ನಿಮ್ಮೆಲ್ಲರಿಗೂ ನಾಮ ಹಾಕೋ ಮುನ್ನಿ ಅಂತ ಹೇಳಿದ ಉದ್ದೇಶ ನಿಮ್ಮೆಲ್ಲರೂ ಹಣಕ್ಕೆ ಪಂಗ್ನಾಮ ಆಗಿದೆ. ಜನಗಳಿಗೆ ಮೋಸ ಅನ್ಯಾಯ ಮಾಡಿ ಸಂಪಾದನೆ ಮಾಡಿ ನಿಮ್ಮ ಹಣನ ಅನಾಥಾಶ್ರಮಕ್ಕೆ ದಾನ ಕೊಟ್ಟು ನಿಮ್ಮ ಹೆಸರು ರಶೀದಿನ ತೆಗೆದಿಟ್ಟಿದ್ದೀನಿ. ಏನ್ ಶಿವ ಇದು? ನಮ್ಮ ಹಣನ ಅನಾಥಾಶ್ರಮಕ್ಕೆ ದಾನ ಮಾಡ್ಬಿಟ್ಟು ನಮ್ಮನ್ನ ಅನಾಥನ ಮಾಡ್ಬಿಟ್ರಲ್ಲ. ನಮ್ಗೆ ಗೊತ್ತಿಲ್ಲದೆ ನಮ್ಮ ಹಣ ದಾನ ಮಾಡಕ್ಕೆ ನೀವ್ಯಾರ್ರಿ? ನಮ್ಮ ಮಗನೇ, ದುಡ್ಡಿದ್ದಾಗಂತೂ ಕನ್ನಡ ಮಾತಾಡ್ಲಿಲ್ಲ, ದುಡ್ಡು ಕಳ್ಕೊಂಡ ಮೇಲೆ ಕನ್ನಡ ಕಲ್ತಿದೀಯ. ಸ್ವಾಮಿಗಳು ಬಹಳ ದೊಡ್ಡ ಉಪಕಾರ ಮಾಡಿದ್ರಿ ಇವನೇ ಕನ್ನಡ ಕಲಿಸಿ. ನಿನ್ನ ಮುಂಡ ಮೋಚಿದ್ ನನ್ಗೆ ಆನಂದವಾಯ್ತು. ನೀವು ಮುಂಡ ಮೋಚಿದ್ದು ನನಗಿನ್ನೂ ಆನಂದವಾಯ್ತು. ನೀವಿಬ್ರು ಮುಂಡ ಮುಚ್ಚಿದ್ದು ನನಗೆ ಪರಮಾನಂದ ಆಯ್ತು. ನಾನ್ ನಿನ್ ಮೇಲೆ ದಾಳಿ ಹಾಕ್ತೀನಿ, ಕೋರ್ಟ್ಗೆ ಹೋಗ್ತೀನಿ. ಹೋಗಿ, ನಾನು ಪಾಪರಾಗೋಗ್ಬಿಟ್ಟಿದ್ದೀನಿ. ಅಷ್ಟು ಮೀರಿ ನೀವು ಹೋದ್ರೆ ಮೊದಲೇ ನಿಮ್ದು ಕಪ್ಪಣ, ಐ ಮೀನ್ ಬ್ಲಾಕ್ ಮನಿ, ಕೋರ್ಟ್ಗೆ ಹೋದ್ರೆ ಕಂಬಿ ಎಣಿಸ್ತೀರಾ, ಹೋಗ್ಲಿಲ್ಲ ಅಂದ್ರೆ ಜಾಗ್ತೆ ಬಡಿತೀರಾ. ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಕಂಬಿ ಎಣಿಸ್ತೀರಾ ಇಲ್ಲ ಜಾಗ್ತೆ ಬಡಿತೀರಾ ಅಂತ. ಕಂಬಿ ಎಣಸಕ್ಕಿಂತ ಜಾಗ್ತೆ ಬಾರಿಸಿಕೊಂಡಿರೋದೇ ಒಳ್ಳೇದು. ಎಂತ ಕೆಲಸ ಮಾಡ್ಬಿಟ್ರಿ ಶಿವ ನೀವು? ಶಂಬಲಿಂಗೇಶ್ವರ ಅಂತ ಈ ಭೂತಿ ಹಾಕೆಂತಿದ್ದು ನನಗೆ, ಎಂಟೇಶ್ವರ ಅಂತ ನಾಮ ಹಾಕ್ಯಳಂಗ್ ಮಾಡ್ಬಿಟ್ರಿ. ಶಂಬಲಿಂಗೇಶ್ವರ ಅಂತ ಧ್ಯಾನ ಮಾಡ್ತಿದ್ದ ನನಗೆ, ಚಂಬಲಿಂಗೇಶ್ವರ ಅಂತ ಧ್ಯಾನ ಮಾಡಂಗ್ ಮಾಡ್ಬಿಟ್ರಿ. ಏನ್ ಶಿವ ನಿಮ್ ಪವಾಡ? ಶ್ರೀಕೃಷ್ಣ ಪರಮಾತ್ಮ ಜಗತ್ತಿನ ಉದ್ಧಾರಕ್ಕೆ ಅತ್ತ ಅವತಾರ ತಾಳದಂತೆ ಪುಣಾತ್ಮ. ಈಗ ನೀವು ಕಲಿಯುಗದ ರಾಜ ರೂಪಾಯಿ ರಾಜನಾಗಿ ನಮ್ಮಂತವರ ಕರ್ಮದ ಅಣನ ಧ್ವಂಸ ಮಾಡಿ ನಮಗೆ ಬುದ್ಧಿ ಕಲಿಸಿದ್ರಿ ಶಿವ. ಶಿರೋಮಣಿ ಅಲ್ಲವರೇ, ನಮ್ಮ ಮುಂದಿನ ಪ್ರಯಾಣ ಎಲ್ಲಿಗೆ? ತಿರುಪತಿ ವೆಂಕಟರಮಣ ಸ್ವಾಮಿ ಪಾದ ಗೋವಿಂದ. ರೂಪಾಯಿ ರಾಜರು ನಮಗೆ ಹೇಳದು ಸಖತ್ತ ಮಡಗಿದ್ದು ಗೋವಿಂದ. ಗೋವಿಂದಯ್ಯ, ಈ ಕಂಪ್ನಿ ಯಜಮಾನರಿಗೆ ಇನ್ಮೇಲೆ ನೀನೇ ಪಿ ಆಗಿದ್ದು, ಈ ಕಂಪ್ನಿ ಚೆನ್ನಾಗಿ ನಡ್ಸ್ಕೊಂಡು ಹೋಗು. ಸರ್ ನೀವು? ನಾನು ಇಲ್ಲಿದ್ರೆ ಜನಗಳು ಮೋಸ ಮಾಡದೆ ಅಂತ ಈ ಕಂಪ್ನಿ ಕೆಟ್ಟ ಹೆಸರು ಬಂದರೂ ಬರ್ಬೋದು. ನಾನು ಬರ್ತೀನಿ. ವಾಚ್ಮ್ಯಾನ್ ನನ್ನ ತಂಗಿ ಇಲ್ಲಿದ್ದಾಳೆ, ಮೇಲ್ ಪೂಜೆ ರೂಮ್ ಅಲ್ಲಿದ್ದಾಳೆ. ನೇತ್ರ, ಕಂದ, ಕಣ್ಣಿಯಲ್ಲಿರೋ ನಿನ್ಗೆ ನೇತ್ರ ಅಂತ ಹೆಸರಿಟ್ಟು ನೇತ್ರ ನೇತ್ರ ಅಂತ ಕರಿಬೇಕಾರೆ ನನ್ನ ಕರ್ಲು ಕಿತ್ತು ಹೊರಗಾಗ್ತಿತ್ತು. ನಾನು ದೇವ್ರ ಪ್ರಾರ್ಥನೆ ಮಾಡಿದೆ, ಯಾಕಪ್ಪ ನನ್ನ ತಂಗಿ ಹೀಗೆ ಮಾಡ್ಬಿಟ್ಟೆ ಅಂತ. ಆ ದೇವ್ರ ಕರುಣೆ ಬಂತು, ಆ ದೇವ್ರ ನೀನ್ ಕಣ್ ಕೊಟ್ಬಿಟ್ಟಮ್ಮ, ಕಣ್ ಕೊಟ್ಬಿಟ್ಟ. ಅಣ್ಣ, ನನ್ನ ಕಣ್ ಬಂತೋ ಕಣ್ ಬಂದಿಲ್ವೋ ನೀನೇ ಒಂದ್ಸಾರಿ ಕಣ್ ಬಿಟ್ ನೋಡೋಣ. ಕಾಣಿಸ್ತಾ ಇಲ್ವಾ? ನಾನ್ ನಿನ್ ಕಾಣಿಸ್ತಾ ಇಲ್ವಾ? ಇಲ್ಲ ಅಣ್ಣ. ಏನು, ನೀವು ಆಪರೇಷನ್ ಮಾಡ್ಲಿಲ್ವಾ? ಆಪರೇಷನ್ ಮಾಡ್ಲಿ ಕಣ್ ಬರ್ಲಿ ಅಂತ ಲಕ್ಷಾಂತರ ರೂಪಾಯಿ ಕಳಿಸ್ದೆ, ಯಾಕೆ ಆಪರೇಷನ್ ಮಾಡ್ಲಿಲ್ಲ? ಸ್ವಾಮೀಜಿ, ಸ್ವಾಮೀಜಿ, ಯಾಕೆ ಸುಮ್ನೆ ಕೂಗಾಡ್ತೀಯ? ಲಕ್ಷ್ಮಿ, ನೀನಿಲ್ಲಿ? ಹೌದು, ನಾನಿಲ್ಲೇ ಕುರುಡು ಮಕ್ಕಳ ಸೇವೆ ಮಾಡ್ಕೊಂಡಿದ್ದೀನಿ. ನೀನ್ ಕಳಿಸಿದ ಹಣ ನ್ಯಾಯವಾದ ಸಂಪಾದನೆ ಆಗಿದ್ರೆ ನಿನ್ ತಂಗಿ ಕಣ್ ಬರ್ಸ್ಬಹುದಾಗಿತ್ತು, ಆದ್ರೆ ಅನ್ಯಾಯವಾದ ಹಣ ನೋಡು.
ಅದಕ್ಕೆ ಉಪಯೋಗ ಆಗ್ಬಾರ್ದು ಅಂತ. ಯಾಕಾಗಿ ನೋಡ್ತಿದ್ಯಾ, ನಿನ್ ವೇಷ ಎಲ್ಲ ಬಯಲಾಯ್ತು ಅಂತ ಆಶ್ಚರ್ಯ ಪಡ್ತಿದ್ಯಾ? ಮನುಷ್ಯ ಪರರಿಗೆ ಉಪಕಾರಿಯಾಗಿರ್ಬೇಕು, ಆದ್ರೆ ನೀನ್ ಬದುಕೋಕ್ಕೋಸ್ಕರ ನಾಲ್ಕು ಜನಕ್ಕೆ ಅಪಕಾರಿಯಾಗ್ಬಿಟ್ಟೆ. ತಮ್ಮಯ್ಯ ಒಂದು ಮಾತು ಮಾತ್ರ ಜ್ಞಾಪಕದಲ್ಲಿಟ್ಕೋ, ಹಣಕ್ಕೋಸ್ಕರ ಮನುಷ್ಯ ಸಮಯಕ್ಕೆ ತಕ್ಕ ಕುಂಬೆ ಆಗ್ಬಾರ್ದು. ಇನ್ನು ಇಷ್ಟನ್ನಕ್ಕೆ ರೂಪಾ ರಾಜನ್ ವೇಷ, ಇದೇನಾ ನೀನ್ ಕಲ್ತಿರೋ ಪಾಠ? ಇದಕ್ಕೆಲ್ಲ ಪಡೆದಿರೋದು ನಿನ್ ಗೋಲ್ಡ್ ಮೆಡ್ಲು? ಲಕ್ಷ್ಮಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ, ನಿನ್ ಮೇಲೆ ನನ್ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನು ಅವತ್ ನಿಂಗ್ ತಾಳಿ ಕಟ್ಟಿದ್ನಲ್ಲ, ಅವತ್ತೇ ನೀನ್ ಅನ್ನವಳಾಗ್ಬಿಟ್ಟೆ. ಲಕ್ಷ್ಮಿ, ನಾನು ನಿನ್ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ಹಾಗಿದ್ದಿದ್ರೆ ನೀನ್ ಯಾಕೆ ನನ್ನನ್ನು ಬಿಟ್ಟು ಹೋಗ್ತಿದ್ದೆ? ತಂಬಯ್ಯ ಬೇರೆ, ರೂಪಾಯಿ ರಾಜ ಬೇರೆ ಅಂತ ಯಾಕೆ ನನ್ನ ಹತ್ರ ನಾಟಕ ಆಡ್ತಿದ್ದೆ? ಅಷ್ಟೇ ಯಾಕೆ, ನಾನ್ ನಿನ್ ನೋಡಕ್ ಬಂದಾಗ ನನ್ನ ಯಾರು ಅಂತ ಕೇಳಿ ಮನೆಯಿಂದ ಆಚೆ ಗಿಟ್ಟಿದ್ಯಲ್ಲ, ಇದೆಲ್ಲ ನೀನ್ ಕಟ್ಕೊಂಡಿರೋ ಹೆಂಡತಿ ತೋರಿಸ್ತಿರೋ ಪ್ರೀತಿ? ಹೇಳೋ ತಮ್ಮಯ್ಯ ಹೇಳೋ. ಲಕ್ಷ್ಮಿ, ಇದಕ್ಕೆಲ್ಲ ಇರೋದು ನನ್ನ ಹತ್ರ ಒಂದೇ ಉತ್ತರ, ನನ್ ಓದು ಬೆಲೆ ಇಲ್ಲ. ನಾನು ದುಡಿಬೇಕಂದಾಗ ನನ್ ಕೆಲಸ ಸಿಗ್ಲಿಲ್ಲ, ಅಡ್ಡದಾಳ ಬಂದ್ ಶ್ರೀಮಂತಿಗೆ ಮೋಸದಣ ಮೋಸ ಜೀವನ ನಿಂಗೆ ಇಷ್ಟ ಆಗಲ್ಲ ಅಂತ ನನಗೆ ಅವತ್ತೇ ಗೊತ್ತು. ಅದಕ್ಕೆ ಈ ರೀತಿ ನಾಟಕ ಆಡ್ದೆ. ಈಗ ನಾನು ಎಲ್ಲ ಬಿಟ್ಟು ಬಂದಿದ್ದೀನಿ, ಯಾವಾಗ ಈ ನನ್ನ ತಂಗಿ ಕಂಡ್ಬರ್ಲಿಲ್ವೋ, ನನ್ನ ಗುರಿ ನನ್ನ ಧ್ಯೇಯ ಎಲ್ಲ ಸತ್ತೋಯ್ತು. ಕೇವಲ ಹಣದಿಂದ ಎಲ್ಲ ಸಂಪಾದಿಸ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ, ಅದು ಸತ್ತೋಯ್ತು. ಲಕ್ಷ್ಮಿ, ಇವಾಗ ನನ್ಗೆ ನೀನ್ ಬೇಕು, ನನ್ನ ತಂಗಿ ಬೇಕು, ನಿಮ್ಗೋಸ್ಕರ ಬಾಳದಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಬಾಲಕ್ಷ್ಮಿ, ಕೂಲಿ ನಾಲೇನಾದ್ರೂ ಮಾಡಿಸಾಕ್ತೀನಿ. ಬಾಲಕ್ಷ್ಮಿ, ನಾನು ಬರೋದಿಲ್ಲ. ಯಾವತ್ತು ನೀನು ಕಟ್ಟಿ ತಾಳಿಗೆ ನೀನೇ ಮರ್ಯಾದೆ ಕೊಡ್ಲಿಲ್ವೋ ಅವತ್ತಿಗೆ ತೀರ್ಹೋಯ್ತು. ಯಾವತ್ತು ನಾನು ಸುರಿಸಿದ ಕಣ್ಣೀರಿಗೆ ನೀನ್ ಕರಿಕರ ತೋರಿಸ್ದೆ ಸಾಕು ನಿನ್ ನಾಟಕ ಅಂತ ಹೇಳಿದ್ಯೋ, ಆಗ್ಲೇ ನನ್ನ ನಿನ್ನ ಸಂಬಂಧ ಮುಗಿದು ಹೋಯ್ತು. ತಮ್ಮಯ್ಯ, ನನ್ಗೀಗ್ಲೂ ಅನ್ಸುತ್ತೆ ನಿನ್ ಕಣ್ಣೀರು ನಿನ್ ಮಾತು ಎಲ್ಲ ನೀನ್ ಆಡೋ ನಾಟಕ ಅಂತ ಅನ್ಸುತ್ತೆ. ನಾನ್ ನಿನ್ ನಂಬೋದಿಲ್ಲ, ನಾನ್ ನಿನ್ ನಂಬೋದಿಲ್ಲ. ನನಗಿನ್ಮೇಲೆ ಈ ಆಶ್ರಮನ ಎಲ್ಲ ತಮ್ಮಯ್ಯ ನನ್ ಬಿಟ್ಟು ಹೊರಟೋಗು. ಪ್ಲೀಸ್ ಪ್ಲೀಸ್ ಹೊರಟೋಗು ತಮ್ಮಯ್ಯ, ಹೊರಟೋಗು ತಮ್ಮಯ್ಯ. ಅವಳಿಗಂತೂ ನಾನು ಬೇಡವಾಗ್ಬಿಟ್ಟೆ, ನನ್ ಜೀವಳೊಬ್ಳೆ ತಮ್ಮ ಅವಗಡ. ನಾನ್ ಬರಲ್ಲ ನಿನ್ ಜೊತೆ, ನಾನ್ ಬರೋದಿಲ್ಲ ಅಣ್ಣ, ನಾನ್ ಇಲ್ಲೇ ಇರ್ತೀನಿ, ನನ್ನ ಬಲವಂತ ಮಾಡ್ಬೇಡ ಅಣ್ಣ. ಅಂದ್ರೆ ಅಂದ್ರೆ ನಿನ್ಗೂ ಬೇಡವಾಗ್ಬಿಟ್ಟ? ನಾನು ನನ್ ಬಲವಂತ ಮಾಡಲ್ಲ, ಮಾಡಲ್ಲ, ಮಾಡಲ್ಲ. ತಪ್ಪಿಗೆ ದೇವ್ರ ನನ್ ಶಿಕ್ಷೆ ಕೊಟ್ಬಿಟ್ಟ, ನೀವು ಚೆನ್ನಾಗಿರ್ಬೇಕು. ಅಣ್ಣ, ನನ್ ಕಣ್ ಬಂದಿದೆ, ನನ್ ಕಣ್ ಚೆನ್ನಾಗ್ ಕಾಣಿಸ್ತಿದೆ ಅಣ್ಣ. ನೀನು ನನ್ನ ಕಾಣಿಸ್ತಿದ್ಯಾ ಅಣ್ಣ? ನನ್ ಕಣ್ ಬಂದಿದೆ, ನನ್ ಕಣ್ ಬಂದಿದೆ. ನಿಮ್ ಕಣ್ ಕಾಣಿಸ್ತಾ ಇದ್ಯಾ? ಕಾಣಿಸ್ತಾ ಇದ್ಯಾ ನಿಮ್ಗೆ? ನಿಮ್ಗೆ ನಿಮ್ಗೆ ಕಣ್ ಬಂದಿದ್ದು. ಈ ಪ್ರಪಂಚದಲ್ಲಿ ಯಾರಿಗೆ ಸಂತೋಷ ಆಗುತ್ತೋ ಇಲ್ವೋ, ಈ ಅಣ್ಣನಿಗೆ ಆಗತ್ತಮ್ಮ. ಹತ್ತದ್ರಲ್ಲಿ ನನ್ನ ಹತ್ರ ಯಾಕ ಮಸುಳು ಹೇಳ್ದೆ? ಯಾಕ ಮಸುಳು ಹೇಳ್ದೆ ತಮ್ಮಯ್ಯ? ನಿನ್ಗೊಬ್ಬನಿಗೆ ನಾನು ನಾಟಕ ಆಡಕ್ ಬರೋದು? ನಮಗೂ ಬರುತ್ತೆ. ಹೆಣ್ಣು ತನ್ ಗಂಡ ಒಳ್ಳೆಯವನಾಗಿರ್ಬೇಕು, ಉತ್ತಮವಾಗಿರ್ಬೇಕು ಅಂತ ಆಸೆ ಪಡ್ತಾಳೆ. ಆ ಗುಣನ ಇವತ್ತು ನಿನ್ನಲ್ಲಿ ಕಂಡುಬಿಟ್ಟೆ. ನೀನೇನು ಲಕ್ಷ್ಮಿ, ಆ ರೂಪಾಯಿ ರಾಜ ನಾಟಕದ ಮುಂದೆ ಎದ್ದು ಬಿಟ್ಟೆ, ಎದ್ದು ಬಿಟ್ಟೆ.